ಓಂ ತತ್ಸತ್. ಎಲ್ಲರಿಗೆ ನಮಸ್ಕಾರ. ಜೈಮಿನಿ ಭಾರತದ ಆಸ್ವಾದನ ಕುರಿತ ಈ ಮಾಲಿಕೆಯಲ್ಲಿ ನಾವು ಮತ್ತೊಂದು ಮಜಲಿಗೆ ಬಂದಿದ್ದೇವೆ. ಅರ್ಜುನ ಅಶ್ವಮೇಧದ ಕುದುರೆಯನ್ನು ಮುಂದೆ ಇರಿಸಿಕೊಂಡು ದೊಡ್ಡ ಸೈನ್ಯವನ್ನು ಹಿಂದೆ ಇರಿಸಿಕೊಂಡು ಬರ್ತಾ ಇದ್ದಾನೆ. ಆಗ ಮಹಿಷ್ಮತಿಗೆ ಬರ್ತಾನೆ. ನರ್ಮದಾ ನದಿಯ ತೀರದ ಆ ಒಂದು ಮಹಾನಗರ, ಆ ಮಹಿಷ್ಮತಿಯಲ್ಲಿ ರಾಜ ನೀಲಧ್ವಜ. ನೀಲಧ್ವಜನ ಮಗ ಪ್ರವೀರ, ಅವನು ಊರಿನ ಆಚೆ ಉದ್ಯಾನದಲ್ಲಿ ತನ್ನ ಪತ್ನಿ ಮತ್ತಿತರ ಸಖಿಯರ ಜೊತೆಯಲ್ಲಿ ವನವಿಹಾರ ಮಾಡ್ತಾ ಇರ್ತಾನೆ. ಆ ವನವಿಹಾರದ ಸಂದರ್ಭದಲ್ಲಿ ನಾವು ಬೇರೆ ಬೇರೆ ಹೂಗಳ ವರ್ಣನೆ, ದೋಹದ ಇತ್ಯಾದಿಗಳನ್ನೆಲ್ಲ ನೋಡಿದ್ವಿ. ಆಗ ಮದನಮಂಜರಿ ಅಂತ ಅವನ ಪತ್ನಿ ಕುದುರೆಯನ್ನು ಕಾಣ್ತಾಳೆ. ಕುದುರೆಗೆ ಅಂಕೆ ಶಂಕೆ ಇಲ್ಲ, ಎಲ್ಲಿಗೆ ಬೇಕಾದರೂ ಹೋಗ್ಬೋದು. ಅದು ನಮ್ಮ ರಾಜಕಾರಣಿಗಳ ನಾಲಿಗೆ ಇದ್ದಂತೆ, ಈ ಹೊತ್ತಿನ ವಿಚಾರವಾದಿಗಳ ಬಾಯಿ ಇದ್ದಂತೆ, ರಾಜಕಾರಣಿಗಳ ಕೈ ವಿಚಾರವಾದಿಗಳ ಬಾಯಿ ಅಂತ ಅನ್ಬೋದು, ವಿಚಾರ ವ್ಯಾಧಿಗಳ ಬಾಯಿ ಅಂತ ಬೇಕಾದ್ರೂ ಹೇಳ್ಬೋದು. ಎಲ್ಲೂ ಹೋಗಬಹುದು, ಏನೂ ಮಾಡಬಹುದು. ಕುದುರೆ ಅದನ್ನು ಹಿಂಬಾಲಿಸಿಕೊಂಡು ಬರಬೇಕು, ನಮ್ಮ ಗ್ರಹಚಾರ ಇದ್ದಂತೆ ಸೈನ್ಯ. ಹಾಗೆಯೇ ಎಲ್ಲ ಕಡೆ ಓಡಾಡ್ತಾ ಬರ್ತಿದ್ದಾಗ ಅದು ಉದ್ಯಾನದೊಳಗೆ ಪ್ರವೇಶ ಮಾಡುತ್ತದೆ. ಅಲ್ಲಿ ಆ ಮದನ ಮಂಜರಿ ನೋಡ್ತಾಳೆ. ಮನಿತೆಯರೊಳ ಮದನ ಮಂಜರಿ ಹೈದ ಪಣೆಯ ಕನಕಪಟ್ಟದ ಲೇಖವನ್ನು ಓದಿಕೊಂಡು ಯಮತನುಜನ ಅಗ್ಗಳಿಕೆಯಂ ಕಂಡು ನಸುನುಗತ ಪತಿಗೆ ತಾನಿದನ್ ಉಸುರಲು ಕನಲ್ದು ಇನಿಯಳಂ ನೋಡುತ್ತಾ ಅವನೈದು ಕಾಣಬಹುದೆನ್ನುತ್ತ ಪಿಡಿದಶ್ವಮಂ ಕಟ್ಟಿ ಪಟ್ಟಣಕ್ಕೆ ಮಾನಿನೀರಂ ಕಳುಹಿ ಪರಿಹಾರಮಂ ಕರೆಸಿ ನರನೋಳ್ ಕಾದಲನುವಾದನು. ನೋಡಿ, ನೀವು ಇದೀರ ಅಶ್ವಮೇಧ ಮಾಡದೆ, ಅವರು ಯಾರೋ ಧರ್ಮರಾಜ ಮೊದಲಾದ ಪಾಂಡವರಂತೆ ಅಶ್ವಮೇಧ ಮಾಡಿ ಈ ಕುದುರೆಯನ್ನು ಕಟ್ಟುವ ಸಾಹಸ ಇದ್ದವರು ಕಟ್ಟಲಿ, ನಮ್ಮ ಸೈನ್ಯದ ಜೊತೆಯಲ್ಲಿ ಯುದ್ಧ ಮಾಡಲಿ, ನಾವು ಬಿಡಿಸಿಕೊಳ್ತೀವಿ, ಆಮೇಲೆ ನೀವು ತಲೆಬಾಗಿ ಕಪ್ಪ ಕಾಣಿಕೆ ಕೊಡಿ, ಇಲ್ಲ ಕಟ್ಟುವ ಧೈರ್ಯವೇ ಇಲ್ಲ ಅಂದರೂ ಕಾಣಿಕೆ ಕೊಟ್ಟು ದೂರ ಇರಿ ಅನ್ನುವ ರೀತಿಯ ಆ ಧಟಿನ ಉದ್ಧತ ವೃತ್ತಿಯ ಪತ್ರವನ್ನು ಕಂಡು ಅವಳು ಗಂಡನನ್ನು ಕೆಣಕಿಸ್ತಾಳೆ. ಗಂಡ ಕೆರಳಿ, ಹೆಣ್ಣಿನ ಮುಂದೆ ಸಾಹಸ ಗಂಡಿಗೆ ಜಾಸ್ತಿ. ಯಾವತ್ತು ಅಂತಃಪುರ ಸ್ತ್ರೀಯರನ್ನೆಲ್ಲ ಅರಮನೆಗೆ ಕಳುಹಿಸಿ ಅವರ ಜೊತೆಗೆ ಕುದುರೆಯನ್ನು ಕಳಿಸಿ ತಾನು ಸೈನ್ಯವನ್ನು ಸಜ್ಜು ಮಾಡಿಕೊಂಡು ಅಲ್ಲೇ ನಿಲ್ತಾನೆ ಅನ್ನುವ ಆ ಭಾಗದವರೆಗೆ ನಾವು ಕಂಡಿದ್ವಿ. ಆಮೇಲೆ ಒಂದು ಸ್ವಾರಸ್ಯ ಏನೆಂದರೆ, ಇಲ್ಲಿ ಸುಂದರಿಯರ ಸಮೂಹದಲ್ಲಿ ಅವನಿಗೆ ವಿಜೃಂಭಣೆ ಮಾಡುವುದು ಮಾತ್ರವಲ್ಲ, ಸೈನ್ಯದಲ್ಲಿಯೂ ಕೂಡ ಒಂದಿಷ್ಟು ಇತ್ತು. ಯಾರಿಗಾದರೂ ಒಂದಿಷ್ಟಿದ್ದೇ ಇರುತ್ತೆ, ಅವರವರ ಸತ್ವ ಇತ್ಯಾದಿಗಳು ಇರುತ್ತವೆ. ಅದಕ್ಕೆ ತಕ್ಕಂತೆ ಅವನು ಸೈನ್ಯವನ್ನು ಕಟ್ಟಿಕೊಂಡು ಹೋರಾಡುವುದಕ್ಕೆ ಸಿದ್ಧನಾಗ್ತಾನೆ. ಆಗ ಅದು ಮಾಡಬೇಕಾಗಿತ್ತ 23, ಹಾ, ಒಂದು ದೋಹದ ಪದ್ಯ ಇನ್ನೊಂದು ಉಳಿದಿದೆ, ಅದನ್ನು ಓದಿ ಆಮೇಲೆ ಯುದ್ಧಕ್ಕೆ ಹೋಗೋಣ. ಹೂಗಳ ಮಧ್ಯದಲ್ಲಿ ಯುದ್ಧದ ಪ್ರಸ್ತಾವ ಬಂದಿದೆ. ಆ ವನದ ಅತ್ಯಂತ ರಮಣೀಯವಾದ ಪುಷ್ಪ ಸಮೂಹದ ಸೌಂದರ್ಯವನ್ನು, ಅದರ ಚಮತ್ಕಾರವನ್ನು ಬೇಕಾದಷ್ಟು ಕವಿ ಮಾಡಿದ್ದಾನೆ. ಇನ್ನೂ ಒಂದು ಶಬ್ದಾಲಂಕಾರದ ಪದ್ಯ ಉಂಟು. ಆ ಶಬ್ದಾಲಂಕಾರದ ಪದ್ಯವನ್ನು ಕಂಡು ಮತ್ತೆ ಯುದ್ಧದ ಕಡೆಗೆ ತಿರುಗೋಣ. ಆ ಯುದ್ಧದ ಪದ್ಯವು ಚೆನ್ನಾಗಿದೆ, ಅದು ಶಬ್ದಾಲಂಕಾರಮಯವಾಗಿದೆ. 8ನೇ ಸಂಧಿ 23ನೇ ಪದ್ಯ. ಜಾತಿ ಸೇವಂತಿಗೆ ಶಿರೀಷ ಮೊದಲಾದ ಪೂಜಾತಿಗಳೊಳ್ ಇಂತಲರ್ಗೊಯ್ಯುವ ಪೂಜಾತಿಗಳೊಳ್ ಇಂತಲರ್ಗೊಯ್ಯುತ ಉಪವನದೊಳ್ ನಿಜಾತಿಶಯಲೀಲೆಯಿಂದಿರುತ್ತಿದ್ದಳ್ ಆ ಮದನ ಮಂಜರಿಯು ಕೆಳದಿಯರೊಳೋ ಮದನ ಮಂಜರಿಯು ಕೆಳ
ನದಿಯರೊಳು ಜಾತಿ ಸೇವಂತಿ ಶಿರೀಷ ಮೊದಲಾದ ಪೂಜಾತಿಗಳೊಳ್ ಇಂತಲರ್ಗೊಯ್ಯುತ ಉಪವನದೊಳ್ ನಿಜಾತಿಶಯಲೀಲೆಯಿಂದ ಇರುತ್ತಿರ್ದಳ್ ಭೂತಳದೊಳಿದು ಶುಭಾಕಾರದಿಂದ ಆಶ್ಚರ್ಯ ಭೂತಮೆನೆ ಭೂತಳದೊಳಿದು ಶುಭಾಕಾರದಿಂದ ಆಶ್ಚರ್ಯ ಭೂತಮೆನೆ ಮೈದೋರಿತಾಗಳ್ ಅಮರೇಂದ್ರ ಸಂಭೂತನ ತುರಂಗಮಂ ಅದಂ ಕಂಡು ಮುತ್ತಿದರ್ ಮತ್ತ ಗಜಗಾಮಿನಿಯರು ಮತ್ತ ಗಜಗಾಮಿನಿಯರು ಅಮರೇಂದ್ರ ಸಂಭೂತನ ತುರಂಗಮಂ ಅದಂ ಕಂಡು ಮುತ್ತಿದರ್ ಮತ್ತೆ ಮತ್ತೆ ಹೇಳಿದ್ದೀನಿ ಲಕ್ಷ್ಮೀಶ ಕವಿಯ ಶಬ್ದ ಸಂಪತ್ತಿ ಶಬ್ದ ಚಮತ್ಕಾರ ಪ್ರಾವಣ್ಯ ತುಂಬ ದೊಡ್ಡದು ಅಂತ. ಇದು ಬಹಳ ವಿಶೇಷವಾದ ಶಕ್ತಿ ಅವನದು. ಯಾರ್ಯಾರಿಗೆ ಯಾವ್ಯಾವ ಶಕ್ತಿ ಅತಿಶಯ ಅನಿಸುತ್ತದೆಯೋ ಅದನ್ನೇ ಅವರು ಬಳಸಿಕೊಳ್ತಾರೆ. ಇಲ್ಲಿ ಆರು ಪ್ರಾಸಗಳಲ್ಲಿ ಮೂರು ಪ್ರಾಸವನ್ನು ಜಾತಿ ಅನ್ನುವುದನ್ನೇ ಇಟ್ಕೊಂಡಿದ್ದಾನೆ. ನಮ್ಮ ಈ ಜಾತಿ ಮತ ಕುಲಗೋತ್ರಗಳಿಗೆ ಸಂಬಂಧಪಟ್ಟದ್ದಲ್ಲ. ಮತ್ತೊಂದು ಭೂತ ಅಂತ, ಅದು ದೆವ್ವಭೂತಗಳಿಗೆ ಸಂಬಂಧಪಟ್ಟಿದ್ದಲ್ಲ. ಈ ಕಾಲದಲ್ಲಿ ಜಾತಿಭೂತ ತುಂಬ ಕಾಡುವುದರಿಂದ ಈ ಎರಡು ಪದಗಳನ್ನು ಬೇರೊಂದು ರೀತಿಯಲ್ಲಿ ಹೇಗೆ ಬಳಸಬಹುದು ಅನ್ನುವ ಲಕ್ಷ್ಮೀಶನ ಪದ್ಯವನ್ನು ಕಂಡ್ರೆ ನಮ್ಮ ಜನಕ್ಕೆ ಸ್ವಲ್ಪ ವಿವೇಕ ನೆಮ್ಮದಿ ಸಿಕ್ಕೀತೋ ಏನೋ. ಜಾತಿ ಸೇವಂತಗಿ ಶಿರೀಷ ಮೊದಲಾದ ಪೂಜಾತಿಗಳು. ಪೂಜಾತಿ ಅನ್ನುವುದು ಅರಿಸಮಾಸ, ಅಡ್ಡಿ ಇಲ್ಲ, ಅದು ಕಿವಿಗೆ ಹಿತವಾಗಿದೆ. ವ್ಯಾಕರಣದ ವಿರುದ್ಧವಾದ ಪ್ರಯೋಗಕ್ಕೂ ಕೂಡ ಒಂದು ಮಟ್ಟಿಗೆ ಶ್ರುತಿಹಿತತ್ವ ಶಿಷ್ಟ ಸಹತ್ವ ಬಂದರೆ ಸೊಗಸಾಗುತ್ತದೆ ಅಂತ ಉಂಟು. ಜಾತಿ ಸೇವಂತಿಗೆ ಅಂದರೆ ಜಾಜಿ ಸೇವಂತಿಗೆ, ಮತ್ತು ಶಿರೀಷ ಬಾಗೆ ಹೂವು ಅಂತಿವಲ್ಲ ಅದು, ಇವೆಲ್ಲ ಸೇವಂತಿಗೆಂತೂ ನಮಗೆ ಗೊತ್ತೇ ಇದೆ. ಶಾಮಂತಿಗೆ ಅಂತ ಏನು ಕರಿತೀವಿ ಅದೇನೆ, ಇವೆಲ್ಲ ಸೇವಂತಿಕಾ ಅಂತ ಸಂಸ್ಕೃತದಲ್ಲಿಯೂ ಉಂಟು. ಈ ಹೂಗಳೆಲ್ಲ ಪೂಜಾತಿ, ಈ ಹೂವಿನ ಜಾತಿ ಹೂವಿನ ವರ್ಗ ಯಾವುದಿದೆ ಅದರಲ್ಲಿ ಅಲರ್ಗಯ್ಯಲ್ ಉಪವನದುಳ್ ನಿಜಾತಿಶಯ ಲೀಲೆಯಿಂದ ಇರುತ್ತಿದ್ದ ಸುಂದರಿಯರು, ತಮ್ಮ ಅತಿಶಯದಿಂದ ತಾವು ಹೂಗಳಿಗಿಂತ ಕಡಿಮೆ ಇಲ್ಲ ಅಂತ ಇದ್ದಂಥ ಸುಂದರಿಯರು, ಅವರಲ್ಲಿ ಅಗ್ರಗಣ್ಯ ಮದನ ಮಂಜರಿ ಪ್ರವೀರ ಅನ್ನುವ ವೀರನ ಹೆಂಡತಿ ಮಡದಿ, ಅವಳು ಕೆಳದಿಯರಳು ಭೂತಳದೊಳ್ ಇಳಿದು ಶುಭಾಕಾರದಿಂದ ಆಶ್ಚರ್ಯ ಭೂತಮೆನೆ, ಅವಳು ಭೂಮಿಗೆ ಇಳಿದು ಬಂದ ಅಪ್ಸರಿ ಅಂತವಳು, ಅವಳು ನಿಜಾತಿಶಯ ಆಶ್ಚರ್ಯ ಭೂತವೆನೆ, ಆಶ್ಚರ್ಯಕ್ಕೆ ಕಾರಣ ಅನ್ನುವಂತೆ ಆ ಭೂತ ಅನ್ನೋದನ್ನು ಬೇರೆ ಅರ್ಥದಲ್ಲಿ ಬಳಸ್ತಾನೆ. ಮೈದೋರಿತಾಗಳ್ ಅಮರೇಂದ್ರ ಸಂಭೂತನ, ಸಂಭೂತ ಅಂತಂದರೆ ಹುಟ್ಟಿದವನು, ಇಂದ್ರನಿಂದ ಹುಟ್ಟಿದವನು, ಅವನ ಅರ್ಜುನನ ತುರಂಗಮನ್ ಕಂಡು ಮುತ್ತಿದರ್ ಮತ್ತ ಗಜಗಾಮಿನಿಯರು. ಇಲ್ಲಿ ಗಜಗಾಮಿನಿಯರು ಅನ್ನುವ ಶಬ್ದ ಚಮತ್ಕಾರ ಚೆನ್ನಾಗಿದೆ. ಕುದುರೆಯನ್ನು ಗಜಸೈನ್ಯ ಮುತ್ತೋದೇನು ಅತಿಶಯವಲ್ಲ. ಹತ್ತು ಆನೆಗಳ ಮಧ್ಯೆ ಒಂದು ಕುದುರೆ ಸಿಕ್ಕಾಕೊಂಡ್ರೆ ಗತಿ ಏನಾಗಬೇಕು. ಈ ಮತ್ತ ಗಜಗಾಮಿನಿಯರ ನಡುವೆ ಆ ಕುದುರೆ ಪಾಪ ತತ್ತರಿಸಿ ದಿಕ್ಕು ಕಾಣದಂತೆ ಆಯಿತು ಅನ್ನುವ ಚಮತ್ಕಾರವನ್ನು ಮಾಡ್ತಾನೆ. ಈ ಪೂಜಾತಿ ಎನ್ನುವ ಅರಿಸಮಾಸದ ಬಗೆಗೆ ವ್ಯಾಕರಣ ವಿದ್ವಾಂಸರು ತಲೆ ಕೆಡಿಸಿಕೊಳ್ಳಲಿ ಅಂತ ಹೇಳಿದೆ. ಈ ಒಂದು ಎರಡು ಮೂರು ದಿವಸಗಳಿಂದ ತೆಲುಗಿನ ಮಹಾವಿದ್ವಾಂಸರು, ತುಂಬ ದೊಡ್ಡ ವಿದ್ವತ್ ಕವಿ ಅಂತ ಹೆಸರಾದವರು, ಪ್ರಾಚೀನ ತೆಲುಗು ಕಾವ್ಯದ ಪರಂಪರೆಗೆ ಭರತವಾಕ್ಯವನ್ನು ಹೇಳಿ ನವೀನ ತೆಲುಗು ಕಾವ್ಯ ಪರಂಪರೆಗೆ ನಾಂದಿಯನ್ನು ಹಾಡಿದಂಥವರು ಅಂತ ಪ್ರಸಿದ್ಧರಾದವರು ಇಬ್ಬರು ಶತಾವಧಾನಿಗಳು, ಚಳ್ಳಪಿಳ್ಳ ವೆಂಕಟಶಾಸ್ತ್ರಿ, ದಿವಾಕರ್ಲ ತಿರುಪತಿ ಶಾಸ್ತ್ರಿ ಅಂತ. ಅವರಲ್ಲಿ ಒಬ್ಬರು ಚಳ್ಳಪಿಳ್ಳ ವೆಂಕಟಶಾಸ್ತ್ರಿಗಳು ನಮ್ಮ ಪ್ರೊಫೆಸರ್ ಎಂ ಹಿರಿಯಣ್ಣನವರ ತರವೇ 1870 ಹುಟ್ಟಿ 1950 ಅಳಿದವರು. ಆ 80 ಕಾಲ ಅವರ ಬದುಕು. ಅವರ ನೆನಪುಗಳ ಮತ್ತು ಬೇರೆ ಬೇರೆ ಸಂದರ್ಭಗಳಲ್ಲಿ ಬರೆದ ಲೇಖನಗಳ ಸಂಗ್ರಹ ಕಥಲು ಗಾಥಲು ಅಂತನ್ನುವುದು. ಅದನ್ನು ಓದಿದ್ರೆ ಸಂಸ್ಕೃತದಲ್ಲಿ ಮಹಾವಿದ್ವಾಂಸರು, ಭಾಷ್ಯಾಂತ ವ್ಯಾಕರಣ ಪಂಡಿತರು, ಮಡಿ ವೈದಿಕರು, ದೊಡ್ಡ ಅವಧಾನಿಗಳು. ಅವರ ಬಗೆಗೆ ಹೇಳುವುದುಂಟು, ಮಳೆಯಲ್ಲಾದರೂ ನೆನೆಯದೇ ಇದ್ದವರನ್ನು ತೆಲುಗುನಾಡಿನಲ್ಲಿ ಕಾಣಬಹುದು, ಆದರೆ ತಿರುಪತಿ ವೆಂಕಟ ಕವಿಗಳ ಮಾತಿನ ಮಳೆಯಲ್ಲಿ, ಕವಿತೆಯ ಮಳೆಯಲ್ಲಿ ನೆನೆಯದವರೇ ಇಲ್ಲ ಅಂತ. ಅಟು ಗದ್ವಾಲಿಟು ಚನ್ನಪಟ್ಟಣ ಮುಲನ್ ಮೇಮೇ ಕವಿ ಸಾರ್ವಭೌಮ ಮೂಲಂ ಅಂತ ಹೇಳ್ತಾರೆ. ಆ ಗದ್ವಾಲೆಯಿಂದ ಚೆನ್ನೈ ಅಂದರೆ ಇವತ್ತಿನ ತಮಿಳುನಾಡಿನವರೆಗೆ
ಮದ್ರಾಸಿನವರೆಗೆ ಎಲ್ಲ ಪ್ರಾಂತ್ಯಗಳಲ್ಲಿ ಓಡಾಡಿ ಶತಾವಧಾನಗಳನ್ನು ಮಾಡಿ ಏನು ಗೊನೆಕ್ಕಿನಾಮೋ ಆನೆಗಳ ಮೇಲೆ ಕೂತು ಮೆರವಣಿಗೆ ಮಾಡಿಸಿಕೊಂಡಿದ್ದೀವಿ, ಪಲ್ಲಕ್ಕಿಗಳನ್ನು ಹತ್ತಿದ್ದೀವಿ ಅಂತೆಲ್ಲ ಅವರು ತಮ್ಮ ಪ್ರಶಸ್ತಿಯನ್ನು ತಾವೇ ಹೇಳಿಕೊಂಡಿದ್ದಾರೆ. ಅದು ಸಾರ್ಥಕವಾದದ್ದು, ಬೇಕಾದಷ್ಟು ದೊಡ್ಡ ದೊಡ್ಡ ಕೆಲಸ ಮಾಡಿದ್ದಾರೆ. ಆದರೆ ಅವರ ಭಾಷೆ ನೋಡಿದ್ರೆ ತುಂಬ ಸರಳವಾದದ್ದು, ಆಡು ನುಡಿಯಾದಂಥ ಭಾಷೆ ಅವರ ದಿನದಿನದ ಭಾಷೆ, ಕನ್ವರ್ಸೇಷನ್ ಲ್ಯಾಂಗ್ವೇಜ್ ಅಂತೀವಲ್ಲ, ಅಷ್ಟು ಸೊಗಸಾದದ್ದು, ಸರಳವಾದದ್ದು. ಅವರು ಬರೀತಾರೆ, ಪಾಂಡಿತ್ಯ ಯಾಕೆ ಬೇಕು ಲೇಖಕನಿಗೆ ಅಂದರೆ ಇನ್ನೊಬ್ಬರ ಜೊತೆಗೆ ಜಗಳ ಆಡುವಾಗ ಸಮರ್ಥನೆ ಮಾಡಿಕೊಳ್ಳೋಕ್ಕಷ್ಟೇ, ಆದರೆ ರಚನಾತ್ಮಕವಾದ ಬರವಣಿಗೆಗಳಿಗೆ ಪಾಂಡಿತ್ಯ ಬೇಕಿಲ್ಲ ಅಂದ್ಬಿಡ್ತಾರೆ. ಇದು ಅವರಂಥ ಅವ್ರು ಹೇಳ್ತಾರೆ ಅಂತನ್ನೋದು ನನಗೆ ತುಂಬ ಆಶ್ಚರ್ಯ ಆನಂದ ಎರಡೂ ಆಯಿತು. ಅಂದರೆ ನಾವು ಮಾಡಿರೋದನ್ನು ಸಮರ್ಥಿಸ್ಕೊಳ್ಳೋಕೆ ಪಾಂಡಿತ್ಯವೇ ಹೊರತು ಇನ್ನೊಬ್ಬರನ್ನ ಸಂತೋಷ ಪಡಿಸೋದಕ್ಕೆ ಅದು ಬೇಕಾಗಲ್ಲ, ಬರೀ ಪ್ರತಿಭೆ ಸಾಕು, ಬರೀ ಕಲ್ಪನೆ ಸಾಕು ಅಂತನ್ನುವುದನ್ನು ಅವರು 2000 ಪುಟಗಳ ಗ್ರಂಥದಲ್ಲಿ ಎಷ್ಟು ಕಡೆಯಲ್ಲಿಯೂ ತೋರ್ಪಡಿಸ್ತಾ ಬರ್ತಾರೆ. ಆಮೇಲೆ ಅವರು ಒಂದು ಮಾತನ್ನು ಹೇಳ್ತಾರೆ, ಅಹಂನ ಪಂಡಿತಃ ಅಂತ ಸಂಸ್ಕೃತದಲ್ಲಿ ಹೇಳ್ತಾರೆ. ಇದು ನನ್ನ ಸ್ಥಿತಿ. ಈ ಸ್ಥಿತಿಗೆ ಹಿಂದೆ 2 ಸ್ಥಿತಿಗಳಿದ್ವು, ಅಹಮೇವ ಪಂಡಿತಃ ಅಹಂಚ ಪಂಡಿತಃ ಅಂತ, ನಾನೇ ಪಂಡಿತ ನಾನೂ ಪಂಡಿತ ಅಂತ 2 ಸ್ಥಿತಿಗಳ ಬಳಿಕ ಇಂದು ನಾನು ಪಂಡಿತ ಅಲ್ಲ ಅಂತ ಬರೀತಾರೆ. ಇಷ್ಟು ದೊಡ್ಡದಾದದ್ದು, ಎಲ್ಲರಿಗೂ ಕೂಡ ಬೋಧಪ್ರದವಾದದ್ದು ಅಂತ ಅನಿಸುತ್ತದೆ. ಅಂದರೆ ಯಾವುದೇ ಕವಿಯನ್ನ, ಕಲಾವಿದನನ್ನು ಯಾವುದನ್ನು ಕಾಣುವಾಗ ರಸಮಯವಾದ ಪಾಂಡಿತ್ಯ ಅದು ಪ್ರತಿಭೆಯೇ ಆಗಿರುತ್ತದೆ. ಹಾಗಲ್ಲದೆ ಶುಷ್ಕ ಪಾಂಡಿತ್ಯದಿಂದ ಯಾರಿಗೂ ಎಂದ ಯಾವ ಕಾಲಕ್ಕೂ ಹಿತವಾಗುವಂಥದ್ದಲ್ಲ. ನಮ್ಮ ಅಭಿಜಾತ ಕಲೆಗಳಲ್ಲಿ ಇನ್ನೊಬ್ಬರ ಜೊತೆಗೆ ಜಗಳಾಡುವುದಕ್ಕೆ ತುಂಬ ಚೆನ್ನಾಗಿ ಪಾಂಡಿತ್ಯ ಬಳಕೆಗೆ ಬರ್ತಾ ಇರ್ತದೆ. ಅಷ್ಟೇ ಹೊರತು ಆ ಕಲೆಯ ಆಸ್ವಾದಕ್ಕೆ, ಕಲೆಯಲ್ಲಿ ಬಂದಿರುವ ತೊಡಕುಗಳನ್ನು ಪರಿಹರಿಸುವುದಕ್ಕೆ ಬಳಕೆ ಆಗದೇ ಇದ್ದರೆ ಏನು ಪ್ರಯೋಜನ? ಇಲ್ಲಿ ಪೂಜಾತಿ ಎನ್ನುವುದನ್ನು ಕೇಶರಾಜನನ್ನು ಪ್ರಮಾಣ ಇಟ್ಟುಕೊಂಡು ಅರಿಸಮಾಸ ಅಂತ ಹೇಳೋಣ ಅಂದರೆ ಅವನೇ ಹೇಳ್ತಾನೆ ಕೆಲವೊಂದಕ್ಕೆ ವಿನಾಯಿತಿ ಉಂಟು ಅಂತ. ಆ ವಿನಾಯಿತಿ ಹೇಗೆ? ಅದನ್ನು ಎಲ್ಲಿಯೂ ಯಾರೂ ಹೇಳೋಕ್ಕಾಗಲ್ಲ. ಆ ವಿನಾಯಿತಿಯನ್ನು ಹೇಳಿಬಿಟ್ರೆ ಅದು ಮತ್ತೆ ರೂಲ್ ಆಗಿಬಿಡುತ್ತೆ. ಎಕ್ಸೆಪ್ಷನ್ಸ್ ಶುಡ್ ನಾಟ್ ಬಿ ಸ್ಟೇಟೆಡ್ ವಿತ್ ಕನ್ಸ್ಟ್ರೈಂಟ್ಸ್. ಆ ಪರಿಧಿ ಒಳಗೆ ಎಕ್ಸೆಪ್ಷನ್ಸ್ ಹೇಳಿದ್ರೆ ಎಕ್ಸೆಪ್ಷನ್ಸ್ ಅಪವಾದಗಳು ಕೂಡ ಒಂದು ನಿಯಮಗಳೇ ಆಗ್ಬಿಡುತ್ತೆ. ಅಪವಾದ ಅನ್ನೋದೇನೆ ಅದಕ್ಕೊಂದು. ಈಗ ಸಾಮಾನ್ಯವಾಗಿ ಮಿಸ್ಲೇನಿಯಸ್ ಅಂತ ಆಯವ್ಯಯ ಪಟ್ಟಿಯಲ್ಲಿ ಹೇಳ್ತಾರೆ, 10 ರೂಪಾಯಿ ಮಿಸ್ಲೇನಿಯಸ್ ಅಂತ ಹೇಳಿಬಿಟ್ರೆ ಅದು ಆಯವ್ಯಯದ ಪಟ್ಟಿದೇ ಆಗಿಬಿಡುತ್ತೆ. ಅದು ಒಂದಿಷ್ಟು ಕೈ ತೂಕ ಬಾಯಿ ಬಣ್ಣ ಅಂತ ಅನ್ನುವುದು. ನಮ್ಮ ಬದುಕಿನಲ್ಲಾದರೂ ಅಷ್ಟೇ, ವ್ಯವಹಾರದಲ್ಲಿ, ಜೀವನದಲ್ಲಿ, ಎಲ್ಲದರೊಳಗೂ ಕೂಡ ಹೇಳಲಾಗದ್ದು, ಕಾರಣ ಕೊಡಲಾಗದ್ದು 10 ಇರುತ್ತದೆ. ಅದನ್ನು ಈ ಆಧುನಿಕ ಕಾಲದಲ್ಲಿ ಪರ್ಸನಲ್ ಸ್ಪೇಸ್ ಅಂತ ಹೇಳ್ಬೋದು. ಎಷ್ಟು ಬೇಕು ಒಬ್ಬನಿಗೆ ಅವನ ಅನುಕೂಲ, ಅದು 2 ಅಡಿನ 3 ಅಡಿನ 4 ಅಂಗಲವ ಅದೆಲ್ಲ ಅಲ್ಲ. ಅವರ ಮನೋಧರ್ಮದ ಒಂದು ಹಿತ ಭಾಷೆಗಾದರೂ ಬದುಕಿಗಾದರೂ ಅಂಥದ್ದು. ಇವನ್ನ ನಮ್ಮ ಪ್ರಾಚೀನ ಕವಿ ಪಂಡಿತರು ಕೂಡ ಗಮನಿಸಿಕೊಂಡಿದ್ದಾರೆ. ತಿರುಪತಿ ವೆಂಕಟ ಕವಿಗಳಂಥ ಅವರ ಮಾತನ್ನು ನಾನು ಹೇಳಿದ್ದು ಆ ಕಾರಣದಿಂದಲೇ. ತುಂಬ ದೊಡ್ಡದಾಗಿ ಪ್ರಾಮಾಣಿಕವಾಗಿ ಒಂದು ಕ್ಷೇತ್ರದಲ್ಲಿ ಅನೇಕ ವರ್ಷಗಳ ಕಾಲ ಸಕ್ರಿಯವಾಗಿ ದುಡಿದರೆ ಒಂದು ಪರಿಪಾಕ ಬರುತ್ತದೆ. ಆ ಪರಿಪಾಕ ಯಾವ ಕ್ಷೇತ್ರದಲ್ಲಿ ಯಾರೂ ಆ ರೀತಿಯಾಗಿ ದುಡಿದವರಿಗೆ ಬರುವ ಪರಿಪಾಕಕ್ಕೆ ಸಮಾನವಾದದ್ದು. ಅದನ್ನು ನಿಜವಾಗಿ ವಿಸ್ಡಮ್ ಅಂತ ಕರಿತೀವಿ. ನಾಲೆಡ್ಜ್ ಅಲ್ಲ ಅದು, ಅದು ವಿಸ್ಡಮ್, ಅದೊಂದು ಪ್ರಜ್ಞೆ. ಅಂಥ ಒಂದು ಪ್ರಜ್ಞೆ ಹಿನ್ನೆಲೆಯಲ್ಲಿ ಈ ರೀತಿಯಾದ ಪದಪ್ರಯೋಗಗಳನ್ನು ನಾವು ಕಾಣಬೇಕು. ಹೆಂಡತಿಯರನ್ನು ಎಲ್ಲ ಊರಿಗೆ ಕಳಿಸಿ ಗಂಡ ಈಗ ವನವಿಹಾರಕ್ಕೆ ಬಂದವನು ರಣರಂಗದಲ್ಲಿ ವೀರ ವಿಹಾರ ಮಾಡೋದಕ್ಕೆ ಸಿದ್ಧನಾಗುತ್ತಾನೆ ಅಂತ ಕಂಡ್ವಿ. ಅರ್ಜುನನ ಕಡೆಯವರು ನೋಡ್ತಾರೆ ಅಶ್ವ ಬದ್ಧವಾಗಿದೆ, ಅದನ್ನು ಊರಿಗೆ ಬೇರೆ ಕಳಿಸಿದ್ದಾನೆ, ಇವನು ತರುಣ ವೀರ ಪ್ರವೀರ ಸೇನಾ ಸಮೇತನಾಗಿ ನಿಂತಿದ್ದಾನೆ ಅಂತ ಯುದ್ಧಕ್ಕೆ ನಿಂತುಕೊಳ್ತಾರೆ. ಅವರು ಕೂಡ ಸನ್ನದ್ಧರಾಗಿಯೇ ಬಂದವರಲ್ವೇ ಮಾಡ್ತಾರೆ. ಈಗ ಆ ಯುದ್ಧದ ವರ್ಣನೆಯ 2 ಪದ್ಯಗಳನ್ನು ನಾವು ನೋಡೋಣ. ಮೊಗಸಿದರ್ ಪರಬಲವನಾಗಳ್
ವೀರನಂ ತೆಗೆಸಿದರ್ ಪಿನ್ನೆಲೆಗೆ ರಿಪು ಸೈನ್ಯದಳವಿಯಂ ತೆಗೆಸಿದರ್ ರಿಪು ಸೈನ್ಯದಳವಿಯಂ ತೆಗೆಸಿದರ್ ತಮ ತಮಗೆ ಕೈಗೊಂಡು ವಾರಣವರು ತವರವಾಜಿಗಳನು ತಮಗೆ ಕೈಗೊಂಡು ವಾರಣವರು ತವರವಾಜಿಗಳನು ಪೊಗಿಸಿದರ್ ವೈರಿ ಮೋಗರದೊಳಗೆ ಪೊಗಿಸಿದರ್ ವೈರಿ ಮೋಗರದೊಳಗೆ ಸಾಗಸಂಬಿಗಿಸಿದರ್ ಪೊಯ್ದಾಡಿ ಸಾಗಸಂಬಿಗಿಸಿದರ್ ಪೊಯ್ದಾಡಿ ತನಿವಿ ಚತುರ ಚತುರಂಗದವರು ದುರಧೀರ ನೀರತ್ವಜನ ಮನೆಯ ಚತುರ ಚತುರಂಗದವರು ಒಗಸಿದರ್ ತೆಗೆಸಿದರ್ ಒಗಿಸಿದರ್ ಬಿಗಿಸಿದರ್ ಸೊಗಸಿದರ್ ಹಿಂದೆಯೇ ನಾನು ಹೇಳಿದ್ದೀನಿ, ಯುದ್ಧವನ್ನು ಕವಿತೆಯಲ್ಲಿ ಬರೆಯೋದು ಬಹಳ ಕಷ್ಟ ಅಂತ. ಅದು ತುಂಬ ಧ್ವನಿಪೂರ್ಣವಾದ ಮಾತು ಹೌದು. ಕವಿ ಯುದ್ಧವನ್ನು ಜಗಳವನ್ನು ಬರೆಯಲಾರ, ಬಹಳ ಕಷ್ಟ. ಪ್ರೀತಿಯನ್ನು ಸೌಂದರ್ಯವನ್ನು ಸೊಗಸನ್ನು ತೋರಿಸುವಂತೆ ಯುದ್ಧವನ್ನು ಸಣಸಾಟವನ್ನು ತೋರಿಸೋದು ಕಷ್ಟ. ಜೊತೆಗೆ ಅಕ್ಷರಾರ್ಥದಲ್ಲಿಯೂ ಯುದ್ಧದ ವರ್ಣನೆ ತುಂಬ ಘಟನೆಗಳಿಂದ ಕೂಡಿರತಕ್ಕಂಥದ್ದು, ಏಕಕಾಲದಲ್ಲಿ ಅನೇಕತ್ರ ಅನೇಕಾನೇಕ ಸಂಗತಿಗಳು ನಡೆಯುವುದನ್ನು ವರ್ಣಿಸಬೇಕಾಗುತ್ತದೆ, ಅದು ಆಗೋಲ್ಲ. ಮಾತು ಕಾಲ ಪ್ರವಾಹದಲ್ಲಿ ಸಾಗುವುದು, ಹಾಗಾಗಿ ಒಂದು ವಾಕ್ಯದಲ್ಲಿ ಒಂದು ಎರಡು ಕ್ರಿಯಾಪದಗಳಿರಬಹುದು, ಅಥವಾ 10 ಕ್ರಿಯಾಪದಗಳಿರುವ ಸಂಕೀರ್ಣ ವಾಕ್ಯವಾದರೂ ಒಂದಾದ ಮೇಲೆ ಒಂದು ಬರಬೇಕು, ಒಟ್ಟಿಗೆ ಆಗೋಲ್ಲ. ಯುದ್ಧ ಅನ್ನೋದು ದೇಶದಲ್ಲಿ ಕಾಲದಲ್ಲಿ ಎರಡೊಳಗೂ ಸೇರಿ ನಡೀತಾ ಇರ್ತದೆ. ಹಾಗಾಗಿ ಕೆಲವರು ಕೆಲವರನ್ನು ಕೊಲ್ತಾ ಇರ್ತಾರೆ, ಕೆಲವರು ತಿವಿತಾ ಇರ್ತಾರೆ, ಕೆಲವರು ಬಡಿತಾ ಇರ್ತಾರೆ, ಕೆಲವರು ಓಡ್ತಾ ಇರ್ತಾರೆ. ಇಷ್ಟು ಸಂಕೀರ್ಣವಾದ ಚಿತ್ರವನ್ನು ಪದ್ಯದಲ್ಲಿ ಕೊಡುವಾಗ ಅದರ ಸಂಕೀರ್ಣತೆ ಹೊರಟೋಗುತ್ತೆ. ಅದರಿಂದಲೇ ಒಂದು ಚಿತ್ರದಲ್ಲಿ, ಒಂದು ಚಲನಚಿತ್ರದಲ್ಲಿ, ಒಂದು ರಂಗಪ್ರಯೋಗದಲ್ಲಿ, ಒಂದು ನರ್ತನದಲ್ಲಿ ಯುದ್ಧವನ್ನು ತೋರಿಸುವಂತೆ ಕಾವ್ಯದಲ್ಲಿ ತೋರಿಸುವುದು ಬಹಳ ಕಷ್ಟ. ಕಲ್ಪನೆಯನ್ನು ಮಾಡಬೇಕಾಗುತ್ತದೆ. ಆ ಯುದ್ಧವನ್ನು ಮತ್ತಾವುದಕ್ಕೂ ಒಂದಕ್ಕೆ ಹೋಲಿಸಿ ಇನ್ಯಾವುದೋ ಒಂದು ಬಗೆಯಲ್ಲಿ ಉಕ್ತಿ ವೈಚಿತ್ರ್ಯವನ್ನು ಅಲಂಕಾರಗಳನ್ನು ತಂದು ಮಾಡಬೇಕಾಗುತ್ತದೆ. ಅಲ್ಲಿ ಕವಿಗಳಿಗೆ ಎಲ್ಲರಿಗೂ ಆ ಒಂದು ಸಂಪತ್ತಿ ಇರುವುದಿಲ್ಲ. ಕುಮಾರವ್ಯಾಸನಂಥವರಿಗೆ ಉಂಟು, ಅರ್ಥಾಲಂಕಾರಗಳನ್ನು ಅಷ್ಟು ಚೆನ್ನಾಗಿ ಬಳಸಿ ಬಣ್ಣಿಸ್ತಾರೆ ಯುದ್ಧವನ್ನು. ಕುಮಾರವ್ಯಾಸನ ಮುಂದೆ ಪಾಪ ಇವನು ಸೂರ್ಯನ ಮುಂದೆ ದೀಪ ಇದ್ದಂತೆ ಲಕ್ಷ್ಮೀಶ, ಏನು ಮಾಡೋಕ್ಕಾಗೋಲ್ಲ. ಇವನು ತುಂಬ ನಾಜೂಕಾಗಿರ್ತಕ್ಕಂಥವನು, ನಮ್ಮ ಕಮರ್ಷಿಯಲ್ ಫಿಲ್ಮ್ ಹೀರೋಯಿನ್ಗಳ ತರಹ. ಐಟಮ್ ಸಾಂಗ್ಗಳಿಗೆ ಮಾತ್ರ, ಡ್ಯುಯೆಟ್ ಸಾಂಗ್ಗಳಿಗೆ ಮಾತ್ರ ಅವರ ಲಾಯಕ್ಕು. ಕುಮಾರವ್ಯಾಸ ಹಾಗಲ್ಲ. ಒಬ್ಬ ಮೀನಾಕುಮಾರಿ ಇದ್ದಂತೆ, ಒಬ್ಬ ಸಾವಿತ್ರಿ ಇದ್ದಂತೆ, ಒಬ್ಬ ರೇಖಾ ಇದ್ದಂತೆ, ಹಡ್ರೆ ಹೆಬ್ಬರ್ನ್ ತರಹ ರಸಭರಿತವಾದ ಮಹಾ ಪ್ರತಿಭಾಶಾಲಿಯಾದಂಥ ಕಲಾವಿದ. ಎಷ್ಟು ಬೇರೆ ಮಾಡಬಲ್ಲ ಆ ರೀತಿಯಾಗಿ. ಹೀಗಾಗಿ ಇವನು ಪಾಪ ತಾನು ಶಬ್ದಾಲಂಕಾರಗಳಿಂದ, ಆ ಮಾತಿನ ಚಮತ್ಕಾರದಿಂದ ಯುದ್ಧದ ಅಬ್ಬರವನ್ನು ತಂದುಕೊಡುವ ಪ್ರಯತ್ನ ಮಾಡ್ತಾನೆ. ಅವ್ರಿಗೇನು ಸಾಧ್ಯ ಇದೆ, ಅವ್ರಿಗೇನು ಶಕ್ಯ ಇದೆ, ಅದನ್ನು ಮಾಡಿದ್ದಾರೆ. ಈ ವಾಕ್ಯ ರಚನೆಯ ಕ್ರಮ ಏನಿದೆ ಅದನ್ನು ನಾವು ನೋಡಬೇಕು. ನಾನು ಹೇಳ್ತೀನಲ್ಲ, ಇವನನ್ನು ನಾವು ಯಾಕೆ ಓದಬೇಕು ಅಂತಂದರೆ ಪದ್ಯವನ್ನು ಬರೆಯುವುದು ಹೇಗೆ ಅಂತ ತಿಳ್ಕೊಳ್ಳೋದಕ್ಕೆ ಓದಬೇಕಾಗುತ್ತದೆ. ಕೆಲವರಿಂದ ನಾವು ಆಸ್ವಾದಕ್ಕಿಂತ ಹೆಚ್ಚಾಗಿ ಅಧ್ಯಯನ ಮಾಡೋದಕ್ಕೆ ಮಾತ್ರ ಬೇಕಾಗುತ್ತಾರೆ. ಅಂಥ ಕವಿಗಳಲ್ಲಿ ಇವನು ಒಬ್ಬ. ನಮ್ಮ ಪ್ರಾಚೀನ ಕವಿಗಳಲ್ಲಿ ತುಂಬ ಕವಿಗಳಂಥವರೇ. ಯಾವ ಕಾಲದಲ್ಲೂ ನಾವು ಅನೇಕ ಸ್ತರಗಳಲ್ಲಿ ಆನಂದ ಪಡುವಂಥ ಲೇಖಕರು ಕಡಿಮೆ ಜನವೇ. ಆದರೆ ಅಂಥ ಕೆಲವು ಲೇಖಕರು ಒಂದು ಜನ್ಮಕ್ಕೆ ಸಾಕು. ಆದರೆ ಇಲ್ಲೆಲ್ಲ ಬೇಕಾಗಿರ್ತಕ್ಕಂಥದ್ದು ನಾವು ಎಷ್ಟೆಷ್ಟು ಸೂಕ್ಷ್ಮವಾಗಿ ಪದಗಳನ್ನು ಬಳಸಬಹುದು, ಯಾವ್ಯಾವ ರೀತಿಯಲ್ಲಿ ವಾಕ್ಯ ರಚನೆ ಮಾಡಬಹುದು. ಹೀಗಾಗಿ ಟೆಕ್ನಿಕ್ಯಾಲಿಟಿ ಅಂತೀವಲ್ಲ, ಅದಕ್ಕೆ ಹೆಚ್ಚಿನ ಬೆಲೆ. ಸಾಮಾನ್ಯವಾಗಿ ವಾಕ್ಯ ಕರ್ತೃ ಕರ್ಮ ಕ್ರಿಯೆ ಅಂತ ಹೋಗುತ್ತದೆ. ಸಬ್ಜೆಕ್ಟ್ ಆಬ್ಜೆಕ್ಟ್ ನೌನ್ ಅಂತ ಹೀಗೆಲ್ಲ ನಾವು ಹೊರಡ್ತೀವಿ, ವರ್ಬ್ ಅಂತೆಲ್ಲ. ಆದರೆ ಕೆಲವೊಮ್ಮೆ ಕ್ರಿಯಾಪದವನ್ನು ಮೊದಲಿಟ್ಟರೆ ವಾಕ್ಯಕ್ಕೆ ಬೇರೊಂದು ಸೊಗಸೆ ಬರುತ್ತದೆ. ಅದೇನೋ ಆಕಸ್ಮಿಕವಾಗಿ ಮಾಡಿದ್ದಲ್ಲ, ಪ್ರತಿ ಪಾದದಲ್ಲೂ ಮೊದಲು ಕ್ರಿಯಾಪದ ಇಟ್ಟರೆ
ಇಲ್ಲಿ ಮಾಡುವನು ಯಾರು ಅನ್ನೋಕ್ಕಿಂತ ಏನು ಮಾಡಿದ್ದು ಅನ್ನೋದು ಬಹಳ ಮುಖ್ಯ, ಏನಾಗ್ತಿದೆ ಅನ್ನೋದು ಮುಖ್ಯ. ಈ ದೃಷ್ಟಿಯಿಂದ ಯುದ್ಧವನ್ನು ವರ್ಣಿಸ್ತಾನೆ. ಬಿತ್ತು ಏಟು ನೋಡಿ ಆಗ ಅಂತ ನಾವು ಹೇಳಿದಾಗ ಬರುವ ಮಾತಿನ ಸೊಗಸು, ಆಗ ಏಟು ಬಿತ್ತು ನೋಡಿ ಅಂದರೆ ಬರೋಲ್ಲ. ಬಡ್ದ ನೋಡಿ ದನ ಬಡ್ದಂಗೆ, ಆ ರೀತಿಯಾಗಿ ಆ ಕ್ರಿಯೆಗೆ ಮೊದಲು ಜಾಗ ಕೊಟ್ಟರೆ ಅನ್ವಯದಿಂದಲೇ ಒಂದು ಬಲ ಬರುತ್ತದೆ. ಇದನ್ನೆಲ್ಲ ಬಳಸಿಕೊಂಡ್ರೆ ಲಕ್ಷ್ಮೀಶನನ್ನು ಒಬ್ಬ ಕುಮಾರವ್ಯಾಸ ಓದಿದ್ರೆ ಅತಿ ಕುಮಾರವ್ಯಾಸ ಆಗಬಲ್ಲ. ಹೀಗೆ ಇದನ್ನು ನಾವು ಗಮನಿಸಿಕೊಂಡು ಮಾಡಬೇಕು. ಮುಗಿಸಿದರ್ ಪರಬಲವನಾಗಳ್ ಪ್ರವೀರಂ ತೆಗೆಸಿದರ್ ಪಿನ್ನೆಲೆಗೆ, ಪ್ರವೀರನಂ ತೆಗೆಸಿದರ್ ಪಿನ್ನೆಲೆಗೆ. ನೋಡಿ, ಮೊಗೆಸಿದರ್ ಪರಬಲವನಾಗಳ್, ವೈರಿಗಳ ಬಲವನ್ನು ಆಗ ಮೊಗೆಸಿದರ್, ಮೊಗೆದು ಚೆಲ್ಲುವುದು ಅಂತ ನಮ್ಮಲ್ಲಿ ಸಾಮಾನ್ಯವಾಗಿ ಬಳಕೆ ಉಂಟು. ಮೊಗೆ ಮೊಗೆದು ಕುಡಿದ, ಮೊಗೆ ಮೊಗೆದು ಸುರಿದ ಅಂತ. ಮೊಗೆ ಅಂತಲೇ ದಕ್ಷಿಣ ಕನ್ನಡದ ಕಡೆಯೆಲ್ಲನು ಒಂದು ಅಳತೆಯ ಪಾತ್ರೆಗೆ ಹೇಳ್ತಾರೆ, ಒಂದು ಬಟ್ಟಲ ತರಹದ್ದು ಆ ಮೊಗೆಯೋದು ಅಂತ. ಆ ಮೊಗೆಸಿದರ್ ಪರಬಲವನ್ನೇ ಒಂದು ಅಂಜಲಿಯಲ್ಲಿ ತೆಗೆದುಕೊಂಡು ಎತ್ತಿ ಎಸೆಯುವಂತೆ ಮಾಡಿದ್ರು. ಪ್ರವೀರನಂ ತೆಗೆಸಿದರ್, ಆ ಪ್ರವೀರನನ್ನು ತೆಗೆಸಿಬಿಟ್ರು. ವಸ್ತುತ ಇಲ್ಲಿ ಅವನ ಸಾವನ್ನ ಕವಿ ಅದೆಷ್ಟು ಪರ್ಯಾಯವಾಗಿ ಹೇಳ್ತಾ ಇದ್ದಾನೆ, ಅವನ್ನ ಎತ್ತಾಕಿಸ್ಬಿಟ್ರು ಅಂತ. ನಮ್ಮ ರೌಡಿಗಳ ಭಾಷೆಯಲ್ಲಿ ಕೇಳಿದ್ದೀರಲ್ಲ, ಎತ್ತಾಕ್ಸಿದ್ರು ಅಂತ ಅಂದರೆ ಎತ್ತಿಸ್ಬಿಟ್ರು. ಈ ಥರದ್ದೆಲ್ಲ ಮಾತುಗಳು ಲೋಕರೂಢಿನಲ್ಲಿವೆಯಲ್ಲ, ಆ ತರಹ ಪ್ರವೀರನಂ ತೆಗೆಸಿದರು. ಅದೆಷ್ಟು ನಾಜೂಕಾಗಿ, ಅದೇನೋ ದೊಡ್ಡ ಘಟನೆಯೇ ಅಲ್ಲ ಅನ್ನುವಂತೆ ಕವಿ ಹೇಳ್ತಾನೆ. ಅಚ್ಚಗನ್ನಡದ ಶಬ್ದಗಳಲ್ಲಿ ಬಳಸ್ತಾ ಇದ್ದಾನೆ. ಮೊಗಸಿದರ್ ಪರಬಲವನಾಗಳ್ ಪ್ರವೀರನಂ ತೆಗೆಸಿದರ್, ಎರಡನೇ ಸಾಲಿಗೆ ಮೊದಲನೇ ಪದವೇನೆ ತೆಗೆಸಿದರ್ ಅಂತ. ಪಿನ್ನೆಲೆಗೆ ರಿಪು ಸೈನ್ಯ ದಳವಿಯಂ ತೆಗೆಸಿದರ್, ಇನ್ನ ವೈರಿಯ ಸೈನ್ಯವನ್ನ ಹಿಮ್ಮೆಟ್ಟಿಸಿದರು. ತಮ ತಮಗೆ ಕೈಕೊಂಡು ವಾರಣ ವರೂಥವರ ವಾಜಿಗಳನ್ನು ಪೊಗಿಸಿದರು. ಮತ್ತು ಆ ಕೆಲಸದಲ್ಲಿ ಸೈನ್ಯವನ್ನು, ವೈರಿ ಸೈನ್ಯವನ್ನು ಹಿಮ್ಮೆಟ್ಟಿಸುವಲ್ಲಿ ಕುದುರೆಗಳನ್ನು, ಆನೆಗಳನ್ನು, ರಥಗಳನ್ನು, ಇವುಗಳನ್ನು ಬಳಸಿಕೊಂಡು ಆ ಇಡೀ ಸೈನ್ಯವನ್ನು ಒತ್ತರಿಸಿದರು, ಹಿಮ್ಮೆಟ್ಟಿಸಿದರು. ವೈರಿ ಮೋಹರದೊಳಗೆ ಸಾಹಸಂ ಮಿಗಿಸಿದರು. ಇನ್ನು ವೈರಿಗಳ ವರ್ಗದಲ್ಲಿ ಏನನ್ನು ಉಳಿಸಿದರು, ಅವರ ಪ್ರಾಣವನ್ನು ಉಳಿಸಲಿಲ್ಲ, ಇವರ ಸಾಹಸವನ್ನು ಮಾತ್ರ ಉಳಿಸಿದರು. ಅಳಿದುಳಿದವರು ಅಬ್ಬ ಏನು ಅರ್ಜುನ ಸೈನಿಕರು ಹೇಗೆ ಬಡದು ಬಿಟ್ರು, ಏನು ಮಾಡಿಬಿಟ್ರು, ಅಬ್ಬ ಅಬ್ಬ ಎಷ್ಟು ಗಾಯ ಮಾಡಿಬಿಟ್ರು, ಏನಪ್ಪ ಅನ್ನುವಂತೆ ಅನ್ನುವ ಹಾಗೆ ಸಾಹಸಮು ಮಿಗಿಸಿದರು. ಪೊಯ್ದಾಡಿ ತನಿವೀರ ರಸದಿಂದ ಸೊಗಸಿದರು, ಆ ವೀರರಸದಿಂದ ತಾವು ವಿಜೃಂಭಿಸಿದರು. ಧುರಧೀರ ನೀಲಧ್ವಜನ ಮನೆಯ ಚತುರಂಗದವರು. ಹೀಗೆ ಯುದ್ಧ ನಡೆಯಿತು. ನೀಲಧ್ವಜನ ಕಡೆಯವರು, ಅರ್ಜುನನ ಕಡೆಯವರು ಹೋರಾಟ ಮಾಡ್ತಾರೆ. ಈ ಹೋರಾಟದ ರೌದ್ರವನ್ನು, ಕ್ರೌರ್ಯವನ್ನು ಕವಿ ಹೆಚ್ಚಾಗಿ ತರೋಲ್ಲ. ಯಾಕೆ ತರೋಲ್ಲ ಅಂತಂದರೆ, ತಂದರೆ ಪಾಂಡವರ ಕಡೆದಾಗ್ಬಿಡುತ್ತಲ್ಲ ಅನ್ಯಾಯ ಅಂತ. ಅಂದರೆ ಮಾತಿನ ಶಕ್ತಿ ಇದ್ದ ಲೇಖಕ ಏನನ್ನೂ ಮಾಡಿಬಿಡಬಲ್ಲ. ಒಬ್ಬ ವ್ಯಾಸರಿಗಾದರೆ ಎಲ್ಲವನ್ನೂ ನಿರ್ದಾಕ್ಷಿಣ್ಯವಾಗಿ, ಅರೆ ಸಹಾನುಭೂತಿಯಿಂದ ಬರೀತಾ ಇದ್ರು. ಇವರು ಈಗಾಗಲೇ ಇವರು ನಮ್ಮ ಕಡೆ ಹೀರೋ, ಅವನು ನಮ್ಮ ಕಡೆ ಅವನಲ್ಲ, ಈ ರೀತಿಯಾದ ವಿಭಾಗ ಮಾಡಿಕೊಂಡಿದ್ದರಿಂದ ಅದಕ್ಕೆ ಅನುಗುಣವಾಗಿ ರಚನೆಯನ್ನು ಮಾಡ್ತಾನೆ. ಮುಂದಿನದು ಕೂಡ ಅದೇ ಬಗೆಯಲ್ಲಿ ಶಬ್ದಾಲಂಕಾರ ಭೂಯಿಷ್ಠವಾದದ್ದು. ನಮ್ಮ ಕೆದಲಾಯರು ಅದಕ್ಕೆ ಪದ್ಯವನ್ನು ಇಡೀ ವಾಚನ ಮಾಡಿದ ಮೇಲೆ ಮೊಗಸಿದರ್, ತೆಗೆಸಿದರ್, ತೆಗೆಸಿದರ್, ಪೊಗಿಸಿದರ್, ಮಿಗಿಸಿದರ್, ಸೊಗಸಿದರ್ ಅಂತ ಆರೂ ಕ್ರಿಯಾಪದಗಳನ್ನು ಒಟ್ಟಿಗೂ ಹೇಳಿದರು. ಯಾತಕ್ಕೆ ಅಂದರೆ ಅಲ್ಲಿರುವ ಸ್ವಾರಸ್ಯವೇ ಅದು ಅಂತ. ಕೆಲವರು ಹೇಳೋದುಂಟು, ನಮ್ಮ ಭಾರತೀಯ ಚಲನಚಿತ್ರಗಳಲ್ಲಿ ಹಾಡು ಯಾಕಿರುತ್ತೆ ಅಂತ. ಹಾಡಬೇಕು ಅನ್ನೋದಕ್ಕೋಸ್ಕರ ಇಟ್ಕೊಂಡಿದ್ದಾರೆ ಅಷ್ಟೇ. ಮುಂಚೆ ಎಲ್ಲ ಫಂಕ್ಷನಲ್ ಮ್ಯೂಸಿಕ್ ಅಂತ ಇತ್ತು, ಈಗ ಫಂಕ್ಷನಲ್ ಅಲ್ಲ, ಡಿಸ್ಫಂಕ್ಷನಲ್ ಮ್ಯೂಸಿಕ್. ಅದು ಹಾಡನ್ನು ತೆಗೆದರೂ ಏನು ಪ್ರಯೋಜನವೇನು ಆಗೋಲ್ಲ, ತೆಗೆದೇ ಇದ್ದರೂ ಏನು ಪ್ರಯೋಜನವಾಗೋಲ್ಲ. ಆದರೆ ಹಾಡಿದ್ರೆ ಜನಕ್ಕೇನೋ ಒಂದು ಕಾಮಿಕ್ ರಿಲೀಫ್ ಸಿಗುತ್ತೆ ಅಂತ ಅನಿಸುತ್ತದೆ. ಹೀಗೆ ಅಲ್ಲಿರುವ ಸ್ವಾರಸ್ಯ ಅದೇನೆ. ಎಷ್ಟೋ ಬಾರಿ ಕೆಲವನ್ನ ಯಾವುದನ್ನೋ ಬೆಸೆಯೋದಕ್ಕೋಸ್ಕರ ಇನ್ಯಾವುದನ್ನೋ ಮಾಡ್ತಾರೆ. ಯಾವುದೋ ಮನೆಯಲ್ಲಿ ನಾಲ್ಕು ಮಣಿ ಬಿದ್ದಿರುತ್ತೆ, ಅದನ್ನು ಪೋಣಿಸೋದಕ್ಕೆ ಅಂತ ಯಾವುದೋ ಸೊಗಸಾಗಿರೋ ಸರವನ್ನು ಕೊಂಡ್ಕೋತಾರೆ. ಬ್ಲೌಸನ್ನು ನೋಡಿಕೊಂಡು ಅದಕ್ಕೆ ತಕ್ಕಂಥ ಸೀರೆಯನ್ನು ಹುಡುಕೋ ಕಷ್ಟ ಇರುತ್ತಲ್ಲ ಎಷ್ಟೋ ಬಾರಿ. ಆ ರೀತಿಯಲ್ಲಿ ಈ ಬಗ್ಗೆ ಶಬ್ದಾಲಂಕಾರಗಳಲ್ಲಿ ಅದೇ ಟೇಕ್ ಹೋಮ್, ಅದು ಬಿಟ್ಟು ಬೇರೆ ಯಾವುದೂ ಅಲ್ಲ. ಆದರೆ ಅಂಥದ್ದು ಕೂಡ ಬೇಕು. ಒಂದು ಭಾಷೆ ಬೇರೆ ಬೇರೆ ಬಗೆಯಿಂದ ಬೆಳೆಯಬೇಕಾಗುತ್ತದೆ. ಅದೊಂದು ಮಾನೋಕಲ್ಚರ್ ಅಲ್ವಲ್ಲ, ಅದೊಂದು ತೋಪು ಅಲ್ವಲ್ಲ, ಮಾವಿನ ತೋಪು, ತೆಂಗಿನ ತೋಪು, ನೀಲಗಿರಿ ತೋಪು, ಈ ರೀತಿಯಾದದ್ದಲ್ವಲ್ಲ, ಒಂದು ಕಾಡು. ಒಂದು ಸಂಸ್ಕೃತಿ ಕಾಡು ಅಂತಾದರೆ ಕಾಡಲ್ಲಿ ಹಿಂಬಳದಿಂದ, ಇರುವೆಯಿಂದ ಮೊದಲುಗೊಂಡು ಆನೆಯವರೆಗೆ, ಜಿರಾಫಿಯವರೆಗೆ ಎಲ್ಲ ಇರಬೇಕಾಗುತ್ತದೆ. ಅದೇ ರೀತಿಯಲ್ಲೇ ಒಂದು ಹಾವಸೆಯಿಂದ ಮೊದಲುಗೊಂಡು
ಮಹಾವೃಕ್ಷಗಳವರೆಗೆ ಬೇಕಾಗುತ್ತದೆ. ಮಲೆನಾಡಿನ ವೃಕ್ಷಗಳು 250 ಅಡಿ 300 ಅಡಿಯಷ್ಟು ಎತ್ತರ ಬೆಳೆಯುತ್ತವೆ. ಬಿಜಿಎಲ್ ಸ್ವಾಮಿಯವರು ಅವರ ಹಸಿರುವನ್ನು ಪುಸ್ತಕದಲ್ಲಿ ಬಹಳ ಸೊಗಸಾಗಿ ಆ ದೊಡ್ಡ ದೊಡ್ಡ ಮರಗಳ ಬೇರೆ ಬೇರೆ ಹಂತದಲ್ಲಿ ಶ್ರೇಣಿಯಲ್ಲಿ ಯಾವ್ಯಾವ ಬಗೆಯ ಜೀವ ಸಂಕುಲ ವೈವಿಧ್ಯ ಇದೆ ಅಂತ ಅನ್ನೋದನ್ನು ತುಂಬ ಕಾವ್ಯೋಪಮವಾಗಿ ವರ್ಣಿಸ್ತಾರೆ. ಹಾಗೆ ಅಷ್ಟು ದೊಡ್ಡ ವೃಕ್ಷಗಳು ಇರುವ ಹಾಗೆ ಸಣ್ಣ ಪುಟ್ಟವೂ ಇರುತ್ತವೆ, ಎಲ್ಲ ಥರದ್ದು ಇರುತ್ತವೆ. ಆ ಒಟ್ಟಂದದ ಕಾಡಿಗೆ ಅವಷ್ಟು ಬೇಕಾಗಿರುತ್ತದೆ. ಈ ದೊಡ್ಡದು ಅದು ಸಣ್ಣದು ಅಂತನ್ನುವುದು ನಾವು ಯಾವುದೋ ಒಂದು ಅಳತೆಗೋಲು ಇಟ್ಟುಕೊಂಡು ಬಂದಾಗ, ಅನುಭವಿಸುವಾಗ ಆ ಅಳತೆಗೋಲಿಲ್ಲ. ನಮಗೆಂದಾದರೂ ಒಂದು ಖಂಡಗ ಚಿತ್ರಾನ್ನವನ್ನು ಒಂದು ಬಾಣಲೆ ತುಂಬ ಪುಳಿಯೋಗರೇನೋ ಮಾಡಿದ್ದಾಗ ಏನು ಮಹಾ ಇದಕ್ಕೆ ಹಾಕಿರೋದು 4 ಚಮಚ ಸಾಸಿವೆ ಅಂತ ಅನ್ಸತ್ಯಾ? ಇಲ್ಲ. ಆದರೆ ಅದು ಬಿದ್ದಿದೆ, ಅದರ ಕೆಲಸವನ್ನು ಅದು ಮಾಡಿದೆ ಅಂದರೆ ಅದರ ಗಾತ್ರದ ಬಗ್ಗೆ ನಮಗೆ ಯಾವ ಕೆಟ್ಟ ಅಭಿಪ್ರಾಯವೂ ಬರೋದಿಲ್ಲ. ಅವುಗಳು ತಮ್ಮ ಕೆಲಸ ಮಾಡ್ತಾ ಇವೆ, ತಮ್ಮ ಪಾತ್ರವನ್ನು ವಹಿಸಿವೆ ಅಂತ ಆ ಪ್ರಾತಿನಿಧಿಕ ಸ್ವರೂಪ ಇದೆಯಲ್ಲ, ಅದು ಬಹಳ ಮುಖ್ಯ. ನನಗೆ ಬಹಳ ಬಾರಿ ಒಂದು ದೇಶದ ಸಂಸ್ಕೃತಿ ಎಷ್ಟೆಷ್ಟು ಬಗೆಯಲ್ಲಿ ತೋರ್ಕೊಳ್ಳುತ್ತೆ ಎನ್ನುವಾಗ ಈ ಅಡುಗೆ ತುಂಬ ಒದಗಿ ಬರತಕ್ಕಂಥ ಮಾದರಿ. ನಮ್ಮ ಅಡುಗೆಗಳಲ್ಲಿ ಸಾಮಾನ್ಯ ಅನೇಕ ಪದಾರ್ಥಗಳನ್ನು ಹಾಕಿ ಎಲ್ಲವೂ ಸೇರಿ ಒಂದು ರುಚಿ ಕೊಡಬೇಕು ಅಂತ. ನೀವು ಪಾಶ್ಚಾತ್ಯರ ಅಡುಗೆ ಕ್ರಮದಲ್ಲಿ ನೋಡಿ, ಆ ಒಂದೊಂದೇ ರುಚಿಯನ್ನು ಪ್ರಧಾನವಾಗಿ ಆಸ್ವಾದಿಸಬೇಕು ಅಂತ. ಅವರು 20 ಥರ ಮಸಾಲೆ ಹಾಕೋದಕ್ಕೆ ಹೋಗೋದಿಲ್ಲ, ಅವರ ರುಚಿ ಅಂಥದ್ದು. ನಮ್ಮದು 25 ಸೇರಿಕೊಂಡು 26ನೇದಾದ ಒಂದು ರುಚಿ ಮಾಡಬೇಕು ಅಂತ. ಅಂದರೆ ಆ ಬಹುವಿಧವಾದ ಸಾಂಸ್ಕೃತಿಕ ಸೌಂದರ್ಯ, ಸಾಮುದಾಯಿಕ ಸೌಂದರ್ಯ ನಮ್ಮ ಕಾಡಲ್ಲಿದೆ, ನಮ್ಮ ಸಂಗೀತದಲ್ಲಿದೆ, ನಮ್ಮ ಬಟ್ಟೆ ಬರೆಗಳಲ್ಲಿದೆ, ಎಲ್ಲದರೊಳಗೂ ಇದೆ. ಇದು ನಮ್ಮ ಬಗೆ, ಇದು ನಮ್ಮ ಪದ್ಧತಿ, ನಮ್ಮ ರೀತಿ. ಅಲ್ಲೊಂದು ಬಗೆಯಲ್ಲಿ ಬಂದಿದೆ, ಒಂದನ್ನೇ ಪ್ರಧಾನವಾಗಿ ಸವಿಯಬೇಕು ಅಂತ. ನಮ್ಮ ನಾಟಕಗಳು, ಸಿನಿಮಾಗಳು ಮುಂಚೆ ಫ್ಯಾಮಿಲಿ ಎಂಟರ್ಟೈನರ್ಸ್ ಅಂತ. ಈಗ ಫ್ಯಾಮಿಲಿನೇ ಇಲ್ಲದೆ ಇದ್ದಾಗ ಫ್ಯಾಮಿಲಿಗೆ ಯಾವ ಎಂಟರ್ಟೈನ್ಮೆಂಟ್ ಬೇಕು? ಹಾಗಾಗಿ ಪ್ರತಿಯೊಬ್ಬರಿಗೂ ಬೇರೆ ಬೇರೆ ಇದ್ದಂಥ ಸ್ಪೆಷಲೈಸ್ಡ್ ಆದ ಒಂದು ಬಗೆಯ ಚಲನಚಿತ್ರಗಳು, ನಾಟಕಗಳು ಈ ಥರದ್ದೆಲ್ಲ ಬರ್ತಾ ಇವೆ. ತೊಂದರೆ ಇಲ್ಲ, ಅವುಗಳನ್ನು ಆಕ್ಷೇಪ ಮಾಡಬೇಕಾಗಿಲ್ಲ. ಆದರೆ ಅವುಗಳ ಹಿನ್ನೆಲೆಯಲ್ಲಿ ನೋಡಿದಾಗ ನಮಗೆ ತುಂಬ ಸ್ಪೆಷಲೈಸ್ಡ್ ಆದಾಗ ಮನುಷ್ಯರ ಅಂಟುಕೊಳ್ಳೋದು ಕಡಿಮೆ ಆಗ್ತಾ ಇದೆಯೇನೋ ಅಂತ ಅನಿಸುತ್ತೆ. ಮನುಷ್ಯರನ್ನು ಬೆಸೆಯೋದಕ್ಕೆ ಒಂದು ಸಾಮಾನ್ಯವಾದ ಅಜೆಂಡಾ ಒಂದು ಬೇಕಾಗುತ್ತದಲ್ಲ, ಒಂದು ಸಾಮಾನ್ಯವಾದ ಭಾವಸಾಮ್ಯದ ಆತ್ಮೀಕರಣದ ಗುಣ ಬೇಕಲ್ವಾ ಅಂತ ಅನಿಸುತ್ತದೆ. ಅಭಿಜಾತ ಕೃತಿಗಳು ಕ್ಲಾಸಿಕ್ಸ್ ಮಾಡುವ ಕೆಲಸ ಅದೇನೆ. ಮಹಾಕೃತಿಗಳಲ್ಲಿ, ಮಹಾಕಲೆಯಲ್ಲಿ ಎಷ್ಟೋ ಧ್ವನಿಗಳು, ಎಷ್ಟೋ ಬದುಕುಗಳು ಒಟ್ಟು ಬೆಸ್ತುಕೊಳ್ಳುತ್ತವೆ. ಅದನ್ನು ನಾವು ನಿರ್ಮಾಣ ಮಾಡೋಕ್ಕಾಗದೇ ಇದ್ದರೂ ಮತ್ತೆ ಆಸ್ವಾದ ಮಾಡಿದಾಗ ಮನಸ್ಸಿನಲ್ಲಿ ಪುನರ್ ನಿರ್ಮಾಣವಾಗುತ್ತವೆ. ಆ ಪುನರ್ ನಿರ್ಮಾಣದ ಆಸ್ವಾದ, ಆನಂದ ತುಂಬ ದೊಡ್ಡದು. ಈಗ ಇನ್ನೊಂದು ಪದ್ಯವನ್ನು ನೋಡಿದ್ರೆ ನಮಗೆ ಆ ಯುದ್ಧದ ಇಲ್ಲಿ ಮೊಗಸಿದರ್ ತೆಗೆಸಿದ್ದರಂತ ಒತ್ತಕ್ಷರ ಇಲ್ಲದೆ ಹೇಳಿದ್ದಾನೆ, ಇನ್ನು ಮಗ್ಗಿದರ್ ಮುಗ್ಗಿದರಂತ ಒತ್ತಕ್ಷರ ಇಟ್ಟು ಅದೇ ರೀತಿಯ ಆದಿಪ್ರಾಸ. ಪ್ರಾಸದ ಟೆಕ್ನಿಕಲ್ ಪರಿಭಾಷೆಯಲ್ಲಿ ಹೇಳೋದಿದ್ರೆ ಈ ಪದ್ಯದಲ್ಲಿ ಮೊಗಸಿದರ್ ಮಗಿಸಿದರಲ್ಲಿ ಇದ್ದಂಥದ್ದು ಸಿಂಹಪ್ರಾಸ, ಇಲ್ಲಿರತಕ್ಕಂಥದ್ದು ಹಯಪ್ರಾಸ. ಸಜಾತೀಯವಾದ ಸಂಯುಕ್ತಾಕ್ಷರ ಬಂದರೆ ನನ್ನ, ನಿನ್ನ, ಬನ್ನ, ಚಿನ್ನ, ಅದನ್ನು ಹಯಪ್ರಾಸ ಅಂತ ಕರೀತಾರೆ. ಈ ಮೊಗೆ, ತೆಗೆ, ಬಗೆ, ನೆಗೆ ಆ ಥರ ಮಾಡಿದಾಗ ಅದು ಸಿಂಹಪ್ರಾಸ ಅಂತ ಆಗುತ್ತದೆ. ಅಂದರೆ ಅಭ್ಯಾಸ ಮಾಡುವವರಿಗೆ ಇವೆಲ್ಲ ಬೇಕು ಅನ್ನೋ ದೃಷ್ಟಿಯಿಂದ ಹೇಳ್ತಿದ್ದೀನಿ. ಇದನ್ನೆಲ್ಲ ತಿಳ್ಕೊಳ್ಳದೇ ಇದ್ರೆ ಕಾವ್ಯ ಏನು ಆಸ್ವಾದ ಮಾಡೋಕ್ಕಾಗೋಲ್ಲ ಅಂತ ಅಲ್ಲ. ಸಗಿದಂಬುದಿಯ ತೆರೆಯಂತೆ ಮಗ್ಗಿದರ್ ಮಸಗಿದಂಬುದಿಯ ತೆರೆಯಂತೆ ಸಲೆ ಮುಗ್ಗಿದರ್ ಮುಗಿಲ ಮೊಗ್ಗರದಂತೆ ಸಲೆ ಮುಗ್ಗಿದರ್ ಮುಗಿಲ ಮೊಗ್ಗರದಂತೆ ಭೋಂಕರಿಸುತ್ತ ಒಗ್ಗಿದರ್ ಕವಿದು ಜೇ ನೊಣದಂತೆ ಪೊಯ್ದಾಡಿ ರಿಪು ಸೈನ್ಯ ಕಾನನವನು ಜೇನ್ ನೊಣದಂತೆ
ಪೊಯ್ದಾಡಿ ರಿಪು ಸೈನ್ಯ ಕಾನನವನು ಮಕ್ಕಿದರ್ ಮುಕ್ಕಿದರ್ ತೊಕ್ಕಿದವು ನೆಕ್ಕಿದರ್ ನೆಲೆ ಗಳಿಸಿ ಬಿರುಗಾಡಿಯಂತೆ ನೆಕ್ಕಿದರ್ ನೆಲೆ ಗಳಿಸಿ ಬಿರುಗಾಡಿಯಂತೆ ಐದೆ ನುಗ್ಗಿದರ್ ನುಚ್ಚು ನೂರಾಗೆ ಬರಸಿಡಿಲಂತೆ ಹೆಗ್ಗಿದರ್ ಪೆಚ್ಚಿ ಬೀರಾ ಪಟುಭಟರ್ ಆಗಳಾಗವದೊಳು ಪಟುಭಟರಾಗಳಾಗವದೊಳು ವೀರಾವೇಶದಿಂದ ಮಗ್ಗಿದರ್ ಮುಗ್ಗಿದರ್ ತಗ್ಗಿದರ್ ನೆಗ್ಗಿದರ್ ನುಗ್ಗಿದರ್ ಹಿಗ್ಗಿದರ್ ಹಿಗ್ಗಿದರ್ ಅಠಾಣ ರಾಗ ಬಂದರೆ ತಾನೇ ತಾನಾಗಿ ಓಜಸ್ಸು ಬಂದುಬಿಡುತ್ತೆ. ಮಗ್ಗಿದರ್ ಮಸಗಿದ ಅಂಬುದಿಯ ತೆರೆಯಂತೆ ಹರಡಿಕೊಳ್ತಾರೆ, ಅಂಬುದಿಯ ತೆರೆಯಂತೆ ಅಪ್ಪಳಿಸಿ ಬರುವ ಸಮುದ್ರದ ಅಲೆಯ ಹಾಗೆ ಅವರು ಹರಡಿಕೊಂಡ್ರು ಸೈನಿಕರು. ಸಲೆ ಮುಗ್ಗಿದರ್ ಅಂದರೆ ನಾಶ ಮಾಡಿದರು, ಮುಗಿಲ ಮೊಗ್ಗರದಂತೆ ಭುಂಕರಿಸುತ್ತ ಮುಗಿಲ ಸಮೂಹ ಮೊಗ್ಗರ ಅಂದರೆ ಮೋಹರ ಸಮೂಹದಂತೆ ಅವರು ಎಲ್ಲವನ್ನ ನಾಶ ಮಾಡಿದರು. ಜೋರಾದ ಮಳೆ ಯಾವುದನ್ನು ಸೃಷ್ಟಿಸುತ್ತೆ ಯಾವುದನ್ನು ವಿಲಯಿಸುತ್ತೆ ಕೂಡ. ಭುಂಕರಿಸುತ್ತ ಒಗ್ಗಿದರ್ ಕವಿದು ಜೇನ್ನೊಣದಂತೆ ವೀರಗರ್ಜನೆ ಮಾಡಿಕೊಂಡು ಬರ್ತಾರೆ. ಆ ವೀರಾವೇಶದ ವ್ಯಕ್ತಿತ್ವ ರೂಪುಗೊಳ್ಳಬೇಕು ಅಂದರೆ ವಾಚಿಕ ಆಂಗಿಕ ಆಹಾರ್ಯ ಎಲ್ಲ ಬೇಕಾಗುತ್ತದೆ. ನಾನು ಎಷ್ಟೋ ಬಾರಿ ಹೇಳಿದ್ದೆ, ರಣರಂಗ ಬೇರೆ ಅಲ್ಲ ರಸರಂಗ ಬೇರೆ ಅಲ್ಲ ಅಂತ. ಅದಕ್ಕೂ ಅದರದೇ ಆಗಿರ್ತಕ್ಕಂಥ ಈಗ ಜಯ ಬಜರಂಗ ಬಲಿ ಅಂತ ಕೂಗತಕ್ಕಂಥದ್ದು, ಹರಹರ ಮಹಾದೇವ ಅಂತ ಹೀಗೆ ಕೂಗತಕ್ಕಂಥದ್ದು, ಅಬ್ಬರದಿಂದ ಓ ಅಂತ ಕೂಗುವುದು, ಇವೆಲ್ಲ ಉಂಟಲ್ವ. ಈಗಲೂ ಭಾರತೀಯ ಸೇನೆಯಲ್ಲಿ ಇವೆಲ್ಲ ಉಂಟು. ಅದೇ ರೀತಿಯಲ್ಲೇ ನಾವು ಈ ಜುಡೋ ಜುಜ್ಸು ಕರಾಟೆ ಇತ್ಯಾದಿಗಳಲ್ಲಿ ಹಾ ಹೂ ಅಂತೆಲ್ಲ ಉದ್ಗಾರ ಮಾಡುವ ಸ್ತೋಭಾಕ್ಷರಗಳು, ಅವಕ್ಕೆ ಅರ್ಥ ಏನು ಅಂತಿಲ್ಲ. ಆದರೆ ಆ ಉದ್ಗಾರದಿಂದಲೇ ವೀರತ್ವ ಅಬ್ಬರ ಬಂದುದು ಮುಟ್ಟುತ್ತದೆ ಮನಸ್ಸಿಗೆ. ಯಕ್ಷಗಾನದಲ್ಲೆಲ್ಲ ರಾಕ್ಷಸ ವೇಷಗಳು ಪ್ರವೇಶ ಮಾಡಬೇಕಾದ್ರೆ ದೂರದಿಂದಲೇ ಹಾ ಅಂತ ಅಬ್ಬರ ಮಾಡುವಂಥದ್ದುಂಟು. ಅದರ ಕೂಗಿನಿಂದಲೇ ಗೊತ್ತಾಗುತ್ತೆ ಆ ಪಾತ್ರ ಎಷ್ಟು ಜೋರಾದದ್ದು ಅಂತ. ಹೀಗೆ ಅವರು ಜೇನ್ನೊಡೆದಂತೆ ಅವರು ಜಯಂಕರಿಸಿಕೊಂಡು ಬಂದು ರಿಪುಸೈನ್ಯ ಕಾನನವನು ನೆಗ್ಗಿದ. ರಿಪುಸೈನ್ಯ ಕಾನನವನ್ನು ರಿಪುಸೈನ್ಯ ಅನ್ನುವ ಕಾಡನ್ನು ಕತ್ತರಿಸ್ತಾರೆ. ನೆಲೆಗೆಡಿಸಿ ಬಿರುಗಾಳಿಯಂತೈದೆ ನುಗ್ಗಿದರು. ಬಿರುಗಾಳಿ ಹಾಗೆ ಕಾರ್ಗಾಲದ ಬಿರುಗಾಳಿ ಹಾಗೆ ನುಗ್ಗುತ್ತಾರೆ. ನುಚ್ಚು ನೂರಾಗೆ ಬರಸಿಡಿಲಂತೆ ಹಿಗ್ಗಿದ. ವೈರಿಗಳನ್ನು ಪುಡಿ ಮಾಡಿ ಸಿಡಿಲಿನ ಹಾಗೆ ಹಿಗ್ಗಿದರು, ಪ್ರಸರಿಸಿಕೊಂಡರು, ಹೆಚ್ಚು ಹೆಮ್ಮೆ ಪಟ್ಟರು. ವೀರಾವೇಶದಿಂದ ಪಟುಭಟರು ಆಗಳ್ ಆಹವದಳು. ಆಹವ ಅಂದರೆ ಯುದ್ಧ ಅಂತ. ಆ ಯುದ್ಧದಲ್ಲಿ ಹೀಗೆಲ್ಲ ಮಾಡಿದರು ಅಂತ ಅನೇಕ ಕ್ರಿಯಾಪದಗಳನ್ನು ತಂದು ಕ್ರಿಯೆಯನ್ನು ನಮ್ಮ ಮನಸ್ಸಿಗೆ ಮುಟ್ಟಿಸ್ತಾನೆ. ಆದರೂ ಇದಂಥ ದೊಡ್ಡ ಪರಿಣಾಮ ನನಗಾಗೋದಿಲ್ಲ, ಕಷ್ಟ. ಅದನ್ನು ಗೀತಾ ವಾದ್ಯ ನೃತ್ಯ ಎಲ್ಲವನ್ನ ಸೇರಿಸಿ ಮಾಡಿದ್ರೆ ಒಂದು ಮಟ್ಟಿಗೆ ಪರಿಣಾಮವಾಗಿತ್ತು, ಅದೀತು ಅಂತನ್ಸುತ್ತೆ ನನಗೆ. ವ್ಯಾಸ ವಾಲ್ಮೀಕಿ ಮೊದಲಾದವರ ಕಾವ್ಯದ ಯುದ್ಧ ವರ್ಣನೆಗಳು ಮನಸ್ಸಿಗೆ ಮುಟ್ಟಿಲ್ಲ. ಸ್ವಲ್ಪ ಮಟ್ಟಿಗೆ ಪಂಪ ಕುಮಾರವ್ಯಾಸ ಪರವಾಗಿಲ್ಲ. ಸಂಸ್ಕೃತದಲ್ಲಿ ಯುದ್ಧ ವರ್ಣನೆಗಳು ಇಲ್ಲ ಅನ್ನುವಷ್ಟು ಅಪರೂಪ. ಆ ರೀತಿಯಾದದ್ದು ನಮ್ಮ ಜನಕ್ಕೆ ಯುದ್ಧ ಸ್ವಲ್ಪ ಕಷ್ಟವೇನು ಅಂತ ಅನ್ಸುತ್ತೆ. ಬೇರೆಯವರ ಮೇಲೆ ಎಂದೂ ಯುದ್ಧಕ್ಕೆ ಹೋದವರಲ್ವಲ್ಲ. ತುಂಬ ಒಳ್ಳೆಯ ಸಂಸ್ಕೃತಿಯ ಒಂದು ಒಂದು ಇಳಿಗಾಲ ಅಂತಂದರೆ, ಒಂದು ನೆಗೆಟಿವ್ ಫೇಸ್ ಅಂತಂದರೆ, ಸೆಲ್ಫ್ ಡಿಫೆನ್ಸು ಕಡಿಮೆ ಆಗಿಬಿಡುತ್ತೆ. ಬನ್ನಿ ತದಕಿ ಚೆನ್ನಾಗಿ ಬಡಿಯಿರಿ ನಮ್ಮನ್ನು ಅನ್ನೋ ಸ್ಥಿತಿಗೆ ಬಂದುಬಿಡುತ್ತೆ. ನಿಜ ಹೋರಾಡಿದ್ದಾರೆ ನಮ್ಮ ಜನ, ಆದರೂ ನೋಡಿದರೆ ಪಾಶವ ಬಲ ಸಂಸ್ಕೃತಿ ಹೆಚ್ಚಾದಂತೆ ಕಡಿಮೆ ಆಗುತ್ತದೆ. ಈ ಅರ್ಥದಲ್ಲಿ ಅಂತರಂಗ ವಿಕಾಸ ಆಗ್ತಾ ಇದ್ದಂತೆ ಬಹಿರಂಗ ಕುಗ್ಗುಬಿಡುತ್ತೆ ಅಂತ ಅನ್ಸುತ್ತೆ. ನೃತ್ಯದಲ್ಲಿ ನೋಡಿದಾಗಲೂ ಸಾತ್ವಿಕಾಭಿನಯ ಹೆಚ್ಚಾದಾಗ ಆಂಗಿಕ ತನ್ನಂತೆ ಕಡಿಮೆ ಆಗಿರುತ್ತದೆ. ನೋಡಿದಂತೆ ನೋಡಿದಂತೆ ವ್ಯಕ್ತಿ ಪರಿಪಾಕ ಹೆಚ್ಚಾದಂತೆ ಬಹಿರಂಗದ ಆಟಾಟೋಪ ಕಡಿಮೆ ಆಗೋದು ಸಹಜ ಅಲ್ವಾ? ಅದನ್ನು ಗೌರವಿಸಿದರೆ ಸಮಾಜ ಇದು ಬೆಲೆ ಬಾಳುವಂತಹ ಅಮೂಲ್ಯವಾದ ಅಂಶ, ಪರಿಪಾಕದ ಪರಮೋದ್ದೇಶ ಅಂತ ಅಂದುಕೊಂಡ್ರೆ ಪರವಾಗಿಲ್ಲ. ಹಾಗಲ್ಲದೆ ಅದನ್ನು ಉಪೇಕ್ಷೆ ಮಾಡಿದರೆ ಆ ದೊಡ್ಡ ಪರಂಪರೆಯೇ, ಆ ದೊಡ್ಡ ಮೌಲ್ಯವೇ ನಷ್ಟವಾಗುತ್ತದೆ. ಅಲ್ಲಿ ಸಾಯುವವನಿಗೆ, ಪರಿಪಕ್ವನಾದಂಥ ಜ್ಞಾನಿಗೆ ಆ ಚಿಂತೆ ಇರೋದಿಲ್ಲ. ಆದರೆ ಜಗತ್ತಿನ ಪಾಲಿಗೆ ಆ ಒಂದು ಮಾದರಿ ಬೇಕಿತ್ತು, ಅದು ನಷ್ಟವಾಗುತ್ತದೆ. ಇದನ್ನೆಲ್ಲ ನೋಡಿದಾಗ ಹೇಗೆ ಈ ಒಂದು ರೂಪ ಸ್ವರೂಪಗಳ ಸಂತುಲನ
ಈ ಜಗತ್ತು ಮತ್ತು ಜಗದಾತ್ಮದ ಸಂತುಲನ ಎಷ್ಟು ಕಷ್ಟ ಅಂತನ್ನುವುದು ಗೊತ್ತಾಗುತ್ತದೆ. ಇರಲಿ, ಈಗ ಯುದ್ಧದ ಸಂದರ್ಭದಲ್ಲಿ ವೇದಾಂತದ ಚಿಂತನೆ ಹೊರಟೋಗೋದು ಬೇಡ. ಯುದ್ಧ ಆಗುತ್ತದೆ, ಅರ್ಜುನನಿಗೆ ತುಂಬ ರೋಷ ಬಂದು ತಾನು ಮುಂದೆ ನಿಲ್ತಾನೆ. ಸಾಮಾನ್ಯವಾಗಿ ನಾಯಕ ಮೊದಲು ಪ್ರವೇಶ ಮಾಡುವುದು ಅಥವಾ ಮಾಡದೇ ಇರೋದು, ಎರಡು ತಂತ್ರಗಳು ಉಂಟು. ಮೊತ್ತ ಮೊದಲಿಗೆ ನಾಯಕ ಪ್ರವೇಶ ಮಾಡಿ ಎಲ್ಲರನ್ನ ಹುರಿದುಂಬಿಸಿ ಒಂದೇ ಏಟಿಗೆ ಒಂದೇ ಆಘಾತದಲ್ಲಿ ಗೆದ್ದು ಬಿಡತಕ್ಕಂಥದ್ದು, ಅಟ್ ಒನ್ ಸ್ಟ್ರೋಕ್ ಅಂತೀವಲ್ಲ ಆ ತರಹ. ಇನ್ನೊಂದು, ನಾಯಕ ನುಗ್ಗಬಾರದು, ಆಳ ಏನು ಅಂತ ನೋಡಿಕೊಳ್ಬೇಕು, ಬಲಾಬಲಗಳ ಪರಿಶೀಲನೆ ಮಾಡಿಕೊಳ್ಬೇಕು. ಅವನು ಇದ್ದರೂ ಮುಂದಿನ ನಡೆಯೋದಿಲ್ಲ, ಘಟ ಇದ್ದರೆ ಮಠ ಅಂತೀವಲ್ಲ ಗಾದೆ. ಹಾಗಾಗಿ ಅವನು ಮೊದಲು ತಾನು ನುಗ್ಗದೆ ಮೊದಲಿಂದ ಬೇರೆ ಬೇರೆಯವ್ರನ್ನ, ಅಂದರೆ ಸಮರ್ಥರಾದ ಮಿಕ್ಕ ಸೇನಾನಿಗಳನ್ನು, ಮಿಕ್ಕ ನಾಯಕರನ್ನು, ಯುಕ್ತಿಯನ್ನು, ತಂತ್ರವನ್ನು ಅರಿತು ಮುಂದಕ್ಕೆ ಹಾಕಬೇಕು. ಅದಕ್ಕಿದಾರಲ್ಲ, ಬೇಕಾದಷ್ಟು ಜನ ಇದ್ದಾರೆ. ವೃಷಕೇತು ಇದ್ದಾನೆ, ಸಾಲ್ವ ಇದ್ದಾನೆ, ಸಾತ್ಯಕಿ ಇದ್ದಾನೆ, ಪ್ರದ್ಯುಮ್ನ ಇದ್ದಾನೆ, ಇವರೆಲ್ಲರೂ ಸಾಕಷ್ಟು ಯುದ್ಧ ಮಾಡ್ತಾರೆ ಅಂತನ್ನುವುದು ಅರ್ಜುನನ ದೃಷ್ಟಿಯಾಗಿತ್ತು. ಅವನು ಹಿಂದೆ ನಿಂತಿದ್ದ, ಹೀಗಾಗಿ ಅವನೇ ಈಗ ನುಗ್ಗಿ ಮುಂದಕ್ಕೆ ಬರ್ತಾನೆ. ವೈರಿಯ ವರ್ಗವು ಕೂಡ ತುಂಬ ದೊಡ್ಡ ಯುದ್ಧವನ್ನು ಮಾಡ್ತಾ ಇದೆ ಅಂತ. ಆಗ ಅವನು ಅರ್ಜುನ ರೋಷಾವೇಶ ಕಷಾಯಿತನಾಗಿ ಯುದ್ಧಕ್ಕೆ ನಿಲ್ತಾನೆ. ಆ ಪದ್ಯವನ್ನು ಗಮನಿಸೋಣ. ಈಗ ಪ್ರಸ್ತುತವಾದ ಕೇದಾರಗೌಳ, ಹಿಂದೆ ಬಂದ ಅಠಾಣ, ಎರಡು ಎಷ್ಟು ಭಿನ್ನವಾಗಿ ಕೇಳುವ ರಾಗಗಳು, ಆದರೆ ಒಂದೇ ಆರೋಹಣ, ಒಂದೇ ರೀತಿ ಹತ್ತಿದರೂ ಬೇರೆ ಬೇರೆ ರೀತಿ ಇಳಿತಕ್ಕಂಥವು. ಎಷ್ಟು ಭಿನ್ನತೆ ರಾಗ ಸ್ವಭಾವದಲ್ಲಿ! ಎರಡೂ ವೀರರಸಕ್ಕೆ, ಓಜಸ್ಸಿಗೆ, ಓಜೋ ಗುಣಕ್ಕೆ ಸಹಕಾರಿಗಳಾಗಬಲ್ಲವು, ಆದರೆ ಅವುಗಳ ಕ್ರಮದಲ್ಲಿ ಮಾತ್ರ ಅದೆಷ್ಟು ವ್ಯತ್ಯಾಸ ಇದೆ. ಕೇದಾರಗೌಳ ಉತ್ತರಾಂಗ ಪ್ರಧಾನವಾಗುತ್ತದೆ, ತಾರಕ ಸಂಚಾರಗಳಲ್ಲಿಯೇ ಸೊಗಸಾಗುತ್ತದೆ. ಅಠಾಣ ಇಕ್ಕಟ್ಟಾದ ಸಂಚಾರಗಳು ಎರಡು ಕಡೆಯೂ ಮಾಡಬಹುದಾದರೂ ಮತ್ತೆ ಮತ್ತೆ ಕೆಲವು ಸಂಗತಿಗಳನ್ನೇ ಹಾಕ್ತಾ ಇರಬೇಕಾಗುತ್ತದೆ. ಒಟ್ಟಿನಲ್ಲಿ ಎರಡು ರಾಗಗಳಿಗೂ ತುಂಬ ವ್ಯಾಪ್ತಿ ಇಲ್ಲ, ಆದರೆ ವೀರರಸವನ್ನು ಮಾತ್ರ ಅದ್ಭುತವಾಗಿ ನಿರೂಪಣೆ ಮಾಡಬಲ್ಲವು. ಕರ್ನಾಟಕ ಸಂಗೀತಕ್ಕೆ ಇಂಥ ರಾಗಗಳು ಒಂದು ನಾಲ್ಕೈದು ಇರೋದರಿಂದ ಯುದ್ಧವನ್ನು ಕಾವ್ಯವಾಚನದಲ್ಲಿ ತೋರಿಸಬಹುದಾಗಿದೆ, ಇಲ್ಲದೇ ಇದ್ರೆ ಆಗತಲೇ ಇರಲಿಲ್ಲ. ಆ ಅರ್ಥದಲ್ಲಿ ನೋಡಿದಾಗ ಕರ್ನಾಟಕ ಸಂಗೀತದ ರಾಗ ವ್ಯಾಪ್ತಿ, ರಾಗ ವೈವಿಧ್ಯ ವ್ಯಾಪ್ತಿ ನಿಜಕ್ಕೂ ದೊಡ್ಡದಾದದ್ದು ಅಂತನಿಸುತ್ತದೆ. ಈಗ ಕರ್ನಾಟಕ ಸಂಗೀತವನ್ನು ಮೆಚ್ಚಿದೆ ಅಂತ ಹಿಂದೂಸ್ತಾನಿ ಸಂಗೀತವನ್ನು ಉಪೇಕ್ಷೆ ಮಾಡಿಲ್ಲ. ನಿಜ ಹೇಳಬೇಕು ಅಂತಂದರೆ ಶೃಂಗಾರಕ್ಕೆ ಹಿಂದೂಸ್ತಾನಿ ಸಂಗೀತ ಒದಗುವಂತೆ ಯಾವುದು ಒದಗುವಲ್ಲ. ಬದುಕಿನ ಸಾರವತ್ ಭಾಗ ಶೃಂಗಾರವೇ. ನನ್ನ ದೃಷ್ಟಿನಲ್ಲಿ ಧರ್ಮಾರ್ಥಗಳೆರಡೂ ಕಾಮಕ್ಕಾಗಿ ದುಡಿತಾ ಇವೆ ಅಂತ. ಅಂದರೆ ಧರ್ಮಾವಿರುದ್ಧವಾದ ಕಾಮವೇ ಪುರುಷಾರ್ಥಗಳಲ್ಲಿ ಪರಮ ದೇವಸ್ವರೂಪ ಅಂತ ಕೃಷ್ಣ ಹೇಳ್ತಾನೆ. ಅತಿ ಹೆಚ್ಚು ರಮ್ಯವಾದ, ನಮ್ಯವಾದ, ನಯವಾದ, ವೈಯಾರದ, ಒನಪಿನ
ರಾಗಗಳು ಶೃಂಗಾರಕ್ಕೆ ಒದಗಿ ಬರುವು ಹಿಂದೂಸ್ತಾನಿನಲ್ಲಿ. ನಮ್ಮಲ್ಲಿ ರಕ್ತಿರಾಗಗಳು ಅಂತ ಇವೆ, ಆ ರಕ್ತಿರಾಗಗಳಲ್ಲಿ ಒಂದು ಎಳೆ ಗೋಳ ಹೆಚ್ಚು ವಿಯೋಗದಲ್ಲಿ ಮಾತ್ರ. ಈಗ ಭೈರವಿ ತುಂಬ ರಕ್ತಿರಾಗಗಳಲ್ಲಿ ಪ್ರಸಿದ್ಧ, ಆದರೆ ಅದನ್ನು ವಿಪ್ರಲಂಬ ಶೃಂಗಾರಕ್ಕೆ ಬಳಸಬಹುದೇ ಹೊರತುನುವೆ ಅದನ್ನು ಏನಾದರೂ ಸಂಯೋಗ ಶೃಂಗಾರಕ್ಕೆ ಬಳಸಿ ಗೆದ್ದವರು ಉಂಟೆ ಕಷ್ಟ. ಹೀಗಾಗಿ ಹಿಂದೂಸ್ತಾನಿಯ ರಾಗಗಳಲ್ಲಿ ಲಲಿತ ಮನೋಹರವಾದ ಶೃಂಗಾರಕ್ಕೆ ತುಂಬ ಅವಕಾಶ ಉಂಟು. ಇದು ನಾವು ಕರ್ನಾಟಕ ಸಂಗೀತದವರು ತೆಗೆದುಕೊಂಡಿದ್ದೀವಿ, ಹಿಂದೂಸ್ತಾನಿ ಸಂಗೀತದವರು ಈ ಪ್ರಮಾಣದಲ್ಲಿ ತೆಗೆದುಕೊಂಡಿಲ್ಲ. ಅದು ಕರ್ನಾಟಕ ಸಂಗೀತಕ್ಕಿರುವ ಒಂದು ವೈಶಿಷ್ಟ್ಯ ಅಂತ ಅನ್ನಬಹುದು. ಕಾರಣ, ವಿವಾದಿ ರಾಗಗಳನ್ನು ಸೃಷ್ಟಿ ಮಾಡಿಕೊಳ್ಳಬಲ್ಲಂಥ ವಿವಾದಿ ಸ್ವರಸ್ಥಾನಗಳನ್ನು ಉಳಿಸಿಕೊಂಡಿದ್ದರಿಂದ, ವಿವಾದಿ ಶ್ರುತಿಗಳನ್ನು ಹಿಂದೂಸ್ತಾನಿಯಲ್ಲಿ ಉಳಿಸಿಕೊಳ್ಳದೇ ಇದ್ದಿದ್ದರಿಂದ ನಮಗಿದು ಸಾಧ್ಯವಾಯಿತು. ಅಪೋಸಿಷನ್ನು ಒಂದಿಷ್ಟು ಉಳಿಸಿಕೊಂಡ್ರೆ ಒಳ್ಳೆಯ ಗವರ್ನೆನ್ಸ್ ಮಾಡೋಕ್ಕಾಗುತ್ತೆ. ಪೂರ್ತಿ ನಮಗೆ ಸಹಕಾರಿಗಳೇ ಬೇಕು ಅಂತ 540 ಮೆಜಾರಿಟಿ ಇಟ್ಕೊಂಡ್ರೆ ಏನೋ ಕೆಲಸ ಮಾಡೋಕ್ಕಾಗಲ್ಲ. ವಿವಾದಿಗಳು ಅಪಸ್ವರವಲ್ಲ, ಆದರೆ ಅವು ಕೇವಲ ಸಂವಾದಿ ಸ್ವರಗಳು ಅಲ್ಲ. ಈ ಎಲ್ಲ ದೃಷ್ಟಿಯಿಂದ ನೋಡಿದಾಗ ಹೆಲ್ದಿ ಅಪೋಸಿಷನ್ನಿನ ಸ್ವಾರಸ್ಯ ಏನು, ರಚನಾತ್ಮಕವಾದ ವಿರೋಧದ ಮಹತ್ವ ಏನು ಅಂತ ಕೂಡ ಗೊತ್ತಾಗುತ್ತೆ ನಮ್ಮ ಭಾರತೀಯ ಸಂಗೀತದಲ್ಲಿಯೇ. ಇರಲಿ, ಈಗ ಈ ಪದ್ಯದಲ್ಲಿ ಪ್ರಾಸವನ್ನು ಮತ್ತೆ ಕಷ್ಟವಾಗಿರುವ ಪ್ರಾಸವನ್ನು ನಿರ್ವಾಹ ಮಾಡ್ತಾನೆ. ಅದು ಇವನ ಶಕ್ತಿಗಳಲ್ಲಿ ಒಂದು. ಲಕ್ಷ್ಮೀಶನ ಪದಸಂಪತ್ತಿ ಅಪಾರ ಅಂತ ನಾನು ಮೊದಲೇ ಹೇಳಿದೆ. ಜೊತೆಗೆ ಆ ಪದವನ್ನು ತುಂಬ ಚೆನ್ನಾಗಿ ದುಷ್ಕರ ಪ್ರಾಸವನ್ನು ಸಲೀಲವಾಗಿ ನಿರ್ವಾಹ ಮಾಡ್ತಾನೆ. ಸಾಮಾನ್ಯವಾಗಿ ನಮಗಳಿಗೆ ಈಗ ಅರ್ಜುನ ಅಂತ ಬಂದಾಗ ನಮಗೆ ಆರ್ಜವ, ದುರ್ಜಯ, ವರ್ಜನ ಈ ರೀತಿಯಾಗಿ ಸಂಸ್ಕೃತಜನ್ಯವಾದ ಪದಗಳೇ ಪ್ರಾಸಕ್ಕೆ ಹೊಳೆಯುತ್ತವೆ. ಇವನು ನೋಡಿ ಅಲ್ಲಿ ಆ ರೀತಿಯಾಗಲ್ಲದೆ ಅಚ್ಚ ಕನ್ನಡದಲ್ಲಿಯೂ ಈ ರೀತಿಯಾದ ಸಂಯುಕ್ತ ಪದಗಳನ್ನು ತರ್ತಾನೆ, ಆ ರೀತಿಯಾಗಿ ಪದಸಂಧಿಯನ್ನು ಮಾಡ್ತಾನೆ. ಅರ್ಜುನಂ ಕಂಡನ್ ಅಹಿತ ಪ್ರಬಲ ಬಲಮನ್ ಅಸುರ ನಿರ್ಜರರಿಗೆ ಅರಿದು, ಅಲ್ಲಿ ಸಂಸ್ಕೃತವೇ ಬಂದಿದೆ, ನಿರ್ಜರರಿಗೆ ಅರಿದು ತನ್ನವರ್ ಜೈಸಲ್ ಅಂತ, ತನ್ನವರ್ ಜೈಸಲ್ಲ, ತನ್ನವರ್ ಜೈಸಲ್, ಅವರು ತುಂಬ ಚೆನ್ನಾಗಿ ತನ್ನವರ್ ಜೈಸಲ್ ಅಂತಲೇ ಅದನ್ನು ಓದಿದ್ರು. ಗಮಕಿಗಳು ಯಾತಕ್ಕೆ ಬೇಕಾಗ್ತಾರೆ ಅಂದರೆ ಇದಕ್ಕೆ, ತನ್ನ ವರ್ಜಯಿಸಲ್ ಅಂತಂದರೆ ವರ್ಜಿಸುವುದಕ್ಕ, ವರ್ಜಯಿಸು ಇದೇನು ನಿಜಂತ ರೂಪ ಪ್ರಯೋಗವ ಎಂಥದ್ದು ಅಂದರೆ ತನ್ನವರ್ ಜಯಿಸಲ್ ಅರಿಯರ್ ಏನೆಂದು ಕಡುಗೋಪದಿಂ ಚಾಪಮಂ ಪಿಡಿದು ಮಿಡಿದು. ಲಕ್ಷ್ಮೀಶನ ಈ ಒಂದು ಫಿಲಿಗ್ರಿ ವರ್ಕೇ ವಿಶೇಷ, ಶಬ್ದಗಳನ್ನು ಎಷ್ಟು ನಯವಾಗಿ ನಾಜೂಕಾಗಿ ಬಳಸ್ತಾನೆ. ನಮ್ಮ ಬೇಂದ್ರೆಯವರು ಲಕ್ಷ್ಮೀಶನನ್ನು ನಾದಲೋಲ ಅಂತಂದಿದ್ದು ಈ ಕಾರಣಕ್ಕೆ. ಅರ್ಜುನ ನೋಡ್ತಾನೆ ನೀಲಧ್ವಜನ ಸೈನ್ಯ ವಿಜೃಂಭಿಸ್ತಾ ಇದೆ, ಕಂಡನ ಅಹಿತ ಪ್ರಬಲ ಬಲಂ, ಪ್ರಬಲ ಬಲ, ಪ್ರಕೃಷ್ಟವಾದ ಬಲವುಳ್ಳ ಬಲ ಅಂದರೆ ಸೈನ್ಯ ಅಂತ ಅರ್ಥ ಉಂಟು. ಹೀಗಾಗಿ ಅವರ ಪ್ರಬಲ ಬಲ ಅನ್ನುವಲ್ಲಿ ಒಂದು ಯಮಕಾಲಂಕಾರ ಬೇರೆ ಮಾಡ್ತಾನೆ. ಅಸುರ ನಿರ್ಜರರಿಗೆ, ಸುರಾಸುರರಿಗೆ, ನಿರ್ಜರ ಅಂದರೆ ದೇವತೆಗಳು, ಅಸುರರು ರಾಕ್ಷಸರು, ದೇವ ರಾಕ್ಷಸರಿಗೆ ಅರಿದು ಆಗದೇ ಇರತಕ್ಕಂಥದ್ದು ಎಂದು ಕಠೋರ ಮಾಗಲ್ ತನ್ನವರ್ ಜೈಸಲ್ ಅರಿಯರು, ತನ್ನವರ್ ಜೈಸಲ್, ತನ್ನವರ್ ಜೈಸಲ್ ಅರಿಯರು. ಹೀಗೆ ಸಂಸ್ಕೃತದ ಪದಗಳಲ್ಲಿ ಯೋಚನೆ ಮಾಡಬೇಕಾದ ಪ್ರಾಸಕ್ಕೆ ಕನ್ನಡದ ಪದಗಳಲ್ಲಿ ಸಂಯುಕ್ತಾಕ್ಷರವನ್ನು ಸೇರಿಸಿಕೊಂಡು ಮಾಡ್ತಾನೆ. ಹೀಗೆ ಯಾವ ಅಕ್ಷರ ಯಾವುದರ ಜೊತೆಗೆ ಸೇರಿದರೆ ಯಾವ ಧ್ವನಿಯನ್ನು ಕೊಡುತ್ತೆ, ಯಾವ ನಾದವನ್ನು ಕೊಡುತ್ತೆ ಅವನಿಗೆ ತುಂಬ ಚೆನ್ನಾಗಿ ಗೊತ್ತಾಗಿದೆ. ಮುರುತ್ತು ಅದೇ ಕೆಲಸ, ಅದೇ ಗುಂಗು. ಈ ಬಗೆಯ ಗುಂಗಿಲ್ಲದೇ ಇದ್ದರೆ ದೊಡ್ಡ ಕೆಲಸಗಳನ್ನು ಮಾಡೋಕ್ಕಾಗೋಲ್ಲ. ಮಿಕ್ಕವರ ಪಾಲಿಗೆ ಅವರಿದ್ದೂ ಇಲ್ಲದಂತೆ, ಅರ್ಥಹೀನರೆಂಬಂತೆ, ಮತಿಹೀನರೆಂಬಂತೆ ಕಾಣಿಸೋದುಂಟು. ಆದರೆ ಏನು ಮಾಡೋಣ, ದೊಡ್ಡ ಕೆಲಸಗಳಿಗೆ ಕೈ ಹಾಕದವರಿಗೆ ಹಾಗೆ ಆಗುತ್ತದೆ. ಇವನು ನಿರಂತರವಾಗಿ ಶಬ್ದಗಳ ಸಂಯೋಜನೆಯಲ್ಲಿ, ವಿಯೋಜನೆಯಲ್ಲಿ ಅದು ಹೇಗೆ ಹೊರಳುತ್ತೆ, ಹೇಗೆ ಕೆರಳುತ್ತೆ ಅಂತ ಅನ್ನೋದೆಲ್ಲ ಯೋಚನೆ ಮಾಡ್ತಾ ಇದ್ದಾನೆ. ಆದರೆ ಇಲ್ಲಿರುವ ಕೊರತೆ ಏನೆಂದರೆ ಶಬ್ದ ಶಬ್ದವೇ ಆಗಿಬಿಡುತ್ತೆ, ಕಾವ್ಯವಾಗುವುದು ಕಡಿಮೆ. ಮತ್ತೆ ಮತ್ತೆ ಅದೇ ನಾವು ನೋಡುವಂಥದ್ದು. ಆದರೆ ಏನು ಮಾಡೋದು, ಇವನು ಹಿಡ್ಕೊಂಡ ಮೇಲೆ ಅದಕ್ಕೆ ಒಪ್ಕೊಳ್ಬೇಕು. ಮದುವೆ ಆಗಿದೆ, ಷಷ್ಠಿಪೂರ್ತಿಯೂ ಆಗಿದೆ, ಇನ್ನೇನು ಮಾಡೋಣ, ಹಾಗೆ ಸಾಯೋಣ ಅಷ್ಟೆ. ಕವಿ ಸಹೃದಯರಿಗೆ ಅದೊಂದು ಬಗೆಯ ಮದುವೆ, ಎಲ್ಲ ಮದುವೆಗಳಲ್ಲೂ ತಗಾದೆ ಅನಿವಾರ್ಯ. ತನ್ನವರ್ ಜೈಸಲ್ ಅರಿಯರ್ ಏನೆಂದು ಕಡು ಗೋಪದಿಂ ಚಾಪಮಂ ಪಿಡಿದು ಮಿಡಿದು. ಆ ಗೋಪದಿಂ ಚಾಪಮಂ ಪಿಡಿದು ಮಿಡಿದು, ಆ ಪಿಡಿದು ಮಿಡಿದು ಅಂತನ್ನುವಲ್ಲಿ ಕೊನೆಗೆ ಒಂದು ಗುರು ಬರಬೇಕು. ಒಟ್ಟಿನಲ್ಲಿ ಅದು 7 ಮಾತ್ರೆಗಳಾಗಬೇಕಾಗುತ್ತೆ. ಅದನ್ನು 3 ಮಾತ್ರೆಗಳ 2 ಪದಗಳ ಪ್ರಾಸಬದ್ಧವಾದ ಪದಗಳಾಗಿ ಆ ಪೂರ್ವಾರ್ಧದ ಅಂತ್ಯಕ್ಕೆ ಒಂದು ಮುಕ್ತಾಯವನ್ನು ಎಷ್ಟು ಚೆನ್ನಾಗಿ ತಂದುಕೊಟ್ಟಿದ್ದಾನೆ.
ಇದೆಲ್ಲ ಸೂಕ್ಷ್ಮವಾದ ಕಾವ್ಯ, ರಸಿಕರಿಗೆ ಮೆಚ್ಚಿಕೊಳ್ಳಬಲ್ಲಂಥ ಚಮತ್ಕಾರಗಳು. ತುಂಬ ದೊಡ್ಡದಲ್ಲ, ಒಂದು ಮಿಳ್ಳೆ ತುಪ್ಪ ಅಷ್ಟೇ ಇದೇನು, ಖಂಡುಗ ತುಪ್ಪವಲ್ಲ. ಆದರೆ ಒಂದು ತುತ್ತನ್ನ ಕಲಸಿಕೊಳ್ಳೋದಕ್ಕೆ ಸಾಕು. ಕಡುಗೋಪದಿಂ ಚಾಪಮಂ ಪಿಡಿದು ಮಿಡಿದು ತಕಿಟ ತಕ ಧೀಂ ಅಂತ ಆ ಮುಕ್ತಾಯ ಬರ್ತದಲ್ಲ, ಕೋಪದಿಂ ಚಾಪಮಂ ಪಿಡಿದು ಮಿಡಿದು, ಆ ಗತಿ ಸೌಂದರ್ಯವನ್ನು ಏಕತಾನತೆಯನ್ನು ಮುರಿಯೋ ರೀತಿಯಲ್ಲಿ ತರ್ತಾನೆ. ಗರ್ಜನೆಯೊಳೈದೆ ಕಡೆಗಾಲದೊಳ್, ಗರ್ಜನೆ ಮಾಡಿಕೊಂಡು ಮಳೆಗೆರವ ಪರ್ಜನ್ಯನಂತೆ ತನ್ನಲ್ಲಿರುವ ಎಲ್ಲ ನೀರನ್ನು ಬಸಿದು ಕೊಡ್ತಕ್ಕಂಥ ಮಳೆಗಾಲದ ಕಡೆಯ ಮೋಡದ ಹಾಗೆ ಅವನು ಕಟ್ಟ ಕಡೆಯಲ್ಲಿ ಉಳಿದಿರುವ ಸೈನ್ಯವನ್ನೆಲ್ಲ ತೆಗೆದುಕೊಂಡು ನುಗ್ಗುತ್ತಾನೆ. ನಡೆಯಲ್ಲಿ ಇದಿರಾಂಪವರ್ ಜಗದೊಳ್ಳುಂಟೆ, ಮತ್ತೆ ಇಲ್ಲಿ ಇದಿರಾಂಪವರ್ ಜಗ ಅಲ್ಲ, ವರ್ ಇದಿರಾಂಪವರ್ ಜಗದೊಳ್ಳುಂಟೆ ಮುರಿದುದು ಪುರಕೆ ನೀಲಧ್ವಜನ ಸೇನೆ ಕೆಟ್ಟು ಕೆದರಿ. ಅಲ್ಲಿ ಕೆಟ್ಟು ಕೆದರಿ ಆ ವಡಿಯನ್ನು ತರ್ತಾನೆ, ಕೆಟ್ಟು ಕೆದರಿ ಕಾ ಕಾ ತರ್ತಾನೆ. ಅರ್ಜುನ ವಿಜೃಂಭಿಸಿದ ಮೇಲೆ ನೀಲಧ್ವಜ ತನ್ನ ಸೈನ್ಯದಿಂದ ತಾನು ಉಳಿಸಿಕೊಳ್ಳಬೇಕು ತನ್ನ ಸೈನ್ಯವನ್ನು ಅಂಥೇಳಿ ಅಳದುಳಿದ ಸೈನ್ಯವನ್ನು ಇಟ್ಟುಕೊಂಡು ಕೋಟೆಯ ಒಳಗಡೆ ಪಲಾಯನ ಮಾಡ್ತಾನೆ. ಆಮೇಲೆ ಈಗ ನೀಲಧ್ವಜ ಮುಂದಿನ ತಂತ್ರವನ್ನು ಯೋಚನೆ ಮಾಡಬೇಕಲ್ಲ. ಅವನಿಗೆ ಒಬ್ಬ ಮಗಳು ಸ್ವಾಹಾದೇವಿ, ಆ ಮಗಳನ್ನು ಅಗ್ನಿದೇವನೇ ಇಷ್ಟಪಟ್ಟು ಮದುವೆ ಆಗಿದ್ದಾನೆ. ಮನೆಯಳಿಯನಾಗಿ ಅಗ್ನಿ ಇದ್ದಾನೆ. ಹೀಗಾಗಿ ಆ ಮನೆಯಳಿಯನನ್ನು ಅರ್ಜುನನ ಮೇಲೆ ಕೆರಳಿಸಿ ಬಿಡ್ತಾನೆ. ಆಗ ಭಯಂಕರವಾಗಿ ಅಗ್ನಿ ರೋಷಾರುಣ ಕಷಾಯಿತನಾಗಿ ಬರ್ತಾನೆ. ಕಟ್ಟುಗ್ರ ಕೋಪದಿ ಮುಳಿದಂದು ರಾಘವಂ ತೊಟ್ಟ ಬಾಣದ ಮೊಳೆಯ ಮನೆಯ ದಳ್ಳುರಿಯ ಜಳಕೆ ಕಂಗೆಟ್ಟು ಸಿಡಿಮಿಡಿಗೊಂಬ ಸಾಗರದ ಜೀವಾಳಿಯಂತೆ ಪಾಂಡವ ಸೇನೆ ಸುಟ್ಟೋಯ್ತು ಅಂತ. ಆ ಸಮುದ್ರದ ಮೇಲೆ ರಾಮ ಬಾಣ ಬಿಡಕ್ಕೆ ಸಿದ್ಧ ಆದಾಗ ಸಮುದ್ರ ನೀರು ಸಿಯುವಂತೆ ಆದಂತೆ ಆಯಿತು. ಭಗ್ನರಾದರ್ ಕೆಲರ್ ಕವಚಾದಿಗಳ್ ಬೆಂದು ನಗ್ನರಾದರ್ ಕೆಲರ್ ಪಚ್ಚಿ ದುರುಗಿಚ್ಚಿನೊಳ್ ಮಗ್ನರಾದರ್ ಕೆಲರ್ ತನ್ನ ಸೇನೆಯೊಳಕಟ ಧರ್ಮಜನ ಹೈಮೇಧಕ್ಕೆ ವಿಘ್ನವಾದುದೇ ಅಂಥೇಳಿ ಎಲ್ಲರೂ ಕೂಡ ಆ ಬೆಂಕಿಯಲ್ಲಿ ಅರ್ಜುನನ ಸೇನೆ ತತ್ತರಿಸಿ ಬಿಡುತ್ತದೆ. ಆಗ ಅರ್ಜುನ ಇದೇನು ಅಂಥ ಪ್ರಮಾದ ಬಂದುಬಿಡುತ್ತಲ್ಲ, ಅಗ್ನಿ ಪ್ರಮಾದ ಹೇಗೆ ಅಂತ ಯೋಚನೆ ಮಾಡಿ ಇದು ಈ ರೀತಿಯಾದ ಸನ್ನಿವೇಶ ಅಂತ ಗೊತ್ತಾಗುತ್ತದೆ. ಆಮೇಲೆ ನಿಜಕರ ವಿಲಗ್ನ ಚಾಪವ ನಿಳುಹಿ ಬಿಲ್ಲನ್ನು ಪಕ್ಕಕ್ಕಿಟ್ಟು ಶುಚಿಯಾಗಿ ಪಾವಕನನ್ನು ಪ್ರಾರ್ಥಿಸಿದನು. ನಾನು ನಿನಗೆ ಆಹುತಿಯನ್ನು ಕೊಡ್ತಾ ಇದ್ದೀನಿ, ಯಜ್ಞವೂ ನಿನಗಾಗಿಯೇ ಮಾಡ್ತಾ ಇರೋದು, ನೀನು ನಮ್ಮ ಮೇಲೆ ಕೆರಳಿದರೆ ಏನು ಗತಿ? ಹಿಂದೆ ಕಾಂಡವಧಾನದಲ್ಲಿ ನೀನು ಹೊಟ್ಟೆಗೆ ಆಹಾರ ಹಾಕ್ತವನೆ ನಾನಲ್ವಾ, ಈ ಗಾಂಡಿವಾನು ನೀನು ಕೊಟ್ಟಿದ್ದಲ್ವಾ ಅಂತ ಹೀಗೆಲ್ಲ ಸುಕ್ತಂಗಳಿಂದ ನುತಿಗೈದು ಭೂತಳ ಕುಂದಿ ಸಾಷ್ಟಾಂಗದಿಂದೆರಗಿ ನಾವು ಮಾಡಿದಂಥ ಉಪಕಾರ ನಿನಗೆ ಮರೆತು ಹೋಗ್ಬಿಡ್ತಾ ಅಂತ ಹೇಳಿದಾಗ ಪಾಪ ಏನು ಮಾಡ್ತಾನೆ, ಅಗ್ನಿಗೆ ದೊಡ್ಡ ಸಂಕಟ, ಉಭಯ ಸಂಕಟ. ಒಂದು ಕಡೆ ಅರ್ಜುನ ಮಿತ್ರ, ತನಗೆ ಅಗ್ನಿಮಾಂದ್ಯವಾಗಿದ್ದಾಗ ಹಿಂದೊಮ್ಮೆ ಶ್ವೇತಕಿ ಎನ್ನುವ ಮಹಾರಾಜ 12 ವರ್ಷಗಳ ಕಾಲ ಯಜ್ಞ ಮಾಡಿ ತುಪ್ಪ ಕುಡಿಸಿ ಅಜೀರ್ಣ ವ್ಯಾಧಿ ಬಂತಂತೆ ಅಗ್ನಿಗೆ, ಹೊಟ್ಟೆ ಉಬ್ಬರಿಸಿಕೊಂಡು ಬಂತಂತೆ. ಆಗ ಏನು ಮಾಡೋದಕ್ಕೆ ಅಂತ ಗೊತ್ತಿಲ್ಲದೆ ಬ್ರಹ್ಮನ ಹತ್ರಕ್ಕೆ ಹೋದಾಗ ಬ್ರಹ್ಮ ಅಜೀರ್ಣಕ್ಕೆ ಪಥ್ಯ ಇಷ್ಟ ಭೋಜನ ಅಂತ, ಇದು ಒಳ್ಳೆಯ ರುಚಿಯಾಗಿರ್ತಕ್ಕಂಥ ಪರಿಹಾರ. ಅಜೀರ್ಣಕ್ಕೆ ಮದ್ದೆ ಅಮಿತ ಭೋಜನ, ಇಷ್ಟ ಭೋಜನ, ಏನು ಇಷ್ಟ ಇದೆ ಅದನ್ನು ಚೆನ್ನಾಗಿ ತಿಂದುಬಿಡಿ ಅಂತ. ಹಾಗಾಗಿ ಕಾಂಡವ ವನವನ್ನು ತಿಂದುಬಿಡಬೇಕು ಅಂತಂದುಕೊಂಡ ಅಂತ ಮಹಾಭಾರತದ ಕಥೆ ನಮಗೆ ಗೊತ್ತೇ ಇದೆ. ಹಿಂದೆ ನಾನು ಅದನ್ನು ಬಹಳ ವಿಸ್ತರಿಸಿ ಚರ್ಚಿಸಿದ್ದೀನಿ, ಅದರ ಒಳಿತು ಕೆಡಕು ಎಲ್ಲ ಕೂಡ. ಹಾಗೆ ಅಗ್ನಿಗೆ ಒಂದು ಕಾಲದಲ್ಲಿ ಆಗಿ ಬಂದವನು ಅರ್ಜುನ. ಈಗ ಅವನ ಸೈನ್ಯವನ್ನು ಸುಡುವಂಥ ಪರಿಸ್ಥಿತಿ, ಯಾಕೆಂದರೆ ಮಾವ ಇದಾನಲ್ಲ, ಹತ್ತ ಕಡೆ ದರಿ ಇತ್ತ ಕಡೆ ಪುಲಿ ಅಂತ. ಅಳಿಯನ್ನಾದರೂ ಅಳಿಯ ಗೆಳೆಯನ್ನಾದರೂ ಬಿಡ್ಬೋದು, ಮಾವನ ಬಿಟ್ಟರೆ ಸಾವೇ ಗತಿ. ಹೀಗಾಗಿ ಅವನು ಪಾಪ ಆ ಕೆಲಸ ಮಾಡಿದ್ದಾನೆ. ಕಡೆಗೆ ಅರ್ಜುನ ಹೀಗೆ ಹೇಳಿದ ಮೇಲೆ ಆಯಿತು, ನಾನು ಮಾವನಿಗೆ ಬುದ್ಧಿ ಹೇಳ್ತೀನಿ ಅಂತ ಹೇಳಿ ಸಂಧಾನ ಮಾಡಿಕೊಳ್ಳಬೇಕು ಅಂತ ಹೇಳ್ತಾನೆ. ಒಟ್ಟಿನಲ್ಲಿ ಸಂಧಾನ ಆಗುತ್ತದೆ. ನೋಡಿ, ಇಷ್ಟೆಲ್ಲ ಆದ ಮೇಲೆ ಸಂಧಾನ, ಮಗ ಸತ್ತೋದ, ಆಮೇಲೆ ಅಪ್ಪ ಸಂಧಾನ ಮಾಡಿಕೊಳ್ತಾನೆ. ಎಷ್ಟೋ ಬಾರಿ ನಾಯಕರು ತಮ್ಮ ತಮ್ಮ ಪ್ರತಿಷ್ಠೆಗೆ ಹೋರಾಟ ಮಾಡಿಕೊಂಡ್ರೆ ಅಮಾಯಕರು ಮಧ್ಯದಲ್ಲಿ ಸಾಯ್ತಾರೆ. ಎಲ್ಲ ಕಾಲಕ್ಕೂ ಇದೇನೆ, ದೊಡ್ಡವರು ಒಂದು ಕೈ ಕುಲುಕಿನಲ್ಲಿ ಒಂದಾಗ್ಬಿಡ್ತಾರೆ, ಬಡವರು ಪಾಪ ಕುತ್ತಿಗೆ ಕಳ್ಕೊಂಡ ಮೇಲೆ ತಲೆ ಕಳ್ಕೊಂಡ ಮೇಲೆ ಒಂದಾಗೋದು ಪರಲೋಕದಲ್ಲಿ ವೀರ ಸ್ವರ್ಗದಲ್ಲಿ ನಡೆಯುವಂಥದ್ದು ಹೀಗೆ ಆಗಿದೆ. ನನಗೆ ಜ್ಞಾಪಕ ಇದೆ, ಯಾವ ಪತ್ರಿಕೆಯಲ್ಲಿ ಓದಿದ್ದು ಅಂತ ನೆನಪಿಲ್ಲ, ಆದರೆ ಪ್ರಾಯಶಃ ವಿಜಯ ಕರ್ನಾಟಕದಲ್ಲಿ ವಿಶ್ವೇಶ್ವರ ಭಟ್ರು ಬರೆದಿದ್ದ ಅಂತ ನನಗೆ ಅನಿಸುತ್ತದೆ. ಅದು ಏನಂದರೆ ಜನಾರ್ದನ ರೆಡ್ಡಿ ಮೊದಲಾದಂಥ ರೆಡ್ಡಿ ಪಾಳಯ ಅವರಲ್ಲಿ ಶ್ರೀರಾಮುಲು ಸೇರಿರತಕ್ಕಂಥವರು, ಅವರೆಲ್ಲ BJPಗೆ ಬಂದು ಸೇರಿಕೊಂಡ್ರು. ಆಮೇಲೆ ಅವರು
ಮಂತ್ರಿ ಪದವಿಗೂ ಬಂದರು ಯಡಿಯೂರಪ್ಪನವರ ಕ್ಯಾಬಿನೆಟ್ನಲ್ಲಿ, ಎಲ್ಲರಿಗೂ ಗೊತ್ತಿರತಕ್ಕಂಥದ್ದು. ಅದಕ್ಕೆ ಮುನ್ನ ಜನಾರ್ದನ್ ರೆಡ್ಡಿ ಇವರುಗಳೆಲ್ಲರೂ ಕೂಡ ಬೇರೆ ಪಕ್ಷಕ್ಕೆ, ಪ್ರಾಯಶಃ ಕಾಂಗ್ರೆಸ್ಗೂ ಏನೋ ಸಹಕಾರಿಗಳಾಗಿದ್ದರು ಅಂತ ಅನಿಸುತ್ತದೆ. ಅದು ವಿವರ ನನಗೆ ಮರೆತು ಹೋಗಿದೆ. ಆಗ ಶ್ರೀರಾಮುಲು ರೌಡಿ ಪಡೆಯನ್ನು ಕಟ್ಟಿಕೊಂಡು ಸ್ವತಃ ಅವರೇ ಅದಾಗಿದ್ದಾರೆ. ಈ ಬಿ ಜೆ ಪಿಯ ಕಾರ್ಯಕರ್ತರು, ಫುಟ್ ಸೋಲ್ಜರ್ಸ್ ಅಂತೀವಲ್ಲ, ಪಾಪ ಸಂಘದ ಕಡೆಯಿಂದ ಬಂದಂಥ ಕೆಲವರನ್ನ ಚಚ್ಚಿ ಬಡಿತಾ ಇದ್ರಂತೆ. ಆಗ ಬಿ ಜೆ ಪಿಯ ನಾಯಕರು, ಸಂಘದ ನಾಯಕರು, ಯೋಚನೆ ಮಾಡಬೇಡಿ, ನಾವು ಅಧಿಕಾರಕ್ಕೆ ಬಂದಾಗ ಅವ್ರನ್ನ ಚಚ್ಚಿ ಬಡಿಯೋಣ ಅಂತಂದಿದ್ರಂತೆ. ಈಗ ಅಧಿಕಾರಕ್ಕೆ ಬಂದು ತಮ್ಮ ಪಕ್ಷದಲ್ಲಿ ಅವರೇ ಸೇರಿಕೊಂಡ್ರು, ಅವರು ಮಂತ್ರಿ ಮಹೋದಯರಾಗಿ ಇವರು ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಅಂತ ಹೇಳ್ತಾ ಅವರನ್ನು ಮೆಚ್ಚಬೇಕಾದ ಪರಿಸ್ಥಿತಿ ಬಂತು. ಯಾವಾಗ ಚಚ್ಚೋಣ ಅಂತ ಕಾರ್ಯಕರ್ತರು ತದಕಿಸ್ಕೊಂಡವ್ರು ಕೇಳಿದ್ರಂತ ವಿಶ್ವೇಶ್ವರ ಭಟ್ರು ಬರೆದಿದ್ರು. ಅಂದರೆ ದೊಡ್ಡವರು ಅಂತ ಅನಿಸ್ಕೊಂಡವರು ಮೇಲ್ಮೇಲೆ ಇರತಕ್ಕಂಥವರು ಬಹಳ ಈಸಿಯಾಗಿ ವಿತ್ ಲಿಟಲ್ ಸ್ಟ್ರೆಚಿಂಗ್ ಆಫ್ ದಿ ಹ್ಯಾಂಡ್ ದೇ ಕ್ಯಾನ್ ವೆರಿ ಈಸಿಲಿ ಶೇಕ್ ಹ್ಯಾಂಡ್ಸ್ ವಿತ್ ಈತ್ ಅದರ್. ಆದರೆ ಕೆಳಗಡೆ ಪಿರಮಿಡ್ಡಿನ ತುತ್ತ ತುದಿಯಲ್ಲಿ ಒಂದೇ ಪಾಯಿಂಟ್, ಕೆಳಗಡೆ ಅಷ್ಟು ಆಗಲ್ಲ, ಅದು ಆಚೆ ಗೀಚೆಗೆ ಹೋಗೋಕ್ಕಾಗಲ್ಲ, ನಿಂತಲ್ಲೇ ಇರಬೇಕು. ಮರದ ಬುಡ ಅಲ್ಲಾಡೋಕ್ಕಾಗಲ್ಲ, ಮರದ ತುದಿ ಹಾಗೆ ಹೀಗೆ ಹೊಯ್ದಾಡಿ ಆ ಪಕ್ಕದ ಮರವನ್ನು ಮುದ್ದಿಸಬಹುದು, ಈ ಪಕ್ಕದ ಮರವನ್ನು ಮುದ್ದಿಸಬಹುದು, ಬೇರೆಗೆ ಆ ಸ್ಥಿತಿ ಇರೋದಿಲ್ವಲ್ಲ. ಗ್ರಾಸ್ ರೂಟ್ ಲೆವೆಲಲ್ಲಿ ಕೆಲಸ ಮಾಡೋರು ಯಾವ ಡಿವಿಡೆಂಡ್ಸನ್ನು ಪಡೆಯೋಕ್ಕಾಗಲ್ಲ. ಕೊನೆಯವರೆಗೂ ಹೋರಾಡುವುದೇ, ರಾಮ ರಾಜ್ಯವಾಳಿದ್ರು ರಾವಣ ರಾಜ್ಯವಾಳಿದ್ರು ನಮಗೆ ರಾಗಿ ಬೀಸೋ ತಪ್ಪಲಿಲ್ಲ ಅನ್ನೋ ಗಾದೆ ಇದೆಯಲ್ಲ, ಹಾಗೆ ಆಗಿಬಿಡ್ತದೆ ಅಂತ ನೋಡಿದಾಗ ಅದು ಅದೇ ಅಲ್ವಾ. ಅಗ್ನಿ ಒಂದು ನಿಮಿಷಕ್ಕೆ ಸಂಧಾನ ಮಾಡಿಸಿಬಿಟ್ಟ, ಸತ್ತವರು ಸತ್ತೇ ಸತ್ರು, ಇದ್ದವರು ಇದ್ದೇ ಇದ್ದರು. ಈ ವಿಷಯಗಳನ್ನು ನಾವು ಎತ್ತಿ ಹೇಳುವಂಥದ್ದು ಅಂತ ಅಲ್ಲ, ಒಂದು ಕಾವ್ಯ ಓದುವಾಗ ನಮ್ಮ ಮನಸ್ಸಿನಲ್ಲಿ ಬರುತ್ತದೆ. ಆ ತತ್ಕ್ಷಣ ಪಾಂಡವರು ಕೆಟ್ಟವರು ಮತ್ತೊಂದು ಕೆಟ್ಟದ್ದು ಅಂತ ಆ ತೀರ್ಮಾನಕ್ಕೂ ಬರಬೇಕಾಗಿಲ್ಲ. ಇದು ಜಗದ ಪಾಡು ಯುಗದ ಪಾಡು ಅನ್ನೋದು ನಮಗೆ ಗೊತ್ತಾಗುತ್ತದೆ. ಆಮೇಲೆ ಕವಿ ಈ ಯುದ್ಧ ಆದಮೇಲೆ ತಾನೇ ರಿಲ್ಯಾಕ್ಸ್ ಮಾಡಿಕೊಳ್ಬೇಕು ಅಂತ ಅನಿಸಿ ಸೂರ್ಯಾಸ್ತವನ್ನು ವರ್ಣನೆ ಮಾಡ್ತಾನೆ. ಈ ರೀತಿಯಾದ ಅಲಂಕಾರ ಭೂಯಿಷ್ಠವಾದ ಪದ್ಯಗಳು ಇವನಲ್ಲಿ ಯಥೇಷ್ಟವಾಗಿದೆ. ಇದು ಒಂದು ಕಾಮಿಕ್ ರಿಲೀಫ್. ಸೂರ್ಯಾಸ್ತದ ಐಟಮ್ ಸಾಂಗ್ ಬರುತ್ತದೆ. ತುಂಬ ರಮಣೀಯವಾದಂಥ ಕಲ್ಪನೆಗಳು ಇಲ್ಲಿವೆ, ಅದನ್ನು ನೋಡೋಣ ನಾವು. ಸಂಗರಂಬೇಡನರನೊಡನೆ ಸಂಗರಂಬೇಡನರನೊಡನೆ ಸಾಕು ಆತನ ತುರಂಗಮವ ಬಿಡು ನಡೆ ನಗರಕ್ಕೆ ಎಂ ಆತನ ತುರಂಗಮವ ಬಿಡು ನಡೆ ನಗರಕ್ಕೆಂದು ವೈಶ್ವಾನರಂ ಗುಣದೊಳ್ ಅರಸನಂ ತಿರುಗಿಸಿದಂ ವೈಶ್ವಾನರಂ ಗುಣದೊಳರಸನಂ ತಿರುಗಿಸಿದಂ ಅತ್ತಲರ್ಜುನಂ ಪುರಿಯ ಡಾವರವನು ಭಂಗಿಸಿದನ್ ಹೆಚ್ಚು ನಾರಾಯಣಾಸ್ತ್ರದೊಳ್ ಅತ್ತಲರ್ಜುನಂ ಪುರಿಯ ಡಾವರವನು ಭಂಗಿಸಿದಂ ಹೆಚ್ಚು ನಾರಾಯಣಾಸ್ತ್ರದೊಳ್ ಅನ್ನೆಗಂ ಗಗನಮಣಿ ಪಶ್ಚಿಮಾಂಗನೆಯ ಬೈತಲೆಯ ರಂಗು ಮಾಣಿಕದಂತೆ ಕಣ್ಗೆ ಕಾಣಿಸುತ್ತಿರ್ದುದು ಅಸ್ತಗಿರಿ ಮಸ್ತಕದೊಳು ಗಗನಮಣಿ ಪಶ್ಚಿಮಾಂಗನೆಯ ಬೈತಲೆಯ ರಂಗು ಮಾಣಿಕದಂತೆ ಕಣ್ಗೆ ಕಾಣಿಸುತ್ತಿರ್ದುದು ಅಸ್ತಗಿರಿ ಮಸ್ತಕದೊಳು ರಂಗು ಮಾಣಿಕದಂತೆ ಗಗನಮಣಿ ಕಾಣಿಸಿದುದು
ಅಗ್ನಿಸಂಧಾನ ಮಾಡಿಸಿ ಮಾವನನ್ನು ಊರಿಗೆ ಕಳಿಸಿಕೊಟ್ಟ, ಅರ್ಜುನನಿಗೆ ಕುದುರೆಯನ್ನು ಬಿಡಿಸಿಕೊಟ್ಟ. ಆಗ ಅರ್ಜುನ ಅಗ್ನಿಯನ್ನು ಭಂಗಿಸುವುದಕ್ಕೆ ನಾರಾಯಣಾಸ್ತ್ರವನ್ನೇ ತೆಗೆದುಕೊಂಡಿದ್ದ. ಆ ಒಂದು ಆಕಾಶದಲ್ಲಿ ಅದರ ಪ್ರತಿಫಲನವೆಂಬಂತೆ ಸೂರ್ಯ ಕಾಣಿಸಿಕೊಳ್ತಾನೆ. ಪಶ್ಚಿಮ ದಿಗಂಗನೆಯ ಪಶ್ಚಿಮ ದಿಕ್ಸುಂದರಿಯ ಬೈತಲೆಯ ಕೆಂಪಾದ ಮಾಣಿಕ್ಯ ಅಲ್ಲಿ ನಿಂತಂತೆ ಆ ಸೂರ್ಯ ಬಿಂಬ ಕಾಣಿಸಿಕೊಳ್ತು ಅಂತ. ಯಾರು ಯುದ್ಧ ಮಾಡಲಿ, ಯಾರು ಬದುಕಲಿ, ಯಾರು ಸಾಯಲಿ, ಯಾರು ಹೋರಾಡಲಿ, ಏನಾಗಲಿ, ಆ ಪ್ರಾಕೃತಿಕವಾದ ನಿತ್ಯ ನೂತನತೆ ಮತ್ತು ಅದರ ಯಥಾಯಥಾ ರೀತಿಯಾದ ಬದುಕು ಸಾಗುತ್ತಲೇ ಇರುತ್ತದೆ ಅನ್ನೋದನ್ನು ತುಂಬ ಚೆನ್ನಾಗಿ ಈ ಪದ್ಯ ಧ್ವನಿಸ್ತಾ ಇದೆ. ನಮಗೆ ಆ ಕಲ್ಪನೆ ಅಂತರಂಗದಲ್ಲಿ ಮುಟ್ಟಬೇಕು. ಆಗ ಇದನ್ನು ಇವನು ಉದ್ದೇಶಪಟ್ಟು ಮಾಡಿಲ್ಲ, ಆದರೆ ಮಹಾಕವಿಗಳು ಉದ್ದೇಶಪಟ್ಟು ಮಾಡಿರುವ ಸಂದರ್ಭ ತುಂಬ ಸುಂದರವಾಗಿರುತ್ತದೆ. ಅದು ಕುವೆಂಪು ಅವರ ರಾಮಾಯಣ ದರ್ಶನದಲ್ಲಿ ರಾಮ ಕಾಡಿಗೆ ಹೋದ ದಿವಸದ ವರ್ಣನೆ ಬರುತ್ತದೆ. ರಾಮ ಕಾಡಿಗೆ ಹೊರಟಿದ್ದಾನೆ. ಇದ್ದಕ್ಕಿದ್ದಂತೆ ಅವರು ಇಡೀ ಅಯೋಧ್ಯೆಯಿಂದ ಅದರ ಆಚೆಗೆ, ಊರಾಚೆಗೆ ಒಂದು ಹಳ್ಳಿಯಲ್ಲಿ ಆ ದಿನದ ಕೆಲಸವನ್ನೆಲ್ಲ ಮಾಡಿ ಮನೆಗೆ ತನ್ನ ನೇಗಿಲನ್ನು ಹೊತ್ತು, ನೇಗಿಲಿಗೆ ಕಟ್ಟಿದ್ದ ಎತ್ತುಗಳನ್ನು ಬಿಚ್ಚಿ ಹೊಡ್ಕೊಂಡು ಒಬ್ಬ ರೈತ ಗದ್ದೆಯ ಕಡೆಯಿಂದ ಮನೆಗೆ ಬರ್ತಾ ಇದ್ದಾನೆ ಸಾಯಂ ಸೂರ್ಯನ ಕಾಂತಿಯಲ್ಲಿ ಅನ್ನೋ ಚಿತ್ರಣ ಕೊಡ್ತಾರೆ. ಆಗ ಇದ್ದಕ್ಕಿದ್ದಂತೆ ಭರ್ರನೆ ಧೂಳಿನ ಆ ಒಂದು ನಡೆಜಾಡಿನಲ್ಲಿ, ಬಂಡಿಯ ಜಾಡಿನಲ್ಲಿ ಒಂದು ರಥ ಓಡುತ್ತದೆ. ರಥದ ಹಿಂದೆಯೇ ಧೂಳೆದ್ದು ಬರ್ತದೆ. ಪಕ್ಕಕ್ಕೆ ನಿಂತುಕೊಂಡು ಇದೀನು ಇಷ್ಟು ವೇಗವಾಗಿ ರಥ ಹೋಗ್ತಾ ಇದೆ ಅಂತ ಅಂದುಕೊತಾನೆ. ಸ್ವಲ್ಪ ದೂರ ಮುಂದೆ ಹೊರಟೋಗ್ತಾನೆ ತನ್ನ ಹಾದಿಯನ್ನು ತಾನು ಹಿಡಿದು, ಅಂದರೆ ಆ ರಸ್ತೆ ಯಾವುದಿದೆ ಅದರಿಂದ ಸ್ವಲ್ಪ ದೂರಕ್ಕೆ ಬಂದಿದ್ದಾನೆ. ಇನ್ನೆಷ್ಟೋ ಜನ ಗೋಳಾಡ್ಕೊಂಡು ನಿಧಾನಕ್ಕೆ ಅಳತಾ ಹಿಂದೆ ಹಿಂಬಾಲಿಸಿ ಬರ್ತಾ ಇರೋದು ಕಾಣಿಸುತ್ತೆ. ಏನೋ ಇಂಥದ್ದು ಅಂತ ಅಂದ್ಕೊಂಡು ಮನೆಗೆ ಹೋಗ್ತಾನೆ, ಯಾಕೆಂದರೆ ಎತ್ತುಗಳು ಬಳಲಿವೆ, ಅವನ ದೇಹವು ದಣಿದಿದೆ, ಹೋಗಬೇಕು ಅಂತ. ರಥದಲ್ಲಿ ಹೋದವರು ರಾಮ, ಲಕ್ಷ್ಮಣ, ಸೀತೆ, ರಥವನ್ನು ಓಡಿಸಿಕೊಂಡು ಹೋದವನು ಸುಮಂತ್ರ, ಹಿಂದೆ ಅಯೋಧ್ಯ ಜನತೆ ಹತ್ತುಕೊಂಡು ಬರ್ತಾ ಇದೆ ರಾಮ ಹಿಂದಕ್ಕೆ ಬಾ ಅಂತ. ಆದರೆ ಆ ರೈತನಿಗೆ ಅದನ್ನು ಏನು ಅಂತ ತಿಳ್ಕೊಳ್ಳುವಷ್ಟು ಕುತೂಹಲಕ್ಕೆ ಬೇಕಾದ ಶಕ್ತಿ ತಾಳ್ಮೆ ಉಳಿದಿರಲ್ಲ. ಏನೋ ನಾಳೆ ಕೇಳಿದ್ರೆ ಗೊತ್ತಾಗುತ್ತದೆ ಬಿಡು ಅಂತ ಅಂದುಕೊಂಡಿದ್ದಾನೆ. ಅಂದರೆ ರಾಮ ಕಾಡಿಗೆ ಹೋಗೋದು ಒಂದು ದೊಡ್ಡ ಘಟನೆಯೇ ಹೌದು, ಆದರೆ ನಮಗೆ ನಮ್ಮದೇ ಕೆಲಸ ಇದ್ದಾಗ, ನಮಗೆ ನಮ್ಮದೇ ತಲೆನೋವಿದ್ದಾಗ ನಮ್ಮ ಪಾಡಿಗೆ ನಮ್ಮದು ನಡೀತಾ ಇರ್ತದೆ. ಈ ಚಿತ್ರವನ್ನು ಮಹಾಕವಿ ಕೊಡಬಲ್ಲ. ಅಂದರೆ ಕುವೆಂಪುರು ರಾಮಾಯಣ ದರ್ಶನದಲ್ಲಿ ರಾಮನನ್ನು ಏನೂ ಕಡಿಮೆ ಮಾಡಿಲ್ಲ, ಆದರೆ ಮಿಕ್ಕ ವಿವರಗಳನ್ನು ಕೂಡ ಕಡಿಮೆ ಮಾಡಿಲ್ಲ. ದೊಡ್ಡ ದೃಷ್ಟಿ ಈ ರೀತಿಯಾದಂಥದ್ದು. ಆ ಘಟನೆ ನಡೆಯುತ್ತಿರುತ್ತೆ, ಅದರ ಜೊತೆಗೆ ಇದೂ ನಡೆಯುತ್ತದೆ. ಅವರ ಕರಿಸಿದ್ಧ ಅನ್ನುವ ಕಥನ ಕವನ ಅತ್ಯದ್ಭುತವಾದಂಥದ್ದು. ಒಬ್ಬ ಮಲೆನಾಡಿನ ದಲಿತ ಮಗು ಕರಿಸಿದ್ದ ಸತ್ತಿದ್ದನ್ನು, ಹುಟ್ಟಿದ್ದು ಬೆಳೆದಿದ್ದೂ ಬರೀತಾರೆ, ಸತ್ತಿದ್ದೂ ಬರೀತಾರೆ. ಜೊತೆಗೆ ಇಂದು ದಿವಸ ವಿವೇಕಾನಂದರು ಶಿಕಾಗೋನಲ್ಲಿ ಎಲ್ಲ ಮತ ಸಂಸ್ಥೆಗಳ ಆ ಒಂದು ಸಮಾವೇಶದಲ್ಲಿ ಭಾಷಣ ಮಾಡ್ತಾರೆ. ಮತ್ತಿನ್ಯಾವುದೋ ಒಂದು ವಿಜ್ಞಾನದ ಅನ್ವೇಷಣೆ ನಡೆಯುತ್ತದೆ, ಮತ್ತೊಂದು ನಡೆಯುತ್ತದೆ, ಕರಿಸಿದ್ದನು ಸತ್ತ ಅಂತ ಚಿತ್ರಗುಪ್ತ ಬರೀತಾರೆ. ಆ ಭೂಮದೃಷ್ಟಿಯಲ್ಲಿ ಎಲ್ಲ ಒಂದೇ, ವ್ಯತ್ಯಾಸ ಇಲ್ಲ ಅನ್ನೋದನ್ನು ಲಕ್ಷ್ಮೀಶ ಈ ಧ್ವನಿಯನ್ನಿಲ್ಲಿ ತಂದಿಲ್ಲವಾದರೂ ಈ ಎಲ್ಲ ಸಂಸ್ಕಾರ ಇದ್ದ ನಮಗೆ ಅದು ಗೊತ್ತಾಗುತ್ತದೆ. ಕಾವ್ಯದ ಧ್ವನಿ ಕವಿ ವಿವಕ್ಷಿತವೋ ಅವಿವಕ್ಷಿತವೋ ನಮಗೆ ಗೊತ್ತಿಲ್ಲ, ನಮ್ಮ ಸಂಸ್ಕಾರಕ್ಕೆ ಬಂದರೆ ಆಯಿತು. ಸಂಗೀತ ಕೇಳುವಾಗ ಅಕಸ್ಮಾತ್ ನಮ್ಮ ಮನಸ್ಸು ಮತ್ತೊಂದು ಶ್ರುತಿಯನ್ನು ಕಲ್ಪಿಸಿಕೊಂಡು ಆ ಶ್ರುತಿ ಅಪಶ್ರುತಿ ಆಗದೇ ಇದ್ದರೆ ಕೇಳುವ ರಾಗದಲ್ಲಿ ಬೇರೊಂದು ರಾಗದ ಗ್ರಹಭೇದ ಛಾಯೆ ಹೊಳೆಯುವಂಥದ್ದು ಉಂಟು. ಎಷ್ಟೋ ಬಾರಿ ನಾವು ಕವಿ ಕಾಣದೇ ಇರೋದನ್ನೆಲ್ಲ ಕಾಣ್ತೀವಿ, ಅದು ಸರಿಯಾ ತಪ್ಪ ಅನ್ನೋದಲ್ಲ, ನಮಗೆ ಸಂತೋಷ ಸಿಕ್ತಾ, ಅದು ಬಹಳ ಮುಖ್ಯವಾದದ್ದು. ಇಲ್ಲಿ ಆ ಐತಿಹಾಸಿಕವಾದ ಯುದ್ಧ ನಡೆದಿದೆ, ಅರ್ಜುನನ ಸೈನಿಕರು ಸುಟ್ಟು ಸತ್ತಿದ್ದಾರೆ, ಆ ಕಡೆಯ ಸೈನಿಕರು ಆಯುಧಕ್ಕೆ ಸಿಕ್ಕು ಸತ್ತಿದ್ದಾರೆ, ಆಮೇಲೆ ಕುದುರೆ ಬಂದಿದೆ. ಅದು ಸೂರ್ಯ ಎಂದಂತೆ ತನ್ನ ಪಾಡಿಗೆ ತನ್ನ ಕೆಲಸ ಮಾಡಿದ್ದಾನೆ. ಸಾಯಂ ಸೂರ್ಯ ಅಸ್ತಾಚಲದ ಮೇಲೆ ಬಂದಿದ್ದಾನೆ, ರಂಗು ಮಾಣಿಕದಂತೆ ಕಣ್ಣಿಗೆ ಕಾಣಿಸುತ್ತಿದ್ದುದು ಅಸ್ತಗಿರಿ ಮಸ್ತಕದಳು. ಈಗ ಆ ಸೂರ್ಯಾಸ್ತವನ್ನು ತುಂಬ ಪ್ರೌಢವಾಗಿ ನೈಷಧೀಯಕಾರ ಹೇಗೆ ವರ್ಣಿಸ್ತಾನೆ, ನೈಷಧೀಯ ಚರಿತ್ರದ ಶ್ರೀಹರ್ಷ ಆ ರೀತಿಯಾಗಿ ವಕ್ರೋಕ್ತಿಗಳಿಂದ ಸ್ವಭಾವೋಕ್ತಿಗಳಿಂದ ವರ್ಣಿಸ್ತಾನೆ. ಆ ಒಂದೆರಡು ಮೂರು ಪದ್ಯಗಳನ್ನು ನಾವು ನೋಡೋಣ. Oh
ಪಶ್ಚಿಮಾಚಲ ಕಿರಾತಂ ತೊಟ್ಟ ಗುಂಜಾಭರಣಮೋ ತ್ರಯೋಸುವ ಪಶ್ಚಿಮಾಚಲ ಕಿರಾತಂ ತೊಟ್ಟ ಗುಂಜಾಭರಣಮೋ ವೇಣ್ ಗಗನಾಂಬುದಿಯ ತಡಿಯ ಮಂಜು ವಿದ್ರುಮಲತೆಯೋ ಗಗನಾಂಬುದಿಯ ತಡಿಯ ಮಂಜು ವಿದ್ರುಮಲತೆಯೋ ಬಗೆಗ ಪರ ದಿಗ್ವಧು ವಿರಂಗ ಕುಂಕುಮ ಲೇಪವೋ ಬಗೆಗ ಪರ ದಿಗ್ವಧು ವಿರಂಗ ಕುಂಕುಮಲೇಪವೋ ಅಂಜನೇಭದ ಸಿಂಧುರವೋ ಶಿವನ ಮಸ್ತಕದ ಕೆಂಡಡೆಯೋ ವಿಷ್ಣು ಪದ ಪಂಕರುಗದರುಣತೆಯೋ ವಿಷ್ಣು ಪದ ಪಂಕರುಗದರುಣತೆಯೋ ಸಂಜೆ ವೆಣ್ಣುಟ್ಟ ರಕ್ತಾಂಬರವೋ ರಕ್ತಾಂಬರವೋ ಪೇಳನಲ್ಕೆ ಆ ಭೃಗು ಕೆಂಪೆಸೆದುದು ಆ ಬೈಗು ಕೆಂಪೆಸೆದುದು ದಿವಸ ಸಂಗೀತ ಕಾರ್ಯಕ್ರಮಕ್ಕೆ ಮಧ್ಯಮಾವತಿಯಾಗಿ ಸೂರ್ಯಾಸ್ತ ಬಂದಿದೆ. ತುಂಬ ಸುಂದರವಾದಂಥ ಮಧ್ಯಮಾವತಿ. ಸೂರ್ಯ ಮುಳುಗುವಾಗ ದಿವಸ ಅನ್ನುವ ಸಂಗೀತ ಕಚೇರಿ ಮುಗಿದಂತೆ ತಾನೆ ಸೂರ್ಯೋದಯ ಗಾನ ಆರಂಭವಾಗಿ ಈಗ ಮಧ್ಯಮಾವತಿ ಬಂತು. ರಂಜಿಸುವ ಪಶ್ಚಿಮಾಚಲ ಕಿರಾತಂ ತೊಟ್ಟ ಗುಂಜಾಭರಣಮು ಸಸಂದೇಹ ಅಲಂಕಾರ. ಇದೇನು ಆ ಪಶ್ಚಿಮಾಚಲ ಅಂದರೆ ಪಶ್ಚಿಮದ ಪರ್ವತ, ಆ ಬೆಟ್ಟದ ಹಿಂದೆ ಸೂರ್ಯ ಮರೆಯಾಗ್ತಾನಲ್ಲ, ಆ ಪಶ್ಚಿಮ ಪರ್ವತ ಅನ್ನುವ ಕಿರಾತ ತೊಟ್ಟಿರತಕ್ಕಂಥ ಗುಲಗಂಜಿಗಳ ಆಭರಣದ ಮೊತ್ತವೋ ಎಂಬಂತೆ ಸೂರ್ಯ ಕಾಣಿಸಿಕೊಂಡ. ಗಗನಾಂಬುದಿಯ ತಡಿಯ ಮಂಜು ವಿದ್ರುಮಲತೆಯು ಆಕಾಶ ಅನ್ನುವ ಸಮುದ್ರದಲ್ಲಿ ಬೆಳೆದಂತಹ ಹವಳದ ಕುಡಿಗಳೋ ಎಂಬಂತೆ ಸೂರ್ಯನ ಕೆಂಪಾದ ಕಿರಣಗಳು ಕಾಣಿಸಿಕೊಳ್ತು. ಬಗೆಗೆ ಅಪರ ದಿಗ್ವಧುವಿನ ಅಂಗ ಕುಂಕುಮ ಲೇಪನವು ಪಶ್ಚಿಮ ವಧು, ಪಶ್ಚಿಮ ದಿಗ್ವಧು, ಪಶ್ಚಿಮ ಅನ್ನುವ ದಿಗ್ವನಿತೆ ದಿಕ್ ಸುಂದರಿಯ ಮೈಗೆ ಹಚ್ಚಿಕೊಂಡಂತಹ ಕುಂಕುಮ ಕೇಸರಿಯ ಲೇಪನವು ಅಂಜನೇಭದ ಸಿಂಧುರವು. ನಮ್ಮಲ್ಲಿ ಅಷ್ಟ ದಿಗ್ಗಜಗಳು ಅಂತ ಇವೆ, ಎಂಟು ದಿಕ್ಕುಗಳಿಗೂ ಎಂಟು. ಪೂರ್ವ ದಿಕ್ಕಿಗೆ ಐರಾವತ ಅಥವಾ ಐರಾವಣವಾದರೆ ಪಶ್ಚಿಮ ದಿಕ್ಕಿಗೆ ಅಂಜನ ಅಂತಕ್ಕಂಥದ್ದು. ಆ ಅಂಜನ ಅನ್ನುವ ಆನೆ ತಲೆಗೆ ಹಚ್ಚಿಕೊಂಡ ಸಿಂಧೂರವೋ ಎಂಬಂತೆ. ಸಿಂಧೂರಂ ಗಜಮಂಡನಂ ಅಂತಲೇ ಹೈಮ ಅನ್ನುವ ಒಂದು ಶಬ್ದಕೋಶ ಹೇಳುತ್ತದೆ. ಆನೆಗಳ ಹಣೆಗೆ ಹಚ್ಚತಕ್ಕಂಥ ಒಂದು ಬಣ್ಣ ಸಿಂಧೂರ ಅಂತಕ್ಕಂಥದ್ದು. ನಮ್ಮ ಗಣಪತಿಗೂ ಅದಕ್ಕಾಗಿಯೇ ಸಿಂಧೂರ ವರ್ಣ ಅಂತೆಲ್ಲ ಹೇಳ್ತೀವಿ ಪಿಳ್ಳಾರಿ ಗೀತೆಗಳಲ್ಲಿ. ಆ ಸಿಂಧೂರವನ್ನು ಅಲಂಕಾರವಾಗಿ ಹಾಕ್ತಕ್ಕಂಥದ್ದು. ಆ ರೀತಿಯಾಗಿ ಸೂರ್ಯನ ಕಾಂತಿ ಕಾಣಿಸಿಕೊಳ್ತಾ, ಮುಳುಗುವ ಸೂರ್ಯನ ಕಾಂತಿ. ಶಿವನ ಮಸ್ತಕದ ಕೆಂಜಡೆಯು, ಇನ್ನ ಸಂಧ್ಯಾ ನಟ ಸಂಧ್ಯಾ ತಾಂಡವ ಮಾಡುವ ಶಿವನ ಕೆಂಜಟೆಯ ಆ ಬಣ್ಣವು, ವಿಷ್ಣುಪದ ಪಂಕರಹದ ಅರುಣತೆಯು. ವಿಷ್ಣುಪದ ಅನ್ನುವುದಕ್ಕೆ ಎರಡು ಅರ್ಥ ಇದೆ. ನಾರಾಯಣನ ಪಾದಗಳು ಅಂತ ಒಂದು, ಇನ್ನೊಂದು ವಿಯದ್ ವಿಷ್ಣುಪದಂ ಅಂತ ಅಮರಕೋಶ ಹೇಳುತ್ತದೆ. ಆಕಾಶ ಅನ್ನುವುದಕ್ಕೆ ವಿಷ್ಣುಪದ ಅಂತ. ಆ ವಿಷ್ಣುವಿನ ಕಾಲ ಅಲತಿಗೆಯ ಬಣ್ಣವೋ, ಅವನು ಪಾದಪದ್ಮ ಉಳ್ಳಂಥವನು, ನಾರಾಯಣನ ಪಾದಪದ್ಮಗಳು ಅಂತಲೇ ಹೇಳ್ತೀವಿ. ದೊಡ್ಡವರ ಪಾದಗಳನ್ನೆಲ್ಲ ಪದ್ಮ ಸಮಾನ ಅಂತ. ಆ ಕೆಂಪಾದ ಕಾಲುಗಳು ಪದ್ಮದಂತೆ ಕೋಮಲವಾದ ಮನೋಹರವಾದ ರಕ್ತಮಯವಾದ ಪಾದಗಳು ಅಂತ. ಇನ್ನೊಂದು ಆಕಾಶದ ಕೆಂಪು ಬಣ್ಣ, ವಿಷ್ಣು ಪದದ ಆ ಬಣ್ಣ ಹೀಗೆ ಕಂಗೊಳಿಸಿತು ಅಂತ ಕವಿ ಬಗೆಬಗೆಯ ಸಸಂದೇಹಗಳಿಂದ ಸಂದೇಹಗಳಿಂದ ಇದು ಹಾಗ ಹೀಗ ಅಂತ. ಅದೊಂದು ಉಲ್ಲೇಖದ ಪಂಕ್ತಿ, ಉಲ್ಲೇಖಾಲಂಕಾರದ ಪಂಕ್ತಿ ಅಂತಲೂ ಹೇಳಬಹುದು. ಸಸಂದೇಹ ಮುಖ್ಯವಾಗಿರತಕ್ಕಂಥದ್ದು. ಅಂದರೆ ನಮ್ಮ ಲೋಕದಲ್ಲಿ ಸಂದೇಹ ಬಂದರೆ ಗೊಂದಲವನ್ನು ತರುತ್ತದೆ, ಕಾವ್ಯದಲ್ಲಿ ಸಂದೇಹ ಬಂದರೆ ಆನಂದವನ್ನು ತರುತ್ತದೆ. ಯಾಕೆಂದರೆ ಲೋಕಕ್ಕೆ ಒಂದು ಗಮ್ಯ ಅಂತ ಉಂಟು, ಒಂದು ನಿರ್ದಿಷ್ಟವಾದ ಪರ್ಪಸ್ ಅಂತ ಒಂದು ಉಂಟು. ಆದರೆ ಕಲೆಯಲ್ಲಿ ಉದ್ದೇಶ ಅನ್ನೋದು ಇಲ್ಲ. ದೇಶ ಕಾಲಗಳನ್ನು ಮರೆಯುವುದೇ ಉದ್ದೇಶ. ಹಿರಿಯಣ್ಣನವರು ಹೇಳಿದಂತೆ ಪರ್ಪಸ್ ಆಫ್ ಆರ್ಟ್ ಇಸ್ ಟು ಟ್ರಾನ್ಸೆಂಡ್ ಆಲ್ ಪರ್ಪಸಸ್. ಹೀಗಾಗಿ
ಎಲ್ಲವನ್ನ ಮೀರುವುದಾಗಿದ್ದರಿಂದ ಈ ಸಸಂದೇಹ ಅಲಂಕಾರ ಅಂತ ಅನಿಸ್ಕೊಳ್ತದೆ. ಮತ್ತೆ ಅದೊಂದು ಸೌಂದರ್ಯ ಇರಬೇಕು. ಆ ಕೆಂಪು ಬಣ್ಣ ಯಾವ್ಯಾವ ರೀತಿಯಾದದ್ದು ಅಂತ ಹೇಳುವಲ್ಲಿ ಒಂದು ದೊಡ್ಡ ಪ್ರಪಂಚವನ್ನೇ ಕವಿ ಕೊಡ್ತಾ ಇದ್ದಾನೆ. ರಂಜಿಸುವ ಪಶ್ಚಿಮಾಚಲ ಕಿರಾತಂ ತೊಟ್ಟ ಗುಂಜಾಭರಣ, ಬೇಡರು ಗುಲಗಂಜಿಯ ಆಭರಣವನ್ನು ಹಾಕ್ಕೊಳ್ತಕ್ಕಂಥ ಒಂದು ಚಿತ್ರ ಕೊಟ್ಟಿದ್ದಾನೆ. ಮತ್ತೆ ಸಮುದ್ರದಲ್ಲಿರತಕ್ಕಂಥ ಆ ಹವಳದ ಕುಡಿಗಳ ಚಿತ್ರವನ್ನು ಗಗನಾಂಬುದಿಯ ಮಂಜು ವಿದ್ರುಮಲತೆ ಅಂತ ಹೇಳ್ತಾನೆ. ಇನ್ನೊಂದು ಕಡೆಗೆ ಸುಂದರಿಯರು ಮಾಡಿಕೊಳ್ತಕ್ಕಂಥ ಅಂಗರಾಗ ಅನುಲೇಪನ ಯಾವುದಿದೆ, ಕುಂಕುಮ ಕೇಸರ ಚಂದನಾದಿಗಳ ಲೇಪನ, ದಿಗ್ವಧುವಿನ ಕುಂಕುಮ ಲೇಪನ ಅಂತ ಮಾಡ್ತಾನೆ. ಆನೆಯ ಆ ಕುಂಭಸ್ಥಳಕ್ಕೆ ಹಚ್ಚುವ ಸಿಂಧೂರದ ಲೇಪನ, ಅಂಜನೇಭದ ಸಿಂಧೂರವು. ತುಂಬ ಜನ ಸಿಂಧೂರ ಅಂತ ಮಹಾಪ್ರಾಣ ಬಳಸ್ತಾರೆ, ಅದು ಅಲ್ಪಪ್ರಾಣದ ಶಬ್ದ. ಸಿಂಧೂರ ಅಂತಂದರೆ ಆನೆ, ಸಿಂಧೂರ ಅಂದರೆ ಬಣ್ಣ. ಸಿಂಧೂರ ಅನ್ನೋದು ನಮ್ಮಲ್ಲಿ ಉಜ್ವಲೀಕರಣ ಅಂತ ಭಾಷಾಶಾಸ್ತ್ರಜ್ಞರು ಹೇಳ್ತಾರೆ. ಅಂದರೆ ಸಾಮಾನ್ಯವಾಗಿ ಅದಕ್ಕೆ ಯಾವ ಮಹಾಪ್ರಾಣ ಜೋರು ಅಬ್ಬರ ಇರೋಲ್ಲ, ಆದರೆ ಎಂಫಸೈಸ್ ಮಾಡೋದಕ್ಕೆ ಮತ್ತು ಅದನ್ನು ಒಂದು ಸುಸಂಸ್ಕೃತವಾದ ಪದ ಅಂತ ತೋರಿಸೋದಕ್ಕೆ ಹಾಗೆ ಮಾಡ್ತಾರೆ. ನಮ್ಮ ದಕ್ಷಿಣ ಕನ್ನಡದ ಕಡೆಯಲ್ಲಿ ಮೀನನ್ನು ಹಿಡಿದು ಜೀವನ ಮಾಡುವವರು ಮೊಗೇರರು ಅಂತ ಕರೀತಾರೆ. ಅವರನ್ನ ಒಂದು ಶಿಷ್ಟೀಕರಣ ಮಾಡುವ ಪ್ರಯತ್ನ ಮೊಗವೀರರು ಅಂತ, ಅದು ಮೊಗೇರರು ಅಂತ, ಮೊಗೇರ್ ಜಾತಿ ಅಂತ ಹೇಳ್ತಕ್ಕಂಥದ್ದು. ಅದೇ ರೀತಿ ವಿದ್ಯಾವರ್ಧಕ, ವರ್ಧಕದಲ್ಲಿ ವಿದ್ಯಾ ಒಂದು, ಇವೆಲ್ಲ ಈ ಬಗೆಯಾದಂಥ ಎಂಫಸಿಸನ್ನು ತುಂಬ ಮಾಡುವುದಾಗುತ್ತದೆ. ಹಾಗೆ ಈ ಕೆಲವು ಪುಸ್ತಕಗಳಲ್ಲಿ, ಈ ಪುಸ್ತಕದಲ್ಲೂ ಕೂಡ ಸಿಂಧೂರವೋ ಅಂತಲೇ ಇದೆ, ಅಂಜನೇಬದ ಸಿಂಧೂರವೋ ಅಂತಿರಬೇಕು. ಸಿಂಧೂರವೋ ಅಂತ ಮಾಡಿದಾಗ ಅದು ಆನೆ ಆಗ್ಬಿಡುತ್ತೆ. ಸಿಂಧೂರ ಅಲ್ಪ ಪ್ರಾಣವಲ್ಲದೆ ಮಹಾಪ್ರಾಣ ಮಾಡಿದಾಗ ಇರಲಿ, ಅಂಜನೇಬದ ಸಿಂಧೂರವ ಶಿವನ ಮಸ್ತಕದ ಅಂತ ಇಲ್ಲಿ ಸಿಂಧೂರ ಅಂತ ಇಲ್ಲದೆ ಸಿಂಧೂರ ಅಂತಲೇ ಮಾಡಬೇಕಾಗುತ್ತದೆ. ಛಂದಸ್ಸಿಗೋಸ್ಕರ ಒಂದು ಮಾತ್ರೆ ಕಡಿಮೆ ಮಾಡ್ಕೊಂಡು ಬಿಟ್ಟಿದ್ದಾರೆ. ಅಪಿಮಾಷಂ ಅಶಂಕುರಿಯ ಛಂದೋಭಂಗಂನ ಕಾರಯೇತ್ ಅಂತ ಛಂದಶಾಸ್ತ್ರಜ್ಞರು ಹೇಳ್ತಾರೆ. ಮಾಷ ಅನ್ನೋದನ್ನು ಮಶ ಅಂತ ಹ್ರಸ್ವ ಮಾಡಿಬಿಡಿ, ಛಂದಸ್ಸನ್ನು ಮಾತ್ರ ಬಿಡಬೇಡಿ ಅಂತ. ತಾಳಕ್ಕೆ ಬರಬೇಕು ಅಂತ ಯಾವ್ಯಾವ ಪದಗಳನ್ನು ಹೆಂಗೆಂಗೋ ನಮ್ಮ ಸಂಗೀತಗಾರರು ಇಲ್ಲಿ ಮುರಿದು ಅಲ್ಲಿ ಎಳೆದು ಎಲ್ಲ ಮಾಡ್ತಾ ಇರ್ತಾರಲ್ಲ, ಆ ರೀತಿಯಾಗಿ ಕಾಣಿಸ್ತಿರುತ್ತೆ. ನನಗೆ ತುಂಬ ಇಷ್ಟವಾದಂಥ ಕೆಲವು ಚಲನಚಿತ್ರಗಳಲ್ಲಿ ಆ ಥರ ಕಾಣಿಸ್ಬಿಡುತ್ತೆ ಹಾಡುಗಳು, ಚಲನಚಿತ್ರದ ಹಾಡುಗಳು. ಸಾಮಾನ್ಯವಾಗಿ ಅಲ್ಲಿ ಕೂತ್ಕೊಂಡು ಮ್ಯೂಸಿಷಿಯನ್ ಅಂದರೆ ಮ್ಯೂಸಿಕ್ ಡೈರೆಕ್ಟ್ರು, ಲಿರಿಸಿಸ್ಟು, ಹಾಡುಗಾರ ಇಬ್ಬರೂ ಕೂಡ ಕೂತು ಮಾಡ್ತಾರೆ. ಹಾಗೆ ಮಾಡುವಾಗಲೂ ಆ ಥರ ಆಗಿಬಿಡುತ್ತೆ. ಬಹಳ ಪ್ರಸಿದ್ಧವಾಗಿ ಜ್ಞಾಪಕಕ್ಕೆ ಬರತಕ್ಕಂಥದ್ದು ನನಗೆ ಅಮರಶಿಲ್ಪಿ ಜಕಣಾಚಾರ್ಯ ಕಾಪಿರಾಗದ ಹಾಡು, ಚೆಲುವಂತ ಚೆನ್ನಿಗನ ನಲಿದಾಡುಬ ಈ ಶೃಂಗಾರ ಶಿಲೆಯೊಡನೆ ಕುಣಿದಾಡುಬ ಅಂತ. ತಾಳ ಹಾಕ್ಕೊಂಡು ಹೇಳುವಾಗ ನಿಮಗೆ ಅದು ಶಿಲೆಯೇ ಆಗುತ್ತೆ ಹೊರತು ಶೀಲೆ ಅಲ್ಲ. ನನಗೆ ಎಷ್ಟೋ ವರ್ಷಗಳು ಗೊತ್ತಿರಲಿಲ್ಲ. ನನಗೆ 3 ವರ್ಷವೋ ಏನೋ ಆ ಸಿನಿಮಾ ಬಂದಾಗ, ಆಗ್ಲಿಂದ ಈ ಹಾಡು ಕೇಳಿ ಇಷ್ಟವಾದಂಥ ಹಾಡು, ಚೆಲುವಾಂತ ಚೆನ್ನಿಗನೆ ನಲಿದಾಡುಬ ಈ ಶೃಂಗಾರ ಶೀಲೆಯು. ಆ ಶೀಲೆಯೊಡನೆ ತಾಳ ಹೋಗುತ್ತೆ, ತಾಳ ಬೇತಾಳ ಆಗುತ್ತೆ ಶೀಲ ಬಂದರೆ, ಅದು ಶೀಲ ಶಿಲೆ ಆಗಬೇಕು. ಇದನ್ನು ಬೇಕಾದ್ರೆ ಧ್ವನಿಪೂರ್ಣವಾಗಿ ಹೇಳಬಹುದು. ಈ ಕಾಲದ ಅತ್ಯಾಚಾರ ರೌದ್ರಾದಿಗಳಲ್ಲಿ ಶೀಲವನ್ನು ಶಿಲೆಯಂತೆ ಮಾಡಿಕೊಳ್ಳದೇ ಇದ್ದರೆ ಉಳಿಗಾಲವಿಲ್ಲ ಹೆಣ್ಣು ಮಕ್ಕಳಿಗೆ ಅಂತ ವ್ಯಾಖ್ಯಾನ ಮಾಡಬಹುದು. ಅಂದರೆ ತಾಳಕ್ಕೋಸ್ಕರವಾಗಿ ಆ ಶೀಲೆ ಅಂತ ಬರೆದಿದ್ದರೂ ಶೀಲೆ ಅಂತ ಹಾಡಿರೋದಾಗಿದೆ. ಬರೆದವರು ಚಿ ಸದಾಶಿವಯ್ಯನವರು, ಚಿ ಉದಯಶಂಕರ್ ಅಂತ ಪ್ರಸಿದ್ಧ ಹಾಡುಗಾರರ ಅಷ್ಟೇ ಪ್ರಸಿದ್ಧರಾದ ತಂದೆ. ಮ್ಯೂಸಿಕ್ ಕಂಪೋಸ್ ಮಾಡಿದವರು ಎಸ್ ರಾಜೇಶ್ವರ ರಾವ್, ಹಾಡಿದವರು ಪಿ ಸುಶೀಲ, ಡೈರೆಕ್ಟ್ ಮಾಡಿದವರು ಪ್ರೊಡ್ಯೂಸ್ ಮಾಡಿದವರು ಬಿ ಎಸ್ ರಂಗ, ಎಲ್ಲ ಮಹಾಮಹಿಗಳೇನೆ, ಹೇಮಾಹೇಮಿಗಳೇನೆ. ಆದರೆ ಮ್ಯೂಸಿಕ್ ಡೈರೆಕ್ಷನ್ ಆ್ಯಂಡ್ ಸಿಂಗಿಂಗ್ ಮಾಡಿದವರು ಕನ್ನಡ ಬರುವವರಲ್ಲ, ಪ್ರಾಯಶಃ ಅದರಿಂದ ಗಮನಿಸ್ಕೊಳ್ಳಿಲ್ವೋ ಏನೋ. ಪ್ರೊಡ್ಯೂಸರು ಡೈರೆಕ್ಟ್ರು ಎಲ್ಲ ಒಬ್ಬರೇ ಆಗಿ ಫಸ್ಟ್ ಕನ್ನಡ ಫಿಲ್ಮ್ ಮಾಡೋ ಅಂತ ಆ ಒಂದು ಟೆನ್ಷನ್ನಲ್ಲಿ ಪಾಪ ಡೈರೆಕ್ಟ್ರು ಬಿ ಎಸ್ ರಂಗ ಅವರು ಗಮನಿಸ್ಕೊಳ್ಳಿಲ್ವೋ ಏನೋ, ಒಟ್ಟಿನಲ್ಲಿ ಶೀಲೆ ಆಗಿ ಕೂತುಬಿಟ್ಟಿದೆ ಶೀಲೆ. ಈ ಇನ್ನೊಂದು ಇಳೆಯರಾಜ ಅವರು ಮಾಡಿರತಕ್ಕಂಥ ಈ ಥರ 1000 ಉದಾಹರಣೆಗಳು ಉಂಟು. ಅದರೊಳಗೊಂದು ಗೀತಾ ಸಿನಿಮಾದಲ್ಲಿ ಬಹಳ ಪ್ರಸಿದ್ಧವಾಯಿತು ಆ ಸಿನಿಮಾ ಕೂಡ, ಶಂಕರ್ ನಾಗ್ ನಟನೆ ಇದು. ಜೊತೆಯಲ್ಲಿ ಜೊತೆ ಜೊತೆಯಲ್ಲಿ ಇರುವೆನು, ಜೊತೆಯಲ್ಲಿ ಇರುವೆನು ಅಂತನ್ನೋದು ಸಂಧಿ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಸವರ್ಣ ದೀರ್ಘ ಸಂಧಿ. ಜೊತೆಯಲ್ಲಿ ಇರುವೆನು, ಜೊತೆಯಲ್ಲಿ ಇರುವೆನು ಅಂತ, ಜೊತೆಯ ಜೊತೆಯಲ್ಲಿ ಜೊತೆ ಜೊತೆಯಲ್ಲಿ ಇರುವೆನು ಹೀಗೆ ಎಂದು ಅಂತ ಬರ್ತೆ ಹಾಡು. ಅಲ್ಲಿ ಜೊತೆಯಲ್ಲಿ ಇರುವೆನು ಅಂತ ಮಾಡಬೇಕು. ಹಾಡಿದವ್ರಿಗೆ ಎಸ್ ಪಿ ಬಾಲಸುಬ್ರಹ್ಮಣ್ಯ, ಎಸ್ ಜಾನಕಿ, ಇಳೆಯರಾಜ, 3 ಜನ ಕನ್ನಡ ಬರದೇ ಇದ್ದವರು. ಎಸ್ ಪಿ ಅವರಿಗೆ ಕನ್ನಡ ಬಂದರು, ಇದೆಲ್ಲ ಗುರುತಿಸುವಷ್ಟು ಕನ್ನಡ ಇಲ್ಲ ಪಾಪ. ಆಗತ್ತೆ ಆ ಥರ, ಏನು ಮಾಡೋಣ.
ಲಕ್ಷ್ಮೀಶನೇ ಹಿಂಗೆ ಮಾಡ್ತಾನೆ ಅಂತಂದರೆ ಬೇರೆಯವ್ರನ್ನ ಆಕ್ಷೇಪ ಮಾಡಿ ಏನು, ಇವೆಲ್ಲ ತಿಳ್ಕೊಳ್ಬೇಕು, ತಿಳ್ಕೊಂಡು ಸುಮ್ಮನೆ ಇರಬೇಕು. ಆಮೇಲೆ ಸಂಜೆ ವೆಣ್ಣುಟ್ಟ ರಕ್ತಾಂಬರವು ಸಂಧ್ಯಾ ಸುಂದರಿಯ ಕೆಂಪು ಬಣ್ಣದ ವಸ್ತ್ರವೋ ಎಂಬಂತೆ ಅಂತ. ಪಾಶ್ಚಾತ್ಯ ಸಮಯದಲ್ಲಿ ಅಂದರೆ ಕನ್ವೆನ್ಷನ್ಸ್ ಆಫ್ ವೆಸ್ಟರ್ನ್ ಪೋಯಿಟ್ರಿಲಿ ಕೆಂಪು ಕ್ರೋಧದ ಅಪಾಯದ ಸಂಕೇತವಾದರೆ ನಮ್ಮಲ್ಲಿ ಪ್ರೀತಿಯ ಸಂಕೇತ. ಈ ರಾಗಮಾಲಾ ಚಿತ್ರಗಳು ಅಂತ ಯಾವುದಿವೆ ಅದರೊಳಗೆ ನೀವು ದೀಪಕ ರಾಗವನ್ನು ನೋಡಿದ್ರೆ ಅದು ಸಂಧ್ಯಾಕಾಲದ ರಾಗ, ದೀಪ ಎಲ್ಲೆಲ್ಲೂ ಹಚ್ಚಿಡ್ತಾರೆ. ಆ ದೀಪಕ ರಾಗ ತುಂಬ ಉತ್ತಾನ ಪ್ರಣಯಿ, ಕೆಂಪು ಬಣ್ಣದ ಹೊದ್ದಿಕೆಯೊಳಗೆ ತನ್ನ ಪ್ರೇಯಸಿಯನ್ನು ಅಡಗಿಸಿಕೊಂಡು ಸುತ್ತುಕೊಂಡಿರುವಂಥ ರೀತಿಯಲ್ಲಿ ಆ ಚಿತ್ರಣ ಉಂಟು. ಇಲ್ಲೆಲ್ಲ ಆ ರಂಗು ಶೃಂಗಾರಕ್ಕೆ ಪ್ರಧಾನವಾಗಿ ಬರತಕ್ಕಂಥ ರೀತಿಯಲ್ಲಿದೆ. ಆಮೇಲೆ ಮುಂದಿನ ಪದ್ಯವನ್ನು ಇದೇ ರೀತಿಯಲ್ಲಿ ಚಮತ್ಕಾರಮಯವಾಗಿ ಬರೆದಿದ್ದಾನೆ ಕವಿ, ಅದನ್ನು ನೋಡೋಣ. ಕೆಂಡಂಗಳನೆ ಬಿಚ್ಚುವೆಣೆವಕ್ಕಿಗಳ ಹೃದಯ ಮಂಬೇಯಿಸುವ ಪೊಚ್ಚ ಪೊಸ ಕೆಂಡಂಗಳನೆ ಲೋಕಮಂ ನುಂಗಲಿಚ್ಚೈಸಿವಪ್ಪ ಕತ್ತಲೆಯೆಂಬ ಕಾಳರಕ್ಕಸಿಯ ಕೋಪದಿಂದುಗುಳ್ದ ಕಿಚ್ಚಿನ ಕೆದರು ಕಿಡಿಗಳನೆ ಪೊಚ್ಚ ಪೊಸ ಕೊಂಡಂಗಳನೆ ಲೋಕಮಂ ನುಂಗಲಿಚ್ಚೈಸಿವಪ್ಪ ಕತ್ತಲೆ ಎಂಬ ಕಾಳರ ಕಸಿ ಕೋಪದಿಂದುಗುಳ್ದ ಕಿಚ್ಚಿನ ಕೆದರ್ಗಿಡಿಗಳನೆ ತನ್ನ ಬಾಳುವೆಗೆ ನೆಚ್ಚಿನ ಮಳಿ ರಾತ್ರಿ ವಧು ತನ್ನ ಬಾಳುವೆಗೆ ನೆಚ್ಚಿನ ಮಳಿ ರಾತ್ರಿ ವಧುವೆಂದು ಹಿಮಕರಂ ಮೆಚ್ಚಿ ಮುಂಗಳು ಪಿದಳೆ ಮಾಣಿಕದ ಮಣಿಗಳೆನೆ ತನ್ನ ಬಾಳುವೆಗೆ ನೆಚ್ಚಿನವಳಿ ರಾತ್ರಿ ವಧುವೆಂದು ಹಿಮಕರಂ ಮೆಚ್ಚಿ ಮುಂಗಳು ಪಿದ ಎಳೆ ಮಾಣಿಕದ ಮಳಿಗಳೆನೆ ಸಂಜೆ ದಾರೆಗಳ ಎಸೆದವು ಸಂಜದ ಇದೊಂದು ಅದ್ಭುತವಾದ ಪದ್ಯ, ಒಳ್ಳೆಯ ಕಲ್ಪನಾ ರಮಣೀಯತೆಯನ್ನು ಉಳ್ಳಂಥ ಪದ್ಯ. ನನಗೆ ಮಾಂಡ್ರಾಗ ಬಹಳ ಇಷ್ಟವಾದ ರಾಗಗಳಲ್ಲಿ ಒಂದು, ತುಂಬ ಶೃಂಗಾರ ಪ್ರಧಾನವಾದ ರಾಗ. ಆ ಸಂದರ್ಭವೂ ಬಹಳ ಸುಂದರವಾಗಿ ಹೃದ್ಯವಾಗಿದೆ. ಇಲ್ಲಿ ಬೇರೆ ಬೇರೆ ಚಿತ್ರಗಳನ್ನು ಉತ್ಪ್ರೇಕ್ಷಾಲಂಕಾರದಲ್ಲಿ ಕವಿ ಕೊಡ್ತಾನೆ. ಹಿಂದಿನ ಪದ್ಯದ ಸಸಂದೇಹವೂ ಉತ್ಪ್ರೇಕ್ಷೆಯ ಛಾಯೆಯನ್ನು ಒಳಗೊಂಡಿರತಕ್ಕಂಥದ್ದು. ನನಗೆ ಈ ಅಲಂಕಾರಗಳ ಸ್ವಾರಸ್ಯವನ್ನು ಕುರಿತು ದಿಗ್ದರ್ಶನ ಮಾಡಿಕೊಟ್ಟಂಥ ಮಹಾನುಭಾವರು ಡಾಕ್ಟರ್ ಕೆ ಕೃಷ್ಣಮೂರ್ತಿಯವರು, ಇಡೀ ಸೌಂದರ್ಯ ಮೀಮಾಂಸೆಯೇ ಅವರ ಬರವಣಿಗೆಗಳ ಮೂಲಕ ನನಗೆ ತಿಳ್ಕೊಂಡು ಬಂದದ್ದು. ಪ್ರಾಚೀನ ಭಾರತದ ಅಲಂಕಾರ ಶಾಸ್ತ್ರಜ್ಞರು ಕೂಡ ಎಷ್ಟೋ ಆ ಸ್ವಾರಸ್ಯಗಳನ್ನು ಹೇಳ್ತಾರೆ. ಉದಾಹರಣೆಗೆ ರುಯ್ಯಕ ತನ್ನ ಅಲಂಕಾರ ಸರ್ವಸ್ವದ ಪೀಠಿಕೆಯಲ್ಲಿ ಬಹಳ ಚೆನ್ನಾಗಿ ಎಷ್ಟೋ ವಿಷಯಗಳನ್ನು ಬರೀತಾನೆ. ಆನಂದವರ್ಧನ ಅಲ್ಲಲ್ಲಿ ಧ್ವನ್ಯಾಲೋಕದಲ್ಲಿ ಕೆಲವೊಂದು ಸೂಚನೆಗಳನ್ನು ಕೊಡ್ತಾನೆ. ಆ ಪ್ರಕಾರ ನೋಡಿದಾಗ ಈ ಉತ್ಪ್ರೇಕ್ಷೆ ಮತ್ತು ಅತಿಶಯೋಕ್ತಿ ಇವೆರಡೂ ಹತ್ತಿರದ ಅಲಂಕಾರಗಳು, ಉಪಮಾರೂಪಕ ಇದ್ದಂತೆ. ಒಂದರೊಳಗೆ ಸಂಭಾವನೆ, ಇನ್ನೊಂದರೊಳಗೆ ಅಧ್ಯವಸಾಯ ಅಂತಾರೆ. ಒಂದು ಪಾಸಿಬಿಲಿಟಿ, ಮತ್ತೊಂದರೊಳಗೆ ಅಕಾಮಡೇಷನ್ ಅಂತ ಹೇಳ್ಬೋದು. ಇವು ಎರಡು
ಪಾಸಿಬಿಲಿಟಿ ಆ್ಯಂಡ್ ಅಕಾಮಡೇಷನ್ ಅನ್ನೋದು ಮನುಷ್ಯ ಜೀವನಕ್ಕೆ ಬೇಕು ಅಂದಮೇಲೆ ಕಲೆಗೆ ಬೇಕಿಲ್ಲದೆ ಇದ್ದರೆ ಅಗತ್ಯ. ಇಲ್ಲಿ ಸಂಭವನೀಯತೆ, ಆ ಸಂಭಾವ್ಯತೆ ಈಗೂ ಇರಬಹುದು ಅನ್ನುವ ಪಾಸಿಬಿಲಿಟಿ ಇದೆಯಲ್ಲ, ಅದು ಉತ್ಪ್ರೇಕ್ಷೆಯ ಜೀವಾಳವಾದಂಥದ್ದು. ಈ ಅಕಾಮಡೇಷನ್ನು ಎಷ್ಟೆಷ್ಟು ಹೆಚ್ಚಾಗುತ್ತೆ ಕವಿ ಅಷ್ಟೆಷ್ಟು ಬೇರೆ ಬೇರೆ ಜಗತ್ತುಗಳನ್ನು ತನ್ನ ಒಂದು ಜಗತ್ತಿನಲ್ಲಿ ಕೊಡ್ತಾ ಬಿಡ್ತಾನೆ. ಅನೇಕ ಜಗತ್ತುಗಳನ್ನು ಕಾವ್ಯದ ಒಳಗೆ ಕಲೆಯೊಳಗೆ ತಂದುಕೊಡೋದಿದೆಯಲ್ಲ, ಅದು ತುಂಬ ದೊಡ್ಡದಾದದ್ದು. ನೀವು ಒಂದು ಸ್ವರದಲ್ಲಿ ಇನ್ನೆಷ್ಟು ಸ್ವರಛಾಯೆಗಳನ್ನು ತಂದುಕೊಡ್ತೀರಾ ಅಷ್ಟು ಮಟ್ಟಿಗೆ ಅದು ಗಮಕ ಸಮೃದ್ಧವಾಗುತ್ತದೆ. ಒಂದು ಬಣ್ಣವನ್ನು ತರುವುದಕ್ಕೆ ನೀವು ಎಷ್ಟು ಬಣ್ಣಗಳನ್ನು ಮಾಡ್ತೀರ. ವೆಂಕಟಪ್ಪ ಆರ್ಟ್ ಗ್ಯಾಲರಿನಲ್ಲಿ ಅವರು ಊಟಿಯಲ್ಲಿ ಚಂದ್ರೋದಯ ಅಂತ ಒಂದು ಪೇಂಟಿಂಗ್ ಇದೆ. ನಾನು ಒಬ್ಬ ನುರಿತ ಚಿತ್ರಕಾರರನ್ನು ಕೇಳಿದ್ದೆ, ಪ್ರಶ ಎಂ ಟಿ ವಿ ಆಚಾರ್ಯರು ಅಂತ ನೆನಪು. ನಾನು ಎಂ ಟಿ ವಿ ಆಚಾರ್ಯರ ಚಿತ್ರಕಲಾ ಭವನಕ್ಕೆ ಮತ್ತೆ ಮತ್ತೆ ಹೋಗ್ತಾ ಇದ್ದೆ, ಅವ್ರ ಜೊತೆ ಮಾತಾಡ್ತಾ ಇದ್ದೆ, ಅವರ ಚಿತ್ರಗಳ ಕುರಿತು ಅವ್ರ ಹತ್ರ ಕೇಳ್ಕೊಳ್ತಾ ಇದ್ದೆ. ಅವರು ಗಾಂಧಿನಗರದಲ್ಲಿ ಒಂದು ಸಿಂಡಿಕೇಟ್ ಬ್ಯಾಂಕಿನ ಮೇಲೆ ಅವರ ಒಂದು ಚಿತ್ರಕಲಾ ಭವನ ಇತ್ತು. ಅವರು ಹೇಳ್ತಾ ಇದ್ರು, ಆ ಊಟಿಯಲ್ಲಿ ಚಂದ್ರೋದಯ ಅಂತ ವೆಂಕಟಪ್ಪನವರ ಚಿತ್ರದಲ್ಲಿ ಆ ಚಂದ್ರನಿಗೆ ಬಿಳಿಯನ್ನೇ ಬಳಸದೆ ಅವರು ಚಿತ್ರಣ ಮಾಡಿದ್ದಾರೆ ಅಂತ. ಚಂದ್ರ ಬಿಳಿ ಇಲ್ಲದೆ ಇದ್ರೆ ಆಗೋಲ್ಲ, ಬಿಳಿ ಇಲ್ಲದೆ ಚಂದ್ರನ ಚಿತ್ರವನ್ನು ಬರೆದಿದ್ದಾರೆ ಅಂತ ಹೇಳ್ತಾ ಇದ್ರು. ಅಂದರೆ ಯಾವ್ಯಾವ ರೀತಿ ಹೇಗೇಗೆ ಮಾಡ್ತಾರೆ ಅಂತ ಹೇಳೋಕ್ಕಾಗೋಲ್ಲ. ಕವಿಗಳ ಕಲಾವಿದರ ಕಲ್ಪನೆ ಆ ಬಗೆ ಆದದ್ದು. ಇಲ್ಲಿ ಒಂದು ಸಾಯಂಕಾಲದಲ್ಲಿ ನಕ್ಷತ್ರಗಳ ಮೂಡಿದ್ದು ಹೇಗೆ ಅಂತ ಕವಿ ಹೇಳ್ತಾನೆ. ಬಿಚ್ಚು ಎಣೆವಕ್ಕಿಗಳ ಹೃದಯಮಂ ಬೇಯಿಸುವ ಪಚ್ಚ ಪೊಸ ಕೆಂಡಂಗಳೇನೆ. ಬಿಚ್ಚುವ ಎಣೆವಕ್ಕಿಗಳು, ಇಲ್ಲಿ ಒಬ್ಬ ಕುಮಾರವ್ಯಾಸನ ಪ್ರಸಾದ ಕಾಣಿಸ್ತಾ ಇದೆ. ಅಂದರೆ ಬೇರ್ಪಡುವ ಜಕ್ಕವಕ್ಕಿಗಳು, ಬೇರ್ಪಡುವ ಚಕ್ರವಾಕಗಳು. ಎಣೆವಕ್ಕಿ ಅಂತಂದರೆ ಪ್ರೀತಿಯಿಂದ ಜೋಡಿಯಾಗಿರುವಂಥ ಚಕ್ರವಾಕ ಪಕ್ಷಿಗಳು ಅಂತ. ಅವುಗಳಿಗೆ ಕತ್ತಲಾದ ಮೇಲೆ ಪರಸ್ಪರ ಕಾಣಿಸೋಲ್ಲ, ವಿಯೋಗ ಬರುತ್ತದೆ. ಹಗಲು ಮಾತ್ರ ಸಂಯೋಗ, ಇರುಳೆಲ್ಲ ವಿಯೋಗ ಅಂತ ಅವುಗಳ ಗೋಳದು ಅಂತ ಕವಿ ಕಲ್ಪನೆ. ಬಿಚ್ಚುವ ಎಣೆವಕ್ಕಿಗಳು ಅಂತಂದರೆ ಅವು ಬಿಚ್ಚಿಕೊಳ್ತಾ ಇವೆ, ಸಪರೇಟ್ ಆಗ್ತಾ ಇವೆ ಅಂತ. ಒಂದು ಒಂದು ಒಳ್ಳೆ ಮಷಿನ್ ಇದ್ದಂಗೆ, ಒಂದು ಫ್ಯಾಬ್ರಿಕೇಟೆಡ್ ಥಿಂಗ್, ಅದನ್ನು ಬಿಚ್ಚಾಕ್ತಕ್ಕಂಥದ್ದು ಅನ್ನೋ ಥರ, ಒಂದು ಗಂಟು ಬಿಚ್ಚುವುದು ಅಂತ ಈ ಎಲ್ಲ ಕಲ್ಪನೆ ಬರುತ್ತೆ. ಇದು ಕುಮಾರವ್ಯಾಸನ ಶೈಲಿ. ಕುಮಾರವ್ಯಾಸ ಭಾಷೆಗೆ ಒಂದು ಬೇರೆ ಬದುಕನ್ನು ಕೊಟ್ಬಿಡ್ತಾನೆ. ಇನ್ನು ಯಾವ ಕವಿನೂ ಕನ್ನಡದಲ್ಲಿ ಆ ರೀತಿ ಮಾಡೋಕ್ಕಾಗೋಲ್ಲ. ವಚನಕಾರರಲ್ಲಿ ಒಂದಿಷ್ಟು ಕಾಣಿಸುತ್ತೆ, ಹರಿದಾಸರಲ್ಲಿ ಒಂದಿಷ್ಟು ಕಾಣಿಸುತ್ತೆ. ಮಧ್ಯಮಣಿಯಾಗಿರೋ ಕುಮಾರವ್ಯಾಸ ಅಲ್ಲಿಷ್ಟು ಇಲ್ಲಿಷ್ಟು ಎರಡಕ್ಕೂ ಆಕರವಾಗಿ ಕಾಣಿಸ್ತಾನೆ. ಇಲ್ಲಿ ಆ ಬಿಚ್ಚುವ ವಿಯೋಗಗೊಳ್ತಾ ಇರತಕ್ಕಂಥ ಚಕ್ರವಾಕ ಪಕ್ಷಿಗಳ ಹೃದಯವನ್ನು ಬೇಯಿಸೋದಕ್ಕೆ ಅಂತ ಕೆಂಡ ತಯಾರಾಗ್ತಾ ಇದೆ ಅಂತ. ಸಾಯಂಕಾಲದ ನಕ್ಷತ್ರಗಳು, ನಕ್ಷತ್ರೋನ್ಮೀಲನ ಸೂರ್ಯಾಸ್ತದ ಹೊತ್ತಿಗೆ ಆಗುತ್ತದೆ. ಆಕಾಶ ತುಂಬ ಸ್ಪಷ್ಟವಾಗಿ ಕ್ಲಿಯರ್ ಆಗಿದ್ದಾಗ, ನಿರ್ಮೇಘವಾದ ಆಕಾಶದಲ್ಲಿ ನಕ್ಷತ್ರೋನ್ಮೀಲನ ಆಗುತ್ತದೆ. ಆಗ ಸೂರ್ಯಾಸ್ತದ ಕಾಂತಿ ಇನ್ನೂ ಇರುತ್ತೆ ಕೆಂಪು, ನಕ್ಷತ್ರಗಳು ಆ ಬೆಳ್ಳಗೆ ಹೊಳೆಯದೆ ಸ್ವಲ್ಪ ಕೆಂಪಿನ ಛಾಯೆಯ ಮೇಲೆ ಇರುತ್ತವೆ. ಅದನ್ನು ನೋಡಿದರೆ ನಮಗೆ ಗೊತ್ತಾಗುತ್ತೆ. ಕವಿಯ ಪರಿಶೀಲನೆ ಇಲ್ಲಿ ಪ್ರಯೋಜನಕ್ಕೆ ಬಂದಿದೆ. ಹೀಗಾಗಿ ವಿಯೋಗಗೊಂಡ ವಿಯುಕ್ತವಾದ ಚಕ್ರವಾಕ ಪಕ್ಷಿಗಳ ಹೃದಯವನ್ನು ಬೇಯಿಸೋದಕ್ಕೆ ಆಕಾಶದಲ್ಲಿ ಕೆಂಡ ತಯಾರಾಗ್ತಿದೆಯಾ ಅಂತ ಹೇಳ್ತಾರೆ. ಲೋಕಮಂ ನುಂಗಲಿಚ್ಚೈಸಿ ಬಪ್ಪ ಕತ್ತಲೆ ಎಂಬ ಕಾಳರಕ್ಕಸಿ ಕೋಪದಿಂದುಗುಳ್ದ ಕಿಚ್ಚಿನ ಕೆದರ್ಗಿಡಿಗಳೇನೆ. ಕತ್ತಲೆಂಬ ರಾಕ್ಷಸಿ ಲೋಕವನ್ನೇ ನುಂಗುಬಿಡೋದಕ್ಕೆ ಬರುವಾಗ ಬಾಯಿ ತೆಗೆದು ಮೊದಲು ಕಿಡಿ ಉಗುಳದಳ ಎಂಬಂತೆ ಆ ನಕ್ಷತ್ರಗಳು ಕಾಣಿಸ್ತಾ ಇವೆ ಅಂತ. ಮೊದಲ ಆ ಸಂಜೆ ದಾರೆಗಳು, ಸಂಜೆ ದಾರೆ ಅಂದರೆ ಸಾಯಂಕಾಲದ ನಕ್ಷತ್ರಗಳು ಹೀಗೆ ಕಾಣಿಸ್ತಾ ಇವೆ ಅಂತ. ಕಠೋರತೆಯನ್ನು ತರ್ತಾ ಇದ್ದಾನೆ, ರಾತ್ರಿಯ ಕಠೋರತೆಯನ್ನು ತರ್ತಾ ಇದ್ದಾನೆ. ಪ್ರಕೃತಿನಲ್ಲಿ ಯಾವುದೆಲ್ಲ ಭಾವಕ್ಕೂ ಆಶ್ರಯ ಇದೆ, ಅವಕಾಶ ಇದೆ. ಕತ್ತಲೆ ಎಂಬ ಕಾಳರಕ್ಕಸಿ ಕೋಪದಿಂದುಗುಳ್ದ ಕಿರ್ಚಿನ ಕೆದರ್ಗಿಡಿಗಳು, ಚೆಲ್ಲಾಪಿಲ್ಲಿಯಾದಂಥ ಕಿಡಿಗಳು ಎನ್ನುವಂತೆ ತನ್ನ ಬಾಳುವಿಗೆ ನಚ್ಚಿದವಳು. ಒಂದು ಅಡಿಗೆ ಮನೆಯ ಚಿತ್ರಣ, ಮತ್ತೊಂದು ರುದ್ರಭೀಕರವಾದ ಚಿತ್ರಣ, ಇನ್ನೊಂದು ಶೃಂಗಾರದ ಚಿತ್ರಣ, ಹೀಗೆ ಬೇರೆ ಬೇರೆ ಇದನ್ನು ಕೊಡ್ತಾನೆ. ಅದರಿಂದಲೇ ಕಲೆಯನ್ನು ಆಸ್ವಾದ ಮಾಡೋವರಿಗೆ ವಸ್ತುವಿನ ದಾರಿದ್ರ್ಯ ಅಷ್ಟು ದೊಡ್ಡದಾಗಿ ಕಾಡೋಲ್ಲ. ಒಂದನ್ನೇ ಅನೇಕ ರೀತಿಯಲ್ಲಿ ಕಾಣಬಲ್ಲವರಾದ್ದರಿಂದ ಅವರಿಗೆ ಬೋರ್ಡಂ ಬರುವುದು ಕಷ್ಟ. ಬರೀ ಜಗತ್ತನ್ನು ನೋಡೋರಿಗೆ ಬೋರ್ಡಂ ಬರುತ್ತೆ. ನಮಗೆ ವ್ಯವಹಾರ ವಿಶ್ರಾಂತವಾದ ಜಗತ್ತು, ಮೋಡ ಅಂದರೆ ಮೋಡ, ಮಳೆ ಅಂದರೆ ಮಳೆ, ಸೂರ್ಯ ಅಂದರೆ ಸೂರ್ಯ, ಚಂದ್ರ ಅಂದರೆ ಚಂದ್ರ, ಹೀಗೀಗೆ ಕಾಣಿಸ್ತಕ್ಕಂಥದ್ದು. ಆದರೆ ಒಬ್ಬ ಕಲಾವಿದನಿಗೆ ಹೇಗೆಲ್ಲ ಕಾಣಿಸುತ್ತೆ, ಕಾಣಿಸೋದ್ರಿಂದ ಅದೇ ಆದರೂ ಹೊಸ ಹೊಸದಾಗಿರುತ್ತದೆ. ಅದರಿಂದಲೇ ಕವಿಯ ಕೌಶಲ ತುಂಬ ಅದ್ಭುತವಾದಂಥದ್ದು. ಅಲ್ಲಿ ದಿನದಿನವೂ ತಮ್ಮ ಆಸ್ವಾದಕ್ಕೆ ಅವಕಾಶ ಹೆಚ್ಚು ಮಾಡಿಕೊಳ್ಳೋದಕ್ಕೆ ಸಾಧ್ಯ ಇದೆ. ನಚ್ಚಿದ ಬಳಿ ರಾತ್ರಿ
ವಧು ತನ್ನ ಬಾಳುವೆಗೆ. ಚಂದ್ರ ಅಂದುಕೊಂಡಂತೆ ಪ್ರಪೋಸಲ್ಸ್ ಕಳಿಸ್ಬೇಕಲ್ಲ ಮೊದಲು, ಈಗೆಲ್ಲ ಫೆಬ್ರವರಿ 14 ರೋಸ್ ಕೊಡಬೇಕಲ್ಲ. ಹಾಗಾಗಿ ಚಂದ್ರ ರಾತ್ರಿ ಅನ್ನುವ ಸುಂದರಿಗೆ ತನ್ನ ಪ್ರಪೋಸ್ ಮಾಡೋದಕ್ಕೆ ರೂಬಿ ಡೈಮಂಡ್ ರಿಂಗ್ಸ್ ಕಳಿಸ್ದಂತೆ, ಮಾಣಿಕ್ಯವನ್ನು ಕೊಟ್ಟು ಕಳಿಸ್ತಾ ಇದ್ದಾನ ಎಂಬಂತೆ ನಕ್ಷತ್ರಗಳು ಉನ್ಮೀಲಿತವಾದವು ಅಂತ. ರಾತ್ರಿ ವಧುವೆಂದು ಹಿಮಕರಂ ಮೆಚ್ಚಿ ಮುಂಗಳುಪಿದ ಎಳೆಮಾಣಿಕ. ಆ ಮಾಣಿಕ್ಯಕ್ಕೆ ಒಂದು ಎಳೆತನ ಕೊಟ್ಟಿದ್ದಾನೆ, ಎಳೆಮಾಣಿಕ. ಎಳೆವಾಣಿಕ ಅಂದರೆ ಅದು ತುಂಬ ಕೆಂಪಾಗಿದ್ದರೆ ಅದು ಪ್ರಬುದ್ಧವಾದ ಪ್ರೌಢ ಮಾಣಿಕ್ಯ. ಸ್ವಲ್ಪ ಛಾಯೆ, ಆ ಸೂರ್ಯಾಸ್ತದ ಒಂದು ಸ್ವಲ್ಪ ಛಾಯೆ ಇದೆ, ಸ್ವಲ್ಪ ರೋಸಿ ಆಗಿರ್ತಕ್ಕಂಥದ್ದು, ರೆಡ್ಡಿಶ್ ಆಗಿಲ್ಲ ಆ ನಕ್ಷತ್ರಗಳು, ಸ್ವಲ್ಪ ಎಳೆಗೆಂಪು ಇರುವುದರಿಂದ ಎಳೆವಾಣಿಕ ಅಂತ. ಅಂದರೆ ಮಾಣಿಕ್ಯ ನಿರ್ಜೀವವಾದ ವಸ್ತು, ಅದಕ್ಕೆ ಸಜೀವವಾದ ಒಂದು ಹಣ್ಣಿಂದೋ ಒಂದು ಕಾಯಿಂದೋ ಒಂದು ಹೂವಿಂದೋ ಒಂದು ಮರಿಯದೋ ಯಾವುದೋ ಒಂದು ಜೀವತ್ವವನ್ನು ಕೊಡ್ತಾನಲ್ಲ ಕವಿ. ಆ ಮೂಲಕ ಶೃಂಗಾರಕ್ಕೆ ಒಂದು ಮಾರ್ಧವ ಮಾಧುರ್ಯ ಎಲ್ಲ ಕೊಟ್ಟಿದ್ದಾನೆ. ಆ ರಾತ್ರಿ ವಧುವಿಗೆ ಮದುವೆ ಮಾಡಿಕೊಳ್ತೀಯ, ಬದುಕಿನಲ್ಲಿ ಸದಾ ಜೊತೆಯಾಗಿರ್ತೀಯ ಅಂತ ಕೇಳೋದಕ್ಕೆ ಸುಮ್ಮನೆ ಬರಿಯಾಗಿ ಮಾತಲ್ಲಿ ಕೇಳಿದ್ರೆ ಅಗತ್ಯ. ಅಗ್ರಿಮೆಂಟ್ ಮಾಡ್ಕೊಳ್ಬೇಕಾದ್ರೆ ಒಂದಿಷ್ಟು ಅಡ್ವಾನ್ಸ್ ಕೊಡಬೇಕು, ಆ ರೀತಿಯಾದ ಅಡ್ವಾನ್ಸ್ ಅಂತ. ನಮ್ಮಲ್ಲಿ ಎಷ್ಟೋ ವ್ಯವಹಾರ ಪ್ರಪಂಚದಲ್ಲೆಲ್ಲ ಕೈಯಲ್ಲಿ ಏನು ದುಡ್ಡಿದ್ರೆ ಅದನ್ನ ಇಟ್ಬಿಟ್ಟು ಇದೇ ನಿಶ್ಚಯ ಅಂತ ಅಂದ್ಕೊಂಡ್ಬಿಡಿ, ಇದೇ ಅಡ್ವಾನ್ಸ್ ಅಂತ ಅಂದ್ಕೊಂಡ್ಬಿಡಿ ಅಂತೆಲ್ಲ ಮಾಡುವಂಥದ್ದು ಉಂಟು, ಅದು ಸಾಂಕೇತಿಕವಾದ ಸಂಭಾವನೆ ಅಂತ. ಆ ರೀತಿಯಲ್ಲಿ ವೀಳ್ಯ ಕೊಟ್ಟಂತೆ ಕೊಟ್ಟ ಅನ್ನುವ ಭಾವದಿಂದ ಮುಂಗಳಪಿದ ಎಳೆಮಾಣಿಕದ ಮಣಿಗಳಂತೆ ಸಂಜೆ ದಾರೆಗಳು ಎಸೆದವು ಅಂತ ಆ ಸುಂದರ ಚಿತ್ರವನ್ನು ಕೊಡ್ತಾನೆ. ನಾವು ಸೂರ್ಯೋದಯ ಸೂರ್ಯಾಸ್ತಾದಿಗಳನ್ನು ನೋಡೋಕ್ಕೆ ನಮಗೆ ಪುರುಸತ್ತೇ ಆಗ್ತಾ ಇಲ್ಲ, ಕಾವ್ಯದಲ್ಲಾದರೂ ನೋಡಬಹುದು ಅಂತಂದರೆ ಇಷ್ಟು ಸುಂದರವಾಗಿ ಕಾಣಿಸುತ್ತದೆ. ಇಷ್ಟು ವಕ್ರೋಕ್ತಿಯಲ್ಲಿ ಮಾಡಿದ ಮೇಲೆ ಇನ್ನು ಸ್ವಭಾವೋಕ್ತಿಯಲ್ಲಿ ಒಂದು ಪದ್ಯವನ್ನು ವರ್ಣನೆ ಮಾಡ್ತಾನೆ. ಏನಾಯಿತು ಅಂತ ಕವಿಗಳು ಇದ್ದದ್ದನ್ನು ಇದ್ದಂತೆ ವರ್ಣಿಸಿದ್ರೂ ಅದೊಂದು ಸೊಗಸಿರುತ್ತದೆ ನೋಡಿ. ಪಕ್ಷಿಗಳ ಗೂಡಿಂಗೆ ದಸೆಗಳನ್ನೋಡಿದವು ಭೂಗಂಗಳು ಅಳಿಗಳಂ ಸೆರೆಗೈದು ಕೂಡಿದವು ಬಾಗಿಲಂ ಕಮಲಂಗಳು ಕಮಲಂಗಳ್ ಕೂಡಿದವು ಬಾಗಿಲಂ ಅರಳ್ದು ವಿಂದೀವರಂಗಳ್ ನಭಗಳು ಮೂಡಿದವು ತಾರೆಗಳ್ ಅರಳ್ದು ಇಂದೀವರಂಗಳ್ ನಭಗಳು ಮೂಡಿದವು ತಾರೆಗಳು ಚಕ್ರವಾಕಂಗಳಂ ಕಾಡಿದವು ಚಕ್ರವಾಕಂಗಳಂ ಕಾಡಿದವು ವಿರಗ ತಾಪಂಗಳ್ ತೀಡಿದವು ಕತ್ತಲೆಗಳ ಓಡಿದವು ಪಕ್ಷಿಗಳ ಗೂಡಿಂಗೆ ದಸೆಗಳ ನೋಡಿದವು ಭೂಗಂಗಳಿಗಳ ಸೆರೆಗೈದು ಕೂಡಿದವು ಬಾಗಿಲ ಕಮಲಂಗಳ ರದ್ದು ವಿಂದೀವರಂಗಳ ನವದೊಳು ಕೂಡಿದವು ತಾರೆಗಳ ಚಕ್ರವಾಕಂಗಳ ತೀಡಿದವು ಕತ್ತಲೆಗಳಲ್ಲಿ ಗಲ್ಲಿಗೆ ಮನೆ ಮನೆಗೆ ಸೊಡಲ್ ಕಣ್ಗೆಸೆದವು ಮನೆ ಮನೆಗೆ ಸೊಡಲ್ ಕಣ್ಗೆಸೆದವು ಚಕ್ರವಾಕ ರಾಗದಲ್ಲಿಯೇ ಹಾಡಿದ್ದಾರೆ.
ಅದಕ್ಕೆ ಸ್ಥಾಯಿಯಾದ ಒಂದು ವಿರಹ ವೇದನೆ ಇದ್ದೇ ಇದೆ. ಓಡಿದವು ಪಕ್ಷಿಗಳು, ಪಕ್ಷಿಗಳು ತಮ್ಮ ಗೂಡಿಗೆ ಹೋದವು, ಗೂಡಿಂಗೆ ಓಡಿದವು. ದೆಸೆಗಳಂ ನೋಡಿದವು ಗೂಕಂಗಳು, ಈಗ ಗೂಬೆಗಳು ದಿಕ್ಕುಗಳನ್ನು ನೋಡ್ತಾ ಇವೆ, ಈಗ ಅವುಗಳಿಗೆ ಬೆಳಗಾಗಿದೆ ಅಂತ. ಒಬ್ಬರಿಗೆ ವಿಶ್ರಾಂತಿ, ಇನ್ನೊಬ್ಬರಿಗೆ ಶ್ರಾಂತಿ. ಯಾನಿಶಾ ಸರ್ವಭೂತಾನಾಂ ತತ್ರ ಜಾಗೃತಿ ಸಂಯಮಿ ಅಂತಾಗಿದೆ. ಸೆರೆಗೈದು ಕೂಡಿದವು ಬಾಗಿಲಂ ಕಮಲಂಗಳು, ದುಂಬಿಗಳನ್ನು ಅಳಿಗಳನ್ನು ಸೆರೆಗೈದು ಬಾಗಿಲಂ ಕಮಲಂಗಳು ಕೂಡಿದವು. ತಮ್ಮ ಒಡಲೊಳಗೆ ಕಮಲಗಳು ದುಂಬಿಗಳನ್ನು ಸೆರೆ ಮಾಡಿಕೊಂಡು ದಳಗಳೆಂಬ ಬಾಗಿಲು ಮುಚ್ಚಿಕೊಂಡವು. ಇಂದೀವನಂಗಳು ಅರಳ್ದು, ಕನ್ನೈದಿರೆಗಳು ಅರಳಿವೆ. ಪಕ್ಷಿಗಳು ಚಟುವಟಿಕೆ ಮುಗಿಸಿ ಮಿಕ್ಕೆಲ್ಲವೂ ಗೂಡಿಗೆ ಸೇರಿದರೆ ಗೂಬೆಗಳಿಗೆ ಈಗ ಚಟುವಟಿಕೆ, ತಮ್ಮ ಬಿಲಗಳಿಂದ ಪೊಟರೆಗಳಿಂದ ಅವು ಹಾರಿ ಬರ್ತಾ ಇವೆ. ಕಮಲಗಳಿಗೆ ಈಗ ನಿದ್ರೆ, ನೈದಿರೆಗಳಿಗೆ ಈಗ ಹಗಲು. ಎಲ್ಲ ನಮ್ಮ ಕಾಲ್ ಸೆಂಟರ್ ಉದ್ಯೋಗಿಗಳ ತರಹ, ಬೇರೆ ಶಿಫ್ಟ್ ಬೇರೆ ತರಹ ಆಗ್ತಾ ಇರುತ್ತೆ. ಮೂಡಿದವು ತಾರೆಗಳು, ತಾರೆಗಳು ಆಕಾಶದಲ್ಲಿ ಮೂಡುತ್ತವೆ. ಅವುಗಳಿಗೀಗ ಚಂದ್ರನ ಜೊತೆಗೆ ಸೇರುವ ಹಂಬಲವಾದರೆ ಭೂಮಿಯಲ್ಲಿ ಚಕ್ರವಾಕಂಗಳಂ ಕಾಡಿದವು ವಿರಹ ತಾಪಂಗಳು, ಚಕ್ರವಾಕಗಳಿಗೆ ವಿಯೋಗ ಬಂತು. ಇಳ ಎಲ್ಲಮಂ ತೀಡಿದವು ಕತ್ತಲು, ಆದರೆ ಕತ್ತಲು ಮಾತ್ರ ಭೇದ ಮಾಡದೆ ಆಕಾಶ ಭೂಮಿ ತಿಳಿದು ಎಲ್ಲ ಕಡೆಗೂ ಅಡ್ರಕೊಳ್ತು. ಅದಕ್ಕೆ ಪ್ರತಿಕೂಲವಾಗಿ ಮನೆಗಳಲ್ಲಿ ದೀಪಗಳ ಸೊಡರುಗಳು ಕೂಡ ಬೆಳಗದುವು ಅಂತ. ಎಷ್ಟು ಭಿನ್ನ ಭಿನ್ನವಾಗಿ ನಾಲ್ಕು ಅಂಶಗಳನ್ನು ಹೇಳಿದ್ದೇನೆ. ಎರಡು ಬಗೆಯ ಪಕ್ಷಿಗಳಿಗೆ ಯೋಗ ವಿಯೋಗ, ಅಂದರೆ ಪಕ್ಷಿಗಳಿಗೆ ಹಗಲು, ಇನ್ನೊಂದು ಕೆಲವು ಪಕ್ಷಿಗಳಿಗೆ ಇರುಳು, ಮತ್ತು ಕಮಲಗಳಿಗೆ ಅರಳು, ನೈದ್ರಗಳಿಗೆ ಕಮಲಗಳಿಗೆ ಮುದುಡು, ನೈದ್ರಗಳಿಗೆ ಅರಳು, ಚಕ್ರವಾಕಗಳಿಗೆ ವಿಯೋಗ, ತಾರೆಗಳಿಗೆ ಸಂಯೋಗ, ಕತ್ತಲಿಗೆ ಹಬ್ಬುವಿಕೆ, ದೀಪಕ್ಕೆ ಹಿಗ್ಗುವಿಕೆ. ಹೀಗೆ ಇಷ್ಟು ಚಿತ್ರಣವನ್ನು ಕೊಟ್ಟಿದ್ದಾನೆ. ಲೆಕ್ಕ ಹಾಕ್ಕೊಂಡು ಕೊಟ್ಟನೋ ಬಿಟ್ಟನೋ, ಒಟ್ಟಿನಲ್ಲಿ ಅದೆಷ್ಟು ಬಗೆಯಲ್ಲಿ ಘಟನೆಗಳು ನಡೆಯುತ್ತವೆ ಅಂತ. ಗೋವಿಂದ ಪೈಗಳ ವೈಶಾಖಿ ಕಾವ್ಯದಲ್ಲಿ ನೋಡಿದರೆ ಈ ಥರ ತುಂಬ ಸ್ವಭಾವೋಕ್ತಿ ಸುಂದರವಾಗಿ ಬುದ್ಧನ ಕೊನೆಯ ದಿವಸ ಜಗತ್ತು ತನ್ನ ಪಾಡಿಗೆ ಇತ್ತು ಅನ್ನುವ ವರ್ಣನೆ ಬರುತ್ತದೆ. ಮಹಾನುಭಾವ, ಅವನು ಹೋಗ್ತಾನೆ ಅಂತಂದರೆ ಇಡೀ ಜಗತ್ತು ದುಃಖ ಪಡಬೇಕು. ಆದರೆ ಬುದ್ಧನು 24 ಬುದ್ಧರಲ್ಲಿ ಒಬ್ಬ ಕೊನೆಯವನು ಅಂತ ಬೌದ್ಧ ಪರಂಪರೆಯೇ ಹೇಳುತ್ತದೆ. ಎಲ್ಲವೂ ಅದರಂತೆ ಇರುತ್ತದೆ. ಆ ಬುದ್ಧನ ಕೊನೆಯ ದಿನದ ಶಾಂತಿಯನ್ನು ಆ ದಿನದ ದೈನಂದಿನ ವ್ಯವಹಾರದ ಚಿತ್ರಣದ ಮೂಲಕ ಕವಿ ತೋರಿಸ್ತಾರೆ. ಕಕ್ಕ ಎನ್ನುತ್ತ ಕೆಂಬೋತ ಸಂಸ್ಕೃತಿರೆ ಸಂಸ್ಕೃತಿಸುತ್ತಿರೆ, ಕೆಂಬೋತ ತನಪಾಡಿಗೆ ಕಕ್ಕ ಅಂತ ಸಂಸ್ಕೃತದಲ್ಲಿ ಮಾತಾಡ್ಕೊಂಡು ಓಡಾಡ್ತಾ ಇತ್ತು. ಗಾಣಿಗ ತನ್ನ ಗಾಣವನ್ನು ಎತ್ತನ್ನು ಕಟ್ಟದ, ಗಾಣದಲ್ಲಿ ಎಣ್ಣೆ ಆಡಿಸೋದಕ್ಕೆ ತೊಡಗಿದ. ಹೀಗೆ ಹಗಲು ಆರಂಭ ಆದಂತೆ ಈಗ ಇರುಳು ಆರಂಭವಾಗುವುದು, ಹಗಲು ಮುಗಿಯುವಂಥದ್ದು, ಅವನ್ನು ಅದೇ ಥರ ಅಲ್ಲಿ ಚಿತ್ರಿಸ್ತಾರೆ ಕವಿ ಗೋವಿಂದ ಪೈ. ಇದು ಮಹಾಕವಿಗಳ ರಚನಾ ವಿಲಾಸ. ಒಟ್ಟಿನಲ್ಲಿ ಇಷ್ಟೆಲ್ಲ ಯುದ್ಧ ಆದಮೇಲೆ ನಮ್ಮದಲ್ಲ ಅದು ಅನ್ನುವಂತೆ ಪ್ರಕೃತಿ ತನ್ನ ಚಟುವಟಿಕೆಯನ್ನು, ತನ್ನ ಕೆಲಸವನ್ನು ತಾನು ಒಂದಿಷ್ಟು ಕೊರತೆ ಇಲ್ಲದಂತೆ ಪಾಂಕ್ತವಾಗಿ ನಡೆಸಿದೆ. ಇದು ನಾವು ಕಾಣಬೇಕಾದ ಸೊಗಸು. ಯಾರಿರಲಿ ಬಿಡಲಿ ನಡೆಯಬೇಕಾದದ್ದು ಅಂತ. ಉತ್ತರ ಕನ್ನಡದಲ್ಲಿ ಗುಂಡವಾಳ ಅಂತ ಒಂದು ಕ್ಷೇತ್ರ ಉಂಟು, ಹನುಮಂತನ ದೇವಸ್ಥಾನ ಅಲ್ಲಿ ಉಂಟು. ಉತ್ತರ ಕನ್ನಡದ ಕಡಲ ತೀರಕ್ಕೆ ಸ್ವಲ್ಪ ಒಳಕ್ಕೆ ಹೋದರೆ ಸಿಗತಕ್ಕಂಥದ್ದು ಗುಂಡುಬಾಳ ಮೇಳ ಅಂತ ಕೂಡ ಒಂದು ಯಕ್ಷಗಾನ ಉಂಟು. ಅನೇಕ ಉತ್ತರ ಕನ್ನಡದ ಯಕ್ಷಗಾನ ಕಲಾವಿದರೆಲ್ಲ ಆ ದೇವರಿಗೆ ನಡ್ಕೊಳ್ತಾರೆ. ಅಲ್ಲಿ ದೇವರ ಸನ್ನಿಧಿಯಲ್ಲಿ ಸದಾ ನೃತ್ಯ ಸೇವೆ ಅಂದರೆ ಯಕ್ಷಗಾನದ ಸೇವೆ ನಡೆಯುತ್ತದೆ. ಅಲ್ಲಿ ಯಾರೂ ಇರೋದಿಲ್ಲ, ಅವ್ರು ಬಂದು ಮಾಡೋರು ಮಾಡಿಬಿಟ್ಟು ಹೋಗ್ತಾ ಇರ್ತಾರೆ. ಅದೊಂದು ದೇವರಿಗೆ ಸಲ್ಲಿಸಬೇಕಾದದ್ದು ಅಂತ. ಈ ಥರ ಅದರ ಪಾಡಿಗೆ ಅದು ನಡೆಯಬೇಕಾದದ್ದು ಅಂತಲೂ ಒಂದು ಇರುತ್ತದೆ. ಯಾರಿಗೂ ಕಾಯಬಾರದು ಅಂತ. ಅದೊಂದು ರಿಯಾಜ್ ಮಾಡ್ಕೊಂಡು ಹೋಗುವಾಗ ಯಾರಾದರೂ ಶ್ರೋತೃಗಳಿಗೆ ಕಾಯ್ತಾ ಇರ್ತಾರಾ ಸಂಗೀತದವರು? ಇಲ್ಲ. ಆ ರೀತಿಯಲ್ಲಿ ತಮ್ಮ ಪಾಡಿಗೆ ಇದಾರೋ ಬಿಡ್ತಾರೋ, ಕೇಳೋರು ಇದಾರೋ ಇಲ್ಲವೋ ಗೊತ್ತಿಲ್ಲ, ನಮ್ಮದಂತೂ ನಾವು ಕೆಲಸ ಮಾಡಿಕೊಂಡು ಹೋಗಬೇಕು ಅಂತ ಪ್ರಕೃತಿ ನಡೀತಾ ಇದೆ. ಇಲ್ಲಿ ಈ ಕಡೆಗೆ ನೀಲಧ್ವಜ ಅರಮನೆಗೆ ಬರ್ತಾನೆ. ನೀಲಧ್ವಜ ತನ್ನ ಮಗ ಕಳ್ಕೊಂಡ ಮೇಲೂ ಯುದ್ಧ ಮಾಡೋದಕ್ಕೆ ಕಾರಣ ಏನಂದರೆ ಅವನ ಹೆಂಡತಿ ಜ್ವಾಲೆ. ಅವಳು ಜ್ವಾಲೆಗೆ ಅದು ಏನೋ ಅರ್ಜುನನ ಮೇಲೋ ಪಾಂಡವರ ಮೇಲೋ ಕೋಪವೋ ಏನೋ ಗೊತ್ತಿಲ್ಲಪ್ಪ, ಅದಕ್ಕೆ ಕಾರಣ ಇಲ್ಲ. ಕೆಲವರಿಗೆ ಕೆಲವು ರೀತಿಯ ಅಭಿಪ್ರಾಯಗಳು ಯಾವ ಕಾರಣ ಇಲ್ಲದೆ ರೂಪುಗೊಳ್ಳುತ್ತೆ. ಒಟ್ಟಿನಲ್ಲಿ ಇಷ್ಟು ಹೇಳ್ಬೋದು, ಕ್ಷತ್ರಿಯ ಯುದ್ಧ ಮಾಡಬೇಕು, ಸೆಣಸಬೇಕು ಅಂತ ಅದೊಂದು ಛಲ ಅವಳಿಗೆ ಉಂಟು. ಅಸಾಮಾನ್ಯವಾದ ಪಾತ್ರ. ಇಡೀ ಈ ಜೈಮಿನಿ ಭಾರತದಲ್ಲಿ ತುಂಬ ವಿಶಿಷ್ಟವಾದ ಸ್ತ್ರೀ ಪಾತ್ರಗಳು ಹಲವು ಕಾಣಿಸಿಕೊಳ್ಳುತ್ತವೆ. ಅದನ್ನು ಬಹಳ ಚೆನ್ನಾಗಿ ಪ್ರಸ್ಫುಟೀಕರಣವನ್ನು ಕವಿ ಮಾಡಿಲ್ಲ, ಕೆಲವೊಂದು ಮಾಡಿದ್ದಾನೆ. ಈ ಜ್ವಾಲೆ ಒಂದು, ಚಂಡಿ ಒಬ್ಬಳು, ಪ್ರಮೀಳೆ ಒಬ್ಬಳು, ಪ್ರಭಾವತಿ ಒಬ್ಬಳು, ವಿಷಯೇ ಒಬ್ಬಳು, ಹೀಗೆ ಬರ್ತಾರೆ. ಒಬ್ಬೊಬ್ಬ ಹೆಣ್ಣು ಒಂದೊಂದು ತರಹ ಇದೆ, ಅದು ಮೆಚ್ಚಬೇಕಾದದ್ದು.
ಇಲ್ಲಿ ಇವರೆಲ್ಲರೂ ಕೂಡ ತುಂಬ ಹಠದವರು, ಯಾರೂ ಕೂಡ ಕಾಂಪ್ರಮೈಸಿಂಗ್ ನೇಚರ್ನವರಲ್ಲ. ಒಬ್ಬೊಬ್ಬರದು ಒಂದೊಂದು ಸ್ವರೂಪ ಸ್ವಭಾವ. ಸಂದರ್ಭ ಬಂದಿದ್ದರಿಂದ ಅಷ್ಟು ಜನರ ಬಗ್ಗೆ ಎರಡೆರಡು ಮಾತು ಹೇಳ್ತೀನಿ, ಮುಂದೆ ಅದು ನೆನಪಿನಲ್ಲಿ ಉಳಿಯುತ್ತದೋ ಇಲ್ಲವೋ ಅದಕ್ಕಾಗಿ. ಜ್ವಾಲೆ ಹೆಸರೇ ತೋರ್ಪಡಿಸುವಂತೆ ವೀರ, ರೌದ್ರ, ಸೇಡು, ಈ ಥರ ನಾವು ಪಾಂಡವರಿಗೆ ಯಾತಕ್ಕೆ ಬಗ್ಗಬೇಕು, ಅವ್ರ ಜೊತೆಗೆ ನಾವು ಯುದ್ಧ ಯಾಕೆ ಮಾಡಬಾರ್ದು ಅಂತೇಳಿ ಮಗನನ್ನು ಹುರಿದುಂಬಿಸಿ ಕಳಿಸಿದ್ದಾಳೆ ಯುದ್ಧಕ್ಕೆ. ಮಗ ಸತ್ತ ಮೇಲೆ ಗಂಡ ನೀನು ಯುದ್ಧ ಮಾಡೋಂದಿದ್ದಾಳೆ, ಗಂಡನಿಗೆ ಅಳಿಯ ಸಹಕಾರಿಯಾಗಬೇಕು ಅಂತ ಅಳಿಯನ್ನು ಕೆರಳಿಸಿ ಕಳಿಸಿಕೊಟ್ಟಿದ್ದಾಳೆ. ಈಗ ಗಂಡ ಬಂದು ಪಾಪಿ ನಿನ್ನಿಂದಾಗಿ ಇದೆಲ್ಲ ಆಯಿತು, ನೀನು ಮನೇಲಿ ಇರಬೇಡ ಅಂತ ಓಡಿಸ್ತಾನೆ. ಅವಳಾದರೆ ನೇರ ತವ್ರ ಮನೆಗೆ ಬಂದು ತನ್ನ ತಮ್ಮನಿಗೆ ಹೇಳ್ತಾಳೆ, ನೀನು ಅರ್ಜುನನ ಮೇಲೆ ಯುದ್ಧ ಮಾಡು ಅಂತ, ನಿನಗೇನು ಬುದ್ಧಿ ಕೆಡ್ತಾ ಅಂತ ಅವನು ಬೈತಾನೆ. ಮತ್ತೆ ಅವಳು ಬಂದು ತಾನು ಪ್ರಾಣವಾದರೂ ಬಿಡ್ತೀನಿ, ತಾನು ಸಂಧಿಗೆ ಒಪ್ಪೋದಿಲ್ಲ ಅಂತ ಅಂದ್ಕೊಂಡು ಮಾಡ್ತಾಳೆ. ಆ ಕಥೆಯನ್ನು ನಾವು ವಿವರವಾಗಿ ಇಲ್ಲಿ ನೋಡ್ತೀವಿ. ಇದು ಅಸಾಮಾನ್ಯವಾದ ಒಂದು ಹಠಮಾರಿತನದ ಪುಟ್ಟಿನ ಜಿದ್ದಿನ ಪ್ರತೀಕವಾಗಿ ಕಾಣಿಸುತ್ತೆ. ಇದನ್ನು ಸ್ತ್ರೀವಾದ ದೃಷ್ಟಿಯಿಂದ ಬೇಕಾದಂತೆ ನೋಡಬಹುದು. ನನಗೆ ಒಬ್ಬರು ಕವಿಗಳು, ಒಳ್ಳೆಯ ಲೇಖಕರು, ಪರಿಚಿತರಾಗಿದ್ದವರು, ಉತ್ತರ ಕನ್ನಡದವರು, ಅವರು ಬೆತ್ತಗೇರಿ ಅಂತ ಒಂದು ಗ್ರಾಮದವರು, ಗಸುಭಟ್ಟ ಬೆತ್ತಗೇರಿ ಅಂತ. ಕಾಲದಲ್ಲಿ ತೀರ್ಕೊಂಡ್ರು, 40 ವರ್ಷವೂ ಆಗಿರಲಿಲ್ಲ. ಅವರು ಆತ್ಮಹತ್ಯೆ ಮಾಡಿಕೊಂಡ್ರು, ಸಮುದ್ರಕ್ಕೆ ನುಗ್ಗಿ ಆತ್ಮಹತ್ಯೆ ಮಾಡಿಕೊಂಡ್ರು. ಒಳ್ಳೆಯ ಪ್ರತಿಭಾಶಾಲಿಯಾದ ಕವಿ. ಈಚಿನ ಕಾಲದಲ್ಲಿ ನಾನು ಅಷ್ಟು ಒಳ್ಳೆಯ ಪ್ರತಿಭೆ ಇದ್ದಂತಹ ದೀರ್ಘಕಾವ್ಯ ಬರೆಯುವ ಸಸ್ಟಿನೆನ್ಸ್, ಅಷ್ಟು ಕಾಲ ಪ್ರತಿಭೆಯನ್ನು ಕಾವನ್ನು ಹಿಡಿದಿಟ್ಕೊಳ್ಳಬಲ್ಲಂಥ ಕವಿಯನ್ನು ಕನ್ನಡದಲ್ಲಿ ನೋಡಿಲ್ಲ. ಆತ ಬೆತ್ತಗೇರಿಯವರು ಪ್ರೈಮರಿ ಶಾಲೆಯ ಅಧ್ಯಾಪಕರು. ಅವರ ಪುಸ್ತಕಗಳು ಅಚ್ಚಾಗೋದಕ್ಕೆ ತುಂಬ ಕಷ್ಟವಾಯಿತು. ಅವರು ಬಹಳ ಎಳೆ ವಯಸ್ಸಿನಿಂದಲೇ ಕವಿತೆ ಬರೆಯೋಕೆ ಆರಂಭ ಮಾಡಿದ್ರು. ಅಲೆಮಾರಿಯ ವೃತ್ತಾಂತ ಅಂತ ಒಂದು ಕವಿತೆ ಬರೆದರು, ದೀರ್ಘ ಕವಿತೆ. ಆಮೇಲೆ ನಳದಮಯಂತಿ ಅಂತ ಬರೆದರು, ಒಳ್ಳೆಯ ಕಾವ್ಯ ಅದು. ಕನ್ನಡದಲ್ಲಿ ಬಂದಂಥ ನಳದಮಯಂತಿಯನ್ನು ಅಧಿಕರಿಸಿಕೊಂಡಂಥ ಅತ್ಯುತ್ತಮ ಕಾವ್ಯ ಅಂತ ನನಗನ್ಸುತ್ತೆ. ಅದರ ಮೇಲೆ ವಿಸ್ತೃತವಾದ ಒಂದು ವಿಮರ್ಶೆಯನ್ನು ಕೂಡ ನಾನು ಬರೆದಿದ್ದೀನಿ. ಆಮೇಲೆ ವಾಲ್ಮೀಕಿಗಾದ ಅನ್ಯಾಯ ಅಂತ ಒಂದು ಗದ್ಯ ಪ್ರಬಂಧ ಬರೆದರು, ಬಹಳ ಒಳ್ಳೆಯ ಅರ್ಥಪೂರ್ಣವಾದ ಧ್ವನಿಪೂರ್ಣವಾದ ಪ್ರಬಂಧ. ಮತ್ತು ಮರುಗಡಲು ಅಂತ ಬರೆದರು. ನೋಡಿ, ಅವರ ಒಂದು ಪ್ರತಿಭೆ ಎಂಥದ್ದು ಅಂದರೆ, ತುಂಬ ಸಾಂಪ್ರದಾಯಿಕ ವಿದ್ವಾಂಸರಾದ ನಮ್ಮ ರಂಗನಾಥ್ ಶರ್ಮ ಅಂಥವರಾಗಲಿ, ಆಧುನಿಕ ವಿಮರ್ಶಕರಾದ ಸಿ ಎನ್ ರಾಮಚಂದ್ರನ್ ಅಂಥವರಾಗಲಿ, ಅನೇಕರು ಮೆಚ್ಚಿಕೊಂಡಂಥ ಪ್ರತಿಭೆ ಆಗಿತ್ತು. ತುಂಬ ಹಿರಿಯ ವಿಮರ್ಶಕರಾದಂಥ ವಿದ್ವಾಂಸರಾದಂಥ ಗೌರೀಶ್ ಕಾಯ್ಕಿಣಿ ಅವರು ತುಂಬ ಮೆಚ್ಚಿಕೊಂಡಿದ್ರು. ಹೀಗೆ ಬೇರೆ ಬೇರೆ ಸ್ತರಗಳವರಿಗೆ ಮೆಚ್ಚುಗೆ ಆಗಿದ್ದಂಥದ್ದು ಅದು, ಹಾಗಾಗಿ ದೊಡ್ಡ ಪ್ರತಿಭೆ ಅಂತ ನಾವು ಹೇಳಬಹುದು. ಅವರು ಜ್ವಾಲೆ ಅಂತ ಕೂಡ ಒಂದು ಕಾವ್ಯ ಬರೆದಿದ್ದಾರೆ, ಬಹಳ ಚೆನ್ನಾಗಿರ್ತಕ್ಕಂಥ ಕಾವ್ಯ. ಜ್ವಾಲೆಯ ಬದುಕನ್ನು ಕಟ್ಟಿಕೊಡ್ತಕ್ಕಂಥದ್ದಾಗಿದೆ. ಹಾಗೆ ಸಗರನ ಅಶ್ವಮೇಧವನ್ನು ಇಟ್ಟುಕೊಂಡು ಬರೆದಂಥದ್ದು ಅದು ಮರುಗಡಲು ಅಂತ. ಅವರು ಪ್ರಾಚೀನವಾದ ಪುರಾಣ ಕಥನಗಳನ್ನು ಇಟ್ಟುಕೊಂಡು ಬರೆದರು, ಆಧುನಿಕ ಸಂವೇದನೆ ತುಂಬ ಇರುವ ಥರ ಮಾಡಿದರು. ಹವ್ಯಕ ಭಾಷೆಯಲ್ಲೂ ಕವಿತೆ ಬರೆದರು, ಕವಿತೆ ಪ್ರಧಾನವಾಗಿ. ಅವರು ಛಂದೋಬದ್ಧವಾಗಿ ಬರಿತಾ ಇದ್ದವರು, ಮುಂದೆರಡು ಛಂದಸ್ಸಿಲ್ಲದೆಯನ್ನು ಬರೆದರು, ಅದರೊಳಗೂ ರಸ ಚೆನ್ನಾಗಿರ್ತಕ್ಕಂಥದ್ದಾಗಿತ್ತು. ಹೀಗೆ ಹಲವು ಬಗೆಯಲ್ಲಿ ಅವರ ಕೆಲಸ ಇದ್ದದ್ದು ಉಂಟು. ಅವರು ಜ್ವಾಲೆಯನ್ನು ವಿನೂತನವಾದ ರೀತಿಯಲ್ಲಿ ಚಿತ್ರಿಸ್ತಾರೆ. ಈ ಜ್ವಾಲೆ ಆ ಒಂದು ಹಠಕ್ಕೆ, ಪಟ್ಟಿಗೆ ಒಂದು ನಿದರ್ಶನ. ಕಡೆಗೆ ತಾನು ಸತ್ತು ಅರ್ಜುನನ ಸಾಯಿಸ್ತಾಳೆ, ಆಮೇಲೆ ಬದುಕ್ತಾನೆ ಅನ್ನೋದು ಬೇರೆ ಸಂಗತಿ. ಅಂದರೆ ಹಠ ಅನ್ನೋದು ಯಾವ ಮಟ್ಟಕ್ಕೆ ಹೋಗಬಹುದು, ಅಂದುಕೊಂಡಿದ್ದು ಯಾವ ಮಟ್ಟಕ್ಕೆ ನಡೆಯಬೇಕು ಅನ್ನೋದಕ್ಕೆ ಒಂದು ದೊಡ್ಡ ನಿದರ್ಶನ ಜ್ವಾಲೆ. ಆಮೇಲೆ ಬರತಕ್ಕಂಥ ಇಲ್ಲಿಯ ಮತ್ತೊಂದು ಪಾತ್ರವಾಗಿ ನಾವು ಕಾಣಬಹುದು ಅಂತಂದರೆ ಚಂಡಿ. ಅದು ಹಠವೇ, ಅದು ಇನ್ನೊಂದು ರೀತಿಯಾದ ಹಠ. ಅದನ್ನು ನಾವು ವಿವರವಾಗಿ ಕಾಣೋಣ. ಗಂಡ ಏತಿ ಅಂದರೆ ಹೆಂಡತಿ ಪ್ರೇತಿ ಅಂತ, ನೋಡೋದಕ್ಕೆ ತಮಾಷೆಯಾಗಿ ಕಾಣುತ್ತೆ. ಆದರೆ ಈಗ ನಾವು ಈ ಆಧುನಿಕ ಕಾಲದ ಸಂವೇದನೆಯ ಹಿನ್ನೆಲೆಯಲ್ಲಿ ನೋಡಿದ್ರೆ, ಉದ್ದಾಲಕ ಅವನನ್ನು ಪ್ರತಿ ಹಂತದಲ್ಲೂ ವಿರೋಧಿಸೋಕ್ಕೆ ಉದ್ದಾಲಕ ಏನು ಮಾಡಿದ್ನೋ ನಮಗೆ ಗೊತ್ತಿಲ್ಲ. ಎಂಥ ಸನ್ಯಾಸಿಗೂ ಒಂದು ಪೂರ್ವ ಇದೆ, ಎಂಥ ಪಾಪಿಗೂ ಒಂದು ಪಶ್ಚಿಮ ಇದೆ ಅಂತಂದರೆ, ಚಂಡಿಗೂ ಒಂದು ಪೂರ್ವ ಇದೆ, ಉದ್ದಾಲಕನಿಗೂ ಒಂದು ಪೂರ್ವ ಇದೆ ಅಂತ ಅನ್ನೋದು ನೋಡಬಹುದಲ್ವಾ. ಒಟ್ಟಿನಲ್ಲಿ ಇವರು ಬಹಳ ಕಾಡತಕ್ಕಂಥ ಹೆಣ್ಣು ಮಕ್ಕಳು. ಅವರು ಗಂಡಂದ್ರನ್ನು ಕಾಡಿದ ಮಾತ್ರವಲ್ಲ, ನಮ್ಮ ಮನಸ್ಸನ್ನು ಚೆನ್ನಾಗಿ ಕಾಡ್ತಾರೆ. ಯಾರು ಕೃಷ್ಣಶಾಸ್ತ್ರಿಗಳು ವಚನ ಭಾರತದಲ್ಲಿ ಬರೀತಾರೆ, ಇಡೀ ಮಹಾಭಾರತದಲ್ಲಿ ಚಂಡಿ ಅಂತ ಒಂದು ಪಾತ್ರ ಇಲ್ಲ ಅಂತ. ವ್ಯಾಸರ ಕಲ್ಪನೆ ತುಂಬ ದೊಡ್ಡದು, ಹೆಣ್ಣು ಮಕ್ಕಳನ್ನು ಹಿಂಗೆ ರಾಕ್ಷಸಿರು ಹಠಮಾರಿಯರು ಅಂತ ಮಾಡಿಲ್ಲ ಅಂತ ಬರೀತಾರೆ. ನಿಜ, ಆದರೆ ಈ ಚಂಡಿಯ ಮನಸ್ತತ್ವ ಇದೆಯಲ್ಲ, ಅದೊಂದು ಪ್ರತೀಕ, ಇಟ್ಸ್ ಎ ಮೆಟಫಾರ್ ಆಗಿದೆಯಲ್ಲ ನಮ್ಮಲ್ಲಿ. ಸಂಸ್ಕೃತದಲ್ಲಿ ಚಂಡಿ ಅಂತ ಅನ್ನೋದನ್ನು ಹಠಮಾರಿ ಹೆಣ್ಣುಗಳಿಗೆ ಬಳಸೋದು ಕಾಳಿದಾಸನಿಂದಲೇ ಆರಂಭ ಆಗುತ್ತೆ.
ಅವನು ಮಾಲವಿಕ ಅಗ್ನಿಮಿತ್ರದ ಭರತವಾಕ್ಯದಲ್ಲೇನೆ ಬರೀತಾನೆ. ಮಾಲವಿಕ ಅಗ್ನಿಮಿತ್ರದ ನಾಯಕ ಅಗ್ನಿಮಿತ್ರನ ತನ್ನ ಹೆಂಡತಿಗೆ ಚಂಡಿ ಅಂತ ಹೇಳ್ತಾನೆ, ನೀನು ಸುಮುಖಳಾಗು ಅಂತ. ಇಲ್ಲ, ಅದು ಕಾಳಿದಾಸನ ಇಷ್ಟ ದೇವತೆ ಚಂಡಿಗೆ ಸಂಬಂಧಪಟ್ಟಿದ್ದು ಅಂತಲೂ ಕೆಲವರೇನೋ ಹೇಳ್ತಾರೆ, ಅದು ಅನಿಸೋದಿಲ್ಲ ಹಾಗೆ ಅಂತ. ಒಟ್ಟಿನಲ್ಲಿ ಆ ಚಂಡಿ ಬಹಳ ವಿಶಿಷ್ಟವಾದ ಪಾತ್ರ. ಆಮೇಲೆ ಸ್ತ್ರೀ ಮಲಯಾಳ ಅಂತ ನಮ್ಮಲ್ಲಿ ಹೇಳ್ತಾ ಇದ್ರು, ಅಮೆಜಾನಿಯನ್ಸ್ ಆ ವರ್ಗಕ್ಕೆ ಸೇರಿದ ಹೆಂಗಸರ ರಾಣಿ ಪ್ರಮೀಳೆ, ಅವಳನ್ನು ನಾವು ಕಾಣ್ತೀವಿ. ಪ್ರಮೀಳಾ ರಾಜ್ಯ ಇಡೀ ಭಾರತೀಯ ಸಾಹಿತ್ಯದಲ್ಲಿ ಅಮೆಜಾನಿಯನ್ಸ್ ಉಲ್ಲೇಖ ಬರೋದು ಜೈವಿನಿ ಭಾರತದಲ್ಲಿ ಮಾತ್ರ. ಪ್ರಮೀಳೆ ಅವಳು ಬರ್ತಾಳೆ, ಅರ್ಜುನ ಯುದ್ಧ ಮಾಡೋಕ್ಕಾಗಲ್ಲ ಅವಳ ಜೊತೆ, ಕಡೆಗೆ ಸಂಧಿ ಮಾಡಿಕೊಳ್ಬೇಕಾಗುತ್ತೆ. ಆಮೇಲೆ ನಾವು ನೋಡತಕ್ಕಂಥದ್ದು, ಗಂಡ ಯುದ್ಧಕ್ಕೆ ಹೋದರೆ ನಾನು ಬೇಡ ಅನ್ನೋಲ್ಲ, ಆದರೆ ನನಗೊಂದು ಮಗುವನ್ನು ಕೊಟ್ಟು ಹೋಗುವಂತಕ್ಕಂಥ ಪ್ರಭಾವತಿ ಬರ್ತಾಳೆ. ನೋಡಿ, ನೀನಿಲ್ಲದೇನು ನಾನು ಬದುಕ್ತೀನಿ, ಆದರೆ ನನ್ನ ಬದುಕಿನ ಸಾರ್ಥಕ್ಯಕ್ಕೆ ನನಗೊಂದು ಮಗು ಬೇಕು. ನಿನ್ನ ಕರ್ತವ್ಯವನ್ನು ನಾನು ತಡೆಯೋಲ್ಲ, ಆದರೆ ನನ್ನ ಭವಿತವ್ಯವನ್ನು ನೀನು ಮರೀಬೇಡ ಅಂತ ಹೇಳ್ತಕ್ಕಂಥ ಅದೊಂದು ಪಾತ್ರ ಪ್ರಭಾವತಿ. ಅಂದರೆ ನಾಳೆ ಗಂಡ ಸಾಯ್ತಾನೆ ಅಂತ ಗೊತ್ತಿದ್ದಾಗ ಇವತ್ತು ಗಂಡನ ಜೊತೆ ಸುಖ ಪಡಬಲ್ಲಳು, ಅದು ಎಂಥ ಮನಸ್ತತ್ವ. ಈ ಒಂದೊಂದನ್ನು ಲಕ್ಷ್ಮೀಶ ಜೈಮಿನಿ ಭಾರತದ ಕಥಾನಕದಂತೆ ಚಿತ್ರಿಸಿದ್ದಾನೆ. ಅಂಡ್ ಯೆಟ್ ದೇ ಆರ್ ನಗ್ಗೆಟ್ಸ್, ದೇ ಆರ್ ನಾಟ್ ಕಂಪ್ಲೀಟ್ಲಿ ರಿಫೈನ್ಡ್ ಮೆಟಲ್ಸ್. ಅವು ಲೋಹಗಳಾಗಿವೆ, ಅದಿರಗಳಾಗಿವೆ, ಲೋಹ ಆಗಿಲ್ಲ. ಯಾರಾದರೂ ಮಹಾಕವಿ ಮಹಾಪ್ರತಿಭಾಶಾಲಿ ಅವನ್ನೆಲ್ಲ ತುಂಬ ಚೆನ್ನಾಗಿ ಈ ಗಂಡು ಹೆಣ್ಣು ಅನ್ನುವ ಬಯಾಸಗಳನ್ನು ಬಿಟ್ಟು ಮಾನವಾಸಕ್ತಿ ಅಂತ ಮಾತ್ರ ನೋಡಿದ್ರೆ ತುಂಬ ಅದ್ಭುತವಾದ ಕಲೆ ಬರ್ತದೆ. ಏನಾಗ್ಬಿಡುತ್ತೆ, ಹೆಣ್ಣು ಸರಿ ಗಂಡು ತಪ್ಪು ಅಥವಾ ಗಂಡು ಸರಿ ಹೆಣ್ಣು ತಪ್ಪು ಅನ್ನುವ ಆ ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಅಲ್ಲದೆ ಜೀವನ ಕುತೂಹಲದಿಂದ ನೋಡಿದ್ರೆ ತುಂಬ ಅದ್ಭುತವಾದ ಶಕ್ತಿ ಸಾಧ್ಯತೆಗಳಿರ್ತಕ್ಕಂಥ ಪಾತ್ರಗಳು, ಅವುಗಳು ಇನ್ನೂ ಪೂರ್ಣತೆಯನ್ನು ಪಡ್ಕೊಳ್ಳೋಕ್ಕಾಗದೆ ಈ ಮಹಾಗ್ರಂಥಗಳಲ್ಲಿಯೇ ಅಲ್ಲಿ ಇಲ್ಲಿ ಮಿಸುಕಾಡ್ತಾ ಇದ್ದಾರೆ, ಮುಲುಗ್ತಾ ಇದ್ದಾರೆ ಅಂತ ನನಗನ್ಸುತ್ತೆ. ಆಮೇಲೆ ನಾವು ನೋಡ್ತಕ್ಕಂಥದ್ದು ವಿಷಯ, ಇವರಲ್ಲಿ ಚಂಡಿಯೇನೋ ಮತ್ತೆ ಶಾಪಕ್ಕೆ ತುತ್ತಾದವಳು ವಾಪಸ್ಸು ಬರ್ತಾಳೆ, ಆಮೇಲೆ ಗಂಡನ ಜೊತೆ ಸರಿಯಾಗಿರ್ತಾಳೆ ಅಂತ. ಅದು ಏನು ರಾಜೀನಲ್ಲಿ ಏನ್ರಿ ಸರಿ, ನನಗಂತೂ ಏನು ಸರಿಯೋ ಸುಖವೋ ನಂಗೆ ಕಾಣಿಸೋದಿಲ್ಲ. ಅದೊಂಥರ ಸಪ್ಪೆ ಬಾಳುವೆಗಿಂತ ಉಪ್ಪು ನೀರು ಲೇಸು ಅಂತಾರಲ್ಲ, ಸಪ್ಪೆ ಬಾಳುವೆ ಆಗತ್ತಲ್ವಾ ಅಂತ ಅನಿಸುತ್ತೆ. ಆದರೆ ಬದುಕು ಒತ್ತಡ ಮಾಡಿ ರಾಜಿ ಮಾಡ್ಕೊಳ್ತಾರ ಮಾಡಿಸುತ್ತೆ. ಶಕುಂತಲೆ ಏನು ಸುಖವಾಗಿದ್ಲ ದುಷ್ಯಂತನ ಜೊತೆನಲ್ಲಿ, ನನಗಂತೂ ಹೌದು ಅನ್ಸಲ್ಲ. ಹೀಗೆ ಈ ಥರದ್ದೊಂದು ಆ ಭಾವ ಅಲ್ಲಿ ಕಾಡುತ್ತೆ. ಪ್ರಮೀಳೆ ಅವಳು ಸುಖವಾಗಿದ್ದಳ, ಅದು ಒಂದು ಪ್ರಶ್ನೆ. ಎಷ್ಟು ಬಗೆಯ ಜೀವ ಕುತೂಹಲ ಇಲ್ಲಿ ಇದೆ ಅಂತ ಅನ್ನೋದು ಗೊತ್ತಾಗುತ್ತದೆ. ಆದರೆ ವಿಷಯ ಅವಳು ಸುಖವಾಗಿದ್ದಳೇನು ಅಂತ ಅನಿಸುತ್ತೆ. ವಿಷಯ ತುಂಬ ಜಾಣ ಹೆಣ್ಣು ಮಗಳು, ದಿಟ್ಟೆ ಜಾಣೆ, ಜ್ವಾಲೆ ದಿಟ್ಟೆ ಜಾಣೆ ಅಲ್ಲ, ಚಂಡಿಯು ದಿಟ್ಟೆ ಜಾಣೆ ಅಲ್ಲ, ಪ್ರಮೀಳೆ ದಿಟ್ಟೆ ಒಂಚೂರು ಜಾಣೆ, ಪ್ರಭಾವತಿ ದಿಟ್ಟೆ ಜಾಣ್ಮೆ ಒಂದು ಕಾಣ್ಮೆಯ ಮಟ್ಟಕ್ಕೆ ಅವಳಲ್ಲಿ ಹೋಗುತ್ತೆ. ಇವಳು ಎಲ್ಲ ಲಿವ್ ಅಂಡ್ ಲೆಟ್ ಲಿವ್ ಪಾಲಿಸಿ ಅಚ್ಚುಕಟ್ಟಾಗಿ ಆ ಚಂದ್ರಹಾಸ ತನ್ನ ಮೃತ್ಯುಪತ್ರವನ್ನೇ ಬರೆಸಿಕೊಂಡು ಬಂದಿದ್ದಾನೆ ಇವಳ ತಂದೆಯ ಕೈಯಲ್ಲಿ, ಅದು ಗೊತ್ತಿಲ್ಲ. ಅಪ್ಪನ ಬರಹವನ್ನು ಇವಳು ತಿದ್ದುಬಿಡ್ತಾಳಲ್ಲ, ಬ್ರಹ್ಮನ ಬರಹವನ್ನೂ ತಿದ್ದೋಕ್ಕಾಗಲ್ಲ ಅಂತಿದ್ರೆ ಪಿತನ ಬರಹವನ್ನು ತಿದ್ದುತ್ತಾಳೆ, ಪಿತಾಮಹನ ಬರಹವನ್ನು ಸರಿ ಮಾಡ್ತಾಳೆ. ಬ್ರಹ್ಮ ಹಣೆಯಲ್ಲಿ ಬರೆದಿದ್ರೆ ತಪ್ಪಿಸೋಕ್ಕಾಗಲ್ಲ ಅಂತ. ಅದು ನೋಡಿದಾಗ ಆ ಪ್ರಸಂಗಾವಧಾನ, ಆ ಪ್ರೆಸೆನ್ಸ್ ಆಫ್ ಮೈಂಡ್ ಅಂತೀವಲ್ಲ, ಅದು ಎಷ್ಟು ಚೆನ್ನಾಗಿತ್ತು ಆ ಹೆಣ್ಣು ಮಗಳಿಗೆ. ಅವಳಿಗೇನು ತುಂಬ ವಯಸ್ಸಾಗಿಲ್ಲ, ಕಳೆದುಳಿದ ರನ್ನಯ್ಯರ್ ಅಂತ ಕವಿನೇ ಬರೀತಾನೆ. ಅಂದರೆ ಕೌಮಾರವನ್ನು ಕಳ್ಕೊಂಡು ಯೌವನವನ್ನು ಇನ್ನು ಉಳಿಸ್ಕೊಂಡಿರ್ತಕ್ಕಂಥವ್ರು ಅಂತ, ಅಡಾಲಸೆನ್ಸನ್ನು ಕಳೆದುಕೊಂಡು ಯೂತ್ಫುಲ್ನೆಸ್ಸನ್ನು ಉಳಿಸ್ಕೊಂಡಿರುವಂಥ ಹದ ಅಂತ ಹೇಳ್ತಾನೆ. ಕಲಕೀಲ ಕೀರ ವಾಣಿಯರ್, ಕಾಳಾಹಿ ವೇಣಿಯರ್, ಕಲಭಗ ಮದಯಾನಿಯರ್ ಅಂತ, ಕಾಯಜ ನಿಧಾನಿಯರ್ ಅಂತೆಲ್ಲ ವರ್ಣಿಸ್ತಾ ಕಳೆದುಳಿದ ರನ್ನಯ್ಯರ್ ಅಂತ ಹೇಳ್ತಾನೆ. ಆ ವಯಸ್ಸಿಗೆ ಅವಳಿಗೆ ಎಷ್ಟು ಚೆನ್ನಾಗಿ ಬಂದಿತ್ತು, ಇವನ್ನ ಇಷ್ಟಪಡ್ತೀನಿ, ಇವನನ್ನು ಮದುವೆ ಆಗಬೇಕು ಅಂತ ಅಂದುಕೊಂಡು ನೋಡಿದಾಗ ಈ ಕಾವ್ಯದಲ್ಲಿ ಲಕ್ಷ್ಮೀಶ ಈ ಪಾತ್ರಗಳನ್ನು ಹೆಚ್ಚು ವಿವರಿಸಿ ವಿಸ್ತರಿಸಿದ್ದರೆ ಮತ್ತೂ ಚೆನ್ನಾಗಿರ್ತಿತ್ತೇನೋ. ಅವನು ರಾ ಮೆಟೀರಿಯಲನ್ನು ಪ್ರೊವೈಡ್ ಮಾಡಿದ್ದಾನೆ, ಫಿನಿಷ್ಡ್ ಪ್ರಾಡಕ್ಟನ್ನು ಕೊಟ್ಟಿದ್ರೆ ಎಷ್ಟು ಚೆನ್ನಾಗಿರ್ತಾ ಇತ್ತು ಅಂತ ಅನಿಸುತ್ತೆ. ಒಟ್ಟಿನಲ್ಲಿ ಅವುಗಳನ್ನು ಕ್ರಮವಾಗಿ ಕಾಣೋಣ. ಇಲ್ಲಿ ಇಷ್ಟು ಜನ ನಮಗೆ ಅಚ್ಚಳಿದೆ ಉಳಿತಕ್ಕಂಥವ್ರು, ಆದರೆ ಗಂಡಸರಲ್ಲಿ ಅಂಥ ವೈವಿಧ್ಯ ಇಲ್ಲ. ಮಧ್ಯದಲ್ಲಿ ಒಬ್ಬ ಚಿತ್ರಾಂಗದೆ ಬರ್ತಾಳೆ, ಅವಳು ಅಸಾಮಾನ್ಯಳಾದವಳು, ಎಕ್ಸ್ಟ್ರಾಆರ್ಡಿನರಿ ಪರ್ಸನಾಲಿಟಿ. ಜೈವಿನಿ ಭಾರತದ ಗಂಡಸರೆಲ್ಲ ಡಿಟ್ಟೋ 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 ಭಕ್ತಿಯ ಬಾಲ್ಡ್ ನೇಚರ್ ಕಾಣಿಸುತ್ತೆ. ಸಾರಿ ಟು ಸೇ ದಟ್ ಎಲ್ಲರೂ ಕೂಡ ಅಂದರೆ ಸಾಯಬೇಕು ಅನ್ನೋದ್ರೊಳಗೇನೆ ಇದ್ದಾರೆ.
ಕೃಷ್ಣನ್ ಕಾಣಬೇಕು ಇಲ್ಲ ಸಾಯ್ಬೇಕು ಅಂತ. ಅದೊಂದು ಮಾನವ ಕಲ್ಚರ್ ಆಗಿ ಕಾಣಿಸುತ್ತೆ ಈ ಹೆಂಗಸರಿಗೆ, ಅದು ಎಲ್ಲಿಂದ ಬಂತು, ಎಷ್ಟು ಶಕ್ತಿ ಅಂತ ಅನಿಸುತ್ತೆ. ಈ ಅಸಾಮಾನ್ಯವಾದಂಥ ಪಾತ್ರಗಳು ಇವುಗಳೆಲ್ಲ. ಈಗ ಜ್ವಾಲೆಯನ್ನು ಕುರಿತು ನಾವು ನೋಡೋಣ. ಜ್ವಾಲೆ ತನ್ನ ಗಂಡನ ರೋಷಕ್ಕೆ ಮತ್ತು ಕೋಪಕ್ಕೆ ಕಾರಣ ಆಗ್ತಾಳೆ. ಅವಳು ಬಯಸ್ಕೋತಾಳೆ ಪಾಪ. ಬಯಸ್ಕೊಳ್ಳೋದಕ್ಕೆ ಮುಂಚೆ ನಾವು ಸೂರ್ಯೋದಯವನ್ನು ನೋಡ್ತೀವಿ. ನೋಡಿ ಎಷ್ಟೆಷ್ಟೆಲ್ಲ ಒಂದು ಸಂಸಾರ ಹಾಳಾಗಿದೆ. ಮಗ ಸತ್ತ, ಸೊಸೆ ವಿಧವೇ ಆದಳು, ಗಂಡ ಮುನಿಸಿಕೊಂಡ, ಇವಳು ಮನೆ ಬಿಡಬೇಕಾಯಿತು, ಇಷ್ಟೆಲ್ಲದರ ಮಧ್ಯದಲ್ಲೇ ಎಂದಿನಂತೆ ಅದೇ ಚಂದವಾಗಿ ಸೂರ್ಯೋದಯ ಚಂದ್ರೋದಯ ಎಲ್ಲ ಆಗುತ್ತೆ. ಆ ಸೂರ್ಯೋದಯದ ವರ್ಣನೆಯನ್ನು ನಾವು ನೋಡ್ತೀವಿ. ನಿರ್ಪಕಾರಣಂಇದೀಗ ಮುಂದಿಲ್ಲಿಯ ಕಥಾಂತರವನರಸಕೆ ಅರಸ ಅಲ್ಲಿ ಪಾವಕ ನಿರ್ಪಕಾರಣಂ ಇದೀಗ ಮುಂದಿಲ್ಲಿಯ ಕಥಾಂತರವನರಸಕೆ ಆ ರಾತ್ರಿಯಲ್ಲಿ ನೀಲಧ್ವಜಂ ಮನೆಯೊಳ ಆ ಜ್ವಾಲೆಯ ನಿರೂಪಮಂ ತಲೆಯೊಳಂತು ಆ ರಾತ್ರಿಯಲ್ಲಿ ನೀಲಧ್ವಜಂ ಮನೆಯೊಳ ಆ ಜ್ವಾಲೆಯ ನಿರೂಪಮಂ ತಲೆಯೊಳಂತು ಸಲ್ಲಲಿತವಾಜಿಯಂ ಬಿಡೆನ್ ಸಲ್ಲಲಿತವಾಜಿಯಂ ಬಿಡೆನ್ ಎನ್ನೊಡನೆ ಕಾದಿದಲ್ಲದೆ ಎಂದು ಆ ಕಿರೀಟಿಗೆ ಪೇಳಿಸಿದಂ ಎನ್ನೊಡನೆ ಕಾದಿದಲ್ಲದೆ ಸಲ್ಲಲಿತವಾಜಿಯಂ ಬಿಡೆನ್ ಎಂದು ಆ ಕಿರೀಟಿಗೆ ಪೇಳಿಸಿದಂ ಇತ್ತ ಪಲ್ಲವಿಸಿತು ಅಮಲ ಪೂರ್ವಾಶಾಲತಿಕೆಯನಲ್ಲ ಇತ್ತ ಪಲ್ಲವಿಸಿತು ಅಮಲ ಪೂರ್ವಾಶಾಲತಿಕೆಯನಲ್ಲ ಕೆಂಪಡರ್ದುದು ಮೂಡಲು ಕೆಂಪಡರ್ದುದು ತನ್ನ ಪಗೆಯಾದ ಕತ್ತಲೆಯ ಸಾರೂಪ್ಯದಿಂದ ಇನ್ನಿದಿರ್ದೊಡೆ ಮಗಿ ನಮ್ಮುಳಿಯದಿರಲೆಂದನು ತನ್ನ ಪಗೆಯಾದ ಕತ್ತಲೆಯ ಸಾರೂಪ್ಯದಿಂದ ಇನ್ನಿರ್ದೊಡೆ ಯಮಗಿ ನಮ್ಮುಳಿಯದಿರನೆಂದು ಅಂಗಿ ಕೆನ್ನೈದಿಲೆಯ ಮೊಗಂಬಾಡಿದು ಕೆನ್ನೈದಿಲೆಯ ಮೊಗಂಬಾಡಿದು ಕೂಡೆ ನಗುತಿರ್ದು ಅರವಿಂದಂಗಳ ಕೂಡೆ ನಗುತಿರ್ದವರವಿಂದಂಗಳು ಗನ್ನದೊಳ್ನೆರವ ಜಾರೆಯರ ಕುಂಟಣಿಯಂತೆ ಸನ್ನೆಗೈದು ತಾಮ್ರ ಚೂಡಂಗಳು ಗನ್ನದೊಳ್ನೆರವ ಜಾರೆಯರ ಕುಂಟಣಿಯಂತೆ ಸನ್ನೆಗೈದು ತಾಮ್ರ ಚೂಡಂಗಳು ಒಂದಿದುವು ಮುನ್ನಿನಂತಿರೆ ಜಕ್ಕವಕ್ಕಿಗಳು ಮುನ್ನಿನಂತಿರೆ ಜಕ್ಕವಕ್ಕಿಗಳು ಪಾಡಿದವ ತುಂಬಿಗಳ ಬಂಡನರಸಿ ಪಾಡಿದವು ತುಂಬಿಗಳ ಬಂಡನರಸಿ
ರಾಗದಲ್ಲಿಯೇ ಉದಯವನ್ನು ವರ್ಣಿಸಿಬಿಟ್ರು. ಪಾವಕ ನಿರ್ಪ ಕಾರಣಮಿದೀಗ ಮುಂದಿಲ್ಲಿಯ ಕಥಾಂತರವನ್ನು ಅರಸ ಕೇಳು ಅಂತ ಜೈಮಿನಿ ಆರಂಭ ಮಾಡಿ ಜನಮೇಜಯನಿಗೆ ಹೇಳ್ತಾನೆ. ಅಗ್ನಿ ಇದ್ದಾನೆ, ಅವನ ಮಾವನ ಮನೆಯಲ್ಲಿದ್ದಾನೆ, ಅದು ಆ ಕಡೆಗೆ ಆಗಿರಲಿ ಕಥೆ, ಈಗ ನಾನು ಮುಂದೆ ಹೇಳ್ತೀನಿ. ಜ್ವಾಲೆಯ ಪತಿ ನೀಲಧ್ವಜ ಹೆಂಡತಿಯ ಹಠಮಾರಿತನದಿಂದ ಹೀಗೆ ಮಾಡಿಕೊಂಡು ಅಂತ ಆಯಿತು, ಇದೆಲ್ಲ ಗೊತ್ತಾಯಿತು. ಆಗ ಆ ರಾತ್ರಿ ಮುಗಿದು ಸೂರ್ಯೋದಯ ಆಯಿತು. ಅದು ಹೇಗೆ, ಪೂರ್ವಾಶಾ ಲತಿಕೆಯ ಸೊಗಸಿನ ಹಾಗೆ ಪಲ್ಲವಿಸಿತು ಮೂಡಲು ಅಂತ. ಚಿಗುರು ಕೆಂಪಾಗಿರುತ್ತದೆ, ಮೂಡಲೆಂಬ ಬಳ್ಳಿ ಚಿಗುರಿತೋ ಎಂಬಂತೆ ಸೂರ್ಯೋದಯವಾಯಿತು ಅಂತ ಕವಿ ಹೇಳ್ತಾನೆ. ಆಮೇಲೆ ಇನ್ನು ತುಂಬ ಚೆನ್ನಾಗಿರ್ತಕ್ಕಂಥ ಒಂದು ಕಾವ್ಯಲಿಂಗಾಲಂಕಾರವನ್ನು ಅಥವಾ ಹೇತುತ್ಪ್ರೇಕ್ಷಾಲಂಕಾರವನ್ನು ಕವಿ ಮಾಡ್ತಾನೆ. ನೈದಿಲೆಗಳು, ಕನ್ನೈದಿಲೆಗಳು ಅಂದರೆ ಗಾಢ ನೀಲ ವರ್ಣದ ಆ ಕಮಲಗಳಂಥ ಹೂಗಳು, ಕಪ್ಪು ಬಣ್ಣ ಅಂತ ಸಾಮಾನ್ಯವಾಗಿ ತಾತ್ಪರ್ಯ. ನೀಲ ಅಂದರೆ ಸಂಸ್ಕೃತದಲ್ಲಿ ಕಪ್ಪು ಅಂತಲೂ ಹೇಳ್ತಾರೆ. ನಾವು ಕತ್ತಲೆಯ ಬಣ್ಣದಲ್ಲಿದ್ದೀವಿ ಅಂತ ಸೂರ್ಯ ನಮ್ಮನ್ನು ಕೊಂದು ಬಿಟ್ಟಾನು ಅಂತ ಮುಖ ಸಪ್ಪಗೆ ಮಾಡಿಕೊಂಡುವೋ ಏನೋ ಅದಕ್ಕೆ ಮುದುಡೋಗಿವೆ ಅಂತ. ಕನ್ನೈದಿಲೆಗಳು ಮುದುಡ್ಕೊಂಡುವು. ಅವುಗಳನ್ನು ನೋಡಿ ಅರವಿಂದಗಳು, ಕಮಲಗಳು ನಗುತ್ತಾ ಇವೆ. ಆ ನಮಗೆ ಸೂರ್ಯ ಬಂದ ಅಂತ. ಇನ್ನು ಎಲ್ಲೆಲ್ಲಿಯೂ ಬಿಂಕದಿಂದ ಮೂರು ಬಾರಿ ಅಬ್ಬರದ ಕೂಗು ಮಾಡಿ ಗಲಾಟೆ ಮಾಡ್ತಾ ಇರತಕ್ಕಂಥ ಕೋಳಿಗಳು ಹೇಗೆ ಓಡಾಡ್ತಾ ಇವೆ ಅಂದರೆ ಕೊರಳು ಕಂಕುಸ್ತಾ ಇವೆ ಅಂತ. ಕೋಗಿಲೆಗಳ ಕೊರಳು ಕೊಂಕನ್ನು, ರೆಕ್ಕೆಗಳ ಬಿಂಕವನ್ನು, ಹಿಂದೆ ಇರತಕ್ಕಂಥ ಕುಡುಗೋಲಿನ ಆಕಾರದ ಗರಿಗಳ ಸೊಗಸನ್ನೆಲ್ಲ ಕನ್ನಡದ ಕವಿಗಳು ತುಂಬ ಚೆನ್ನಾಗಿ ಪ್ರಾಚೀನ ಕಾವ್ಯಗಳಲ್ಲಿ ಚಿತ್ರಿಸಿದ್ದಾರೆ. ಉದಾಹರಣೆಗೆ ಚೌಂಡರಸ ಅನ್ನೋನು ದಶಕುಮಾರ ಚರಿತ್ರವನ್ನು ಸಂಸ್ಕೃತದ ದಂಡಿಯ ಕಾವ್ಯವನ್ನು ಕನ್ನಡದಲ್ಲಿ ಚಂಪು ಕಾವ್ಯವಾಗಿ ಮಾಡಿದ್ದಾನೆ. ಮೂಲದ ದಂಡಿಯ ಗದ್ಯ ಕನ್ನಡದಲ್ಲಿ ಸೊಗಸಾದ ಚಂಪು ಆಗಿದೆ. ಅಲ್ಲಿ ಮತ್ತೆ ನಮ್ಮ ಕಾವ್ಯಸಾರ, ಮಲ್ಲಕವಿ ಸಂಗ್ರಹ ಮಾಡಿಕೊಟ್ಟ ಕಾವ್ಯಸಾರ, ಮತ್ತು ಸೂಕ್ತಿ ಸುಧಾರಣವ ಅಂತ ಮಲ್ಲಿಕಾರ್ಜುನ ಮಾಡಿಕೊಟ್ಟಂಥ ಸಂಗ್ರಹ, ಇದರೊಳಗೆಲ್ಲ ನೀವು ನೋಡಿದಾಗ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಕವಿಗಳು ಈ ಕೋಳಿಗಳನ್ನು ವರ್ಣಿಸಿದ್ದಾರೆ ಅಂತ. ನಾನು ಆ ಬಗ್ಗೆ ಒಂದು ಲೇಖನವನ್ನೇ ಬರೆದಿದ್ದೀನಿ, ಕನ್ನಡದ ಕವಿಗಳು ಕೋಳಿಗಳನ್ನು ಎಷ್ಟು ಚೆನ್ನಾಗಿ ವರ್ಣಿಸಿದ್ದಾರೆ ಅಂತ. ಯಾಕೆಂದರೆ ಕೋಳಿಯನ್ನು ಉಪೇಕ್ಷೆ ಮಾಡ್ತಾರೆ ಸಾಮಾನ್ಯವಾಗಿ ಕವಿಗಳು. ಅವ್ರಿಗೆ ಕೋಗಿಲೆ ಇಷ್ಟ ಆಗುವಂತೆ, ನವಿಲು ಇಷ್ಟ ಆಗುವಂತೆ ಕೋಳಿ ಇಷ್ಟ ಆಗೋದಿಲ್ಲ ಅಂತ. ಆದರೆ ತಿನ್ನೋದು ಮಾತ್ರ ಅಲ್ಲ, ತಿನ್ನದೇ ಇರೋರು ಚೆನ್ನಾಗಿ ವರ್ಣಿಸಬಲ್ಲರು. ವಿ ಸೀತಾರಾಮಯ್ಯನವರು ಕೋಳಿ ಅಂತ ಬಹಳ ಸೊಗಸಾದ ಒಂದು ಲಲಿತ ಪ್ರಬಂಧ ಬರೆದಿದ್ದಾರೆ. ನೀನೇನು ಕೋಳಿನ ತಿಂದೇ ಇರತಕ್ಕಂಥ ನೀನು ಮಡಿ ಬ್ರಾಹ್ಮಣ ಪುಳಿಚಾರ, ನಿನಗೇನಾಗುತ್ತೆ ಕೋಳಿ ಬಗ್ಗೆ ಬರೆಯೋಕ್ಕೆ ಅಂದರೆ ಬರೆಯೋಕ್ಕೆ ಏನು ತಿನ್ನಬೇಕಾಗಿಲ್ಲ ಅಂತ ಸವಾಲು ಹಾಕಿ ಬರಿತಿದ್ದೀನಿ ಅಂತ ಬರೀತಾರೆ. ಹೀಗೆ ಆ ಕೋಳಿಗಳು ಹೇಗೆ ಕೊರಳು ಕುಂಕಿಸಿ ಆ ಕಡೆ ಈ ಕಡೆ ಓಡಾಡ್ತಾ ಇದ್ವು ಅಂದರೆ ಜಾರಿಯರ ಕುಂಟಿಣಿಯಂತೆ ಸನ್ನೆಗೈದವು ಅಂತ. ಆ ಜಾರಿಯರನ್ನು ಏರ್ಪಾಟು ಮಾಡಿಕೊಡ್ತಕ್ಕಂಥವ್ರು ಕುಟ್ಟಿನಿಯರು, ಕುಂಟಲಗಿತ್ತಿ ಅಂತ ಕರಿತೀವಿ ಸಂಸ್ಕೃತದಲ್ಲಿ, ಶಂಭಲಿ ಅಂತಲೂ ಹೇಳ್ತಾರೆ, ಹ್ಯಾರ್ಲೆಟ್ ಅಂತ ಸಂಸ್ಕೃತದಲ್ಲಿ ಹೇಳ್ತಾರೆ, ಅವರು ಇಂಗ್ಲೀಷ್ನಲ್ಲಿ ಹೇಳ್ತಾರೆ. ಅವರು ಆ ಜಾರಿಯರನ್ನು ನಿಭಾಯಿಸುವಾಗ ಏನು ಕೊರಳು ಸನ್ನೆ ಕೈ ಸನ್ನೆ ಮಾಡ್ತಾರೆ, ಬಿಂಕ ಮಾಡ್ತಾರೆ, ಆ ಥರ ಈ ಒಂದು ಕೋಳಿಗಳ ಸಮೂಹ ಚೆಲ್ಲಾಪಿಲ್ಲಿಯಾಗಿ ಓಡಾಡ್ತಾ ಇತ್ತು. ಇನ್ನು ಚಕ್ರವಾಕಗಳು ಮತ್ತೆ ಸೇರಿಕೊಂಡವು, ಸಂತೋಷ ಪಟ್ಟವು, ದುಂಬಿಗಳು ಜಂಕಾರ ಮಾಡಿದವು, ಪ್ರಪಂಚ ಎಲ್ಲ ಎಂದಿನಂತೆ ಇತ್ತು. ಆದರೆ ಜ್ವಾಲೆಯ ಸಂಸಾರದ ಪ್ರಪಂಚ ಮಾತ್ರ ಬೇರೊಂದು ಆಗಿಬಿಡುತ್ತೆ. ಅದಕ್ಕೆ ಮುನ್ನ ಮತ್ತೆರಡು ಪದ್ಯಗಳಲ್ಲಿ ಸೂರ್ಯೋದಯನ ಮತ್ತು ಕಥಾನಕದ ಕೊಂಡಿಯನ್ನು ಬೆಸೆಯುತ್ತಾನೆ ಕವಿ. ಅದನ್ನು ನೋಡೋಣ. ಮುನ್ನೊಮ್ಮೆ ತನ್ನಂ ಹುಡುಕಿ ಬಿಟ್ಟನೆಂಬ ಹಗೆಯಂ ಮರಸಲ್ವಳಪೊಕ್ಕು ರಾಗು ಮುನ್ನೊಮ್ಮೆ ತನ್ನಂ ತುಡುಕಿ ಬಿಟ್ಟನೆಂಬ ಹಗೆಯ ಮರೆಸಲ್ ಒಳಪೊಕ್ಕು ಪಾತಾಳದ ಮಹಾಮಹಿ ಸಂಕುಲ ಮನಾಕ್ರಮಿಸಿ
ಪಡೆವಣಿಗಳಂ ತೆಗೆದುಕೊಂಡಾಗ ಅವನು ಸಾಗಸಂ ಮಿಗ ದಸೆ ದಸೆಗೆ ಚಲ್ಲು ತೈತರ್ಪನೋ ಹರಿ ಹಯಂ ಪೇಳನೆ ಸಾಗಸಂ ಮಿಗ ದಸೆ ದಸೆಗೆ ಚಲ್ಲು ತೈತರ್ಪನೋ ಗರಿಗಯಂ ಪೇಳನೆ ಪಸುಳೆ ಬಿಸಿಲ ಪ್ರವಾಹಂಗ ಎತ್ತನೂ ಪರಿವಿನಂ ಪಸುಳೆ ಬಿಸಿಲ ಪ್ರವಾಹಂಗ ಎತ್ತಲೂ ಪರಿವಿನಂ ದಿನಪನ್ ಉದಯಂ ಗೈದು ಬರುತ್ತಿರ್ತನು ದಿನಪನ್ ಉದಯಂ ಗೈದು ಬರುತ್ತಿರ್ತನು ತುಂಬ ಸುಂದರವಾದ ಎಳೆಬಿಸಿಲಿನ ವರ್ಣನೆ ಇಲ್ಲಿದೆ ಪಸುಳೆ ಬಿಸಿಲು ಅಂತ ಇದು ಬಹಳ ಸುಂದರವಾದ ಪ್ರಯೋಗ ಎಳೆಬಿಸಿಲನ್ನ ಎಳೆಮಗು ಬಿಸಿಲು ಅಂತ ಮಾಡ್ತಾ ಇದ್ದಾನೆ ಕವಿ ಪಸುಳೆ ಬಿಸಿಲು ಸೂರ್ಯ ಅವನ ಬಿಸಿಲಿಗೆ ಒಂದು ವ್ಯಕ್ತಿತ್ವ ಕೊಟ್ಟು ಅದಕ್ಕೆ ಶೈಶವ ಬಾಲ್ಯ ವಾರ್ಧಕ ಯೌವನ ಈ ಥರ ಅವಸ್ಥಾಂತರಗಳನ್ನು ಕಲ್ಪಿಸಿ ಮಾಡ್ತಕ್ಕಂಥದ್ದು ಇದನ್ನೆಲ್ಲ ಟೆಕ್ನಿಕಲ್ ಆಗಿ ನಮ್ಮ ಕುಂತಕ ಉಪಚಾರ ವಕ್ರತಾ ಅಂತ ಹೇಳ್ತಾನೆ ಅಂದರೆ ಬಿಸಿಲು ಅನ್ನುವ ಒಂದು ಜಡ ಪದಾರ್ಥಕ್ಕೆ ಚೈತನ್ಯತ್ವವನ್ನು ಕಲ್ಪಿಸೋದು ಕವಿಯ ಮುಖ್ಯವಾದ ಕಾರ್ಯವೇ ಇದಾಗಿದೆ ಆ ಎಳೆಬಿಸಿಲು ಯಾವ ರೀತಿ ಇತ್ತು ಅಂದರೆ ಎಲ್ಲ ಕಡೆ ಮಾಣಿಕ್ಯವನ್ನು ಚೆಲ್ಲಿದಂತೆ ಇತ್ತು ಅಂತ ಹೇಳ್ತಾನೆ ಆ ಮಾಣಿಕ್ಯ ಸೂರ್ಯನಿಗೆ ಎಲ್ಲಿಂದ ಬಂತು ಅದನ್ನು ಹೇಳ್ತಾನೆ ಅದು ಹೇತೋತ್ಪ್ರೇಕ್ಷ ಅಲಂಕಾರವಾಗಿದೆ ರಾಹು ಮುನ್ನಮ್ಮ ತನ್ನಂ ತುಡುಕಿ ಬಿಟ್ಟನೆಂದು ಸೂರ್ಯನಿಗೂ ರಾಹುಗ್ರಹಣ ಆಗುತ್ತದೆ ರಾಹುಗ್ರಸ್ತನಾಗ್ತಾನೆ ಸೂರ್ಯ ರಾಹು ಅಂದರೆ ಸಿಂಹಿಕೆ ಎನ್ನುವ ಕಶ್ಯಪ ಪ್ರಜಾಪತಿಯ ಪತ್ನಿ ರಾಕ್ಷಸಿ ಕೂಡ ಅವಳು ಸರ್ಪಾದಿದೇವತೆ ಅವಳ ಮಗ ಸಿಂಹಿಕೇಯ ಅಂತ ರಾಹು ಹಾಗಾಗಿ ಅವನಿಗೆ ಶರೀರ ಸರ್ಪ ಶರೀರ ತಲೆ ಸರ್ಪ ಶರೀರವು ಸರ್ಪ ಶರೀರ ಅಂತೆಲ್ಲ ಉಂಟು ಹಾಗಾಗಿ ಅವನು ತನ್ನನ್ನೊಮ್ಮೆ ನುಂಗಿದ ಅನ್ನೋ ಕೋಪದಿಂದ ತಾನು ಮುಳುಗಿದ್ದಾಗ ಪಾತಾಳಕ್ಕೆ ಹೋಗಿ ಪಾತಾಳದಲ್ಲಿ ಹಾವುಗಳಿರ್ತಕ್ಕಂಥವು ಅಲ್ಲಿ ಭೋಗವತಿ ಅವುಗಳ ರಾಜಧಾನಿ ಆ ಹಾವುಗಳ ಹೆಡೆಗಳ ಮಣಿಗಳನ್ನೆಲ್ಲ ಕಿತ್ತುಕೊಂಡು ಬಂದು ತನ್ನಂ ತುಡುಕಿಬಿಟ್ಟನೆಂಬ ಆ ಹಗೆಯ ಮರಸಲ್ ಒಳಬೊಕ್ಕು ಪಾತಾಳದ ಮಹಾ ಅಹಿಸಂಕುಲವನ್ನು ಸರ್ಪಸಂಕುಲವನ್ನು ಆಕ್ರಮಿಸಿ ಪಡೆವಣಿಗಳು ಅಂದರೆ ಸರ್ಪ ಮಣಿಗಳನ್ನು ತೆಗೆದುಕೊಂಡು ಆ ಗಳವನು ಸಾಸಂಬಿಗೆ ದಸದಸೆಗೆ ಚೆಲ್ಲು ತೈತರ್ಪನ್ ಆ ಮಣಿಗಳನ್ನು ತೆಗೆದುಕೊಂಡು ಭೂಮಿಗೆ ವಿತರಣೆ ಮಾಡ್ತಾ ಇದ್ದಾನೋ ಚೆಲ್ಲಾ ಪಿಲ್ಲಿ ಮಾಡ್ತಾ ಇದ್ದಾನೋ ಅನ್ನುವಂತೆ ಎಳೆಬಿಸಲು ಕೆಂಪಾಗಿ ನರುಗೆಂಪಾಗಿ ಸಿರಿಗೆಂಪಾಗಿ ಎಲ್ಲ ಕಡೆ ಹರಡ್ತಾ ಇದೆ ಹರಿಹಯ ಅಂದರೆ ಇಂದ್ರನಿಗೂ ಹೇಳ್ತಾರೆ ಸೂರ್ಯನಿಗೂ ಹೇಳ್ತಾರೆ ಹರಿದಶ್ವೋ ಉಷ್ಣರಶ್ಮಿ ಅಂತ ಅಮರಕೋಶದಲ್ಲಿ ಬರತಕ್ಕಂಥ ಪದ ಹರಿಹಯ ಅವನ ಕುದುರೆಗಳು ಹಸಿರು ಬಣ್ಣದಲ್ಲಿರುತ್ತವೆ ಅಂತ ಎಂತ ಹೇಳುವ ಹಾಗೆ ಬಿಸಿಲು ಎಲ್ಲ ಕಡೆಗೂ ಹರಡಿಕೊಳ್ತು ಈಗ ಮುಂದೆ ಏನಾಗುತ್ತೆ ಈ ರಾಜ ಒದ್ದಾಡಿಕೊಂಡವನು ಏಟು ತಿಂದು ಬಂದವನು ಅರಮನೆಯಲ್ಲಿ ಬೈದಾಡ್ತಾ ಇದ್ದಾನೆ ಆ ಸನ್ನಿವೇಶವನ್ನು ನಾವು ನೋಡೋಣ ತರಣಿ ತೊಲಗಿದ ಬಳಿಕ ಮಿಂಚು ಪುಳುವಿಗೆ ತಮಂ ತೆರಳಬಲ್ಲುದೆ ತರಣಿ ತೊಲಗಿದ ಬಳಿಕ ಮಿಂಚು ಪುಳುವಿಗೆ ತಮಂ ತೆರಳಬಲ್ಲುದೆ ಕೃಷಾನುಜ್ವಾಲೆಗಳ ಅಳುಕದ ಆನರ ನುಳಿದ ವೀರರಂ ಬಗೆವನೇ ಕೃಷಾನುಜ್ವಾಲೆಗೆ ಅಳುಕದ ಆನರ ನುಳಿದ ವೀರರಂ ಬಗೆವನೆ ಪಡೆವೆರಸಿ ನೂಕಿದಂ ಕಣೆಗರೆವುತ ಪಡೆವೆರಸಿ ನೂಕಿದಂ ಕಣೆಗರೆವುತ ಮುರಿದು ದುರವಣೆಗೆ ಅವನ ಸೇನೆ ಬಳಿಕ ಮುರಿದು ದುರವಣೆಗೆ ಅವನ ಸೇನೆ
ಬಳಿಕರಿಸಿ ಸುತ ಸಹೋದರ ಮಂತ್ರಿ ಬಾಂಧವರ್ ದುರದೊಳ ತಳಿದರ್ ಅರ್ಜುನನೊಳ ಕಾದಿ ನೊಂದು ಮೂರ್ಛಿತನಾದನು ಅರ್ಜುನನೊಳ ತಂ ಕಾದಿ ನೊಂದು ಮೂರ್ಛಿತನಾದನು. ಸೂರ್ಯ ಇಲ್ಲವಾದ ಮೇಲೆ ಮಿಂಚು ಹುಳ ಎಷ್ಟು ಪ್ರಯತ್ನ ಪಟ್ಟರೂ ಕತ್ತಲು ಹೋಗುತ್ತಾ ಇಲ್ಲ. ಒಮ್ಮೆ ಅಗ್ನಿಯೇ ಹಿಂದೆಗದ ಮೇಲೆ ಇನ್ನು ಪಾಪ ನೀಲಧ್ವಜ ಏನು ಪ್ರಯತ್ನ ಪಟ್ಟರೂ ಅರ್ಜುನನ ಗೆಲ್ಲೋದಿಕ್ಕಾಗೋದಿಲ್ಲ. ಹಾಗಿದ್ದಾಗಲೂ ಏನೋ ಒಂದು ಹೋರಾಟ ಅಂತ ಮಾಡಿ ಬಳಲಿ ಬಸಬೆಳೆದು ಮೂರ್ಛಿತನಾಗಿ ಸುತ ಸಹೋದರ ಮಂತ್ರಿ ಬಾಂಧವ ಪರಿವಾರವೆಲ್ಲ ನಷ್ಟವಾಗಿ ಅರಮನೆಗೆ ಬರ್ತಾನೆ. ಬಂದ ತಕ್ಷಣ ಹೆಂಡತಿನ ಬೈತಾನೆ. ಎಲ್ಲ ಗಂಡನ್ಸರು ಆಫೀಸ್ನಲ್ಲಿ ಏನೋ ಎಡವಟ್ಟಾದರೆ ಮನೆಗೆ ಬಂದು ಹೆಂಡತಿನೇ ಬೈಯೋದು. ನಮ್ಮ ತಂದೆ ನಮ್ಮ ತಾಯಿನ ಅದೆಷ್ಟು ಬಾರಿ ನಿನಗೇನು ಗೊತ್ತು ಅಂತ ಕೇಳಿದ್ದಾರೆ. ಅರೆ ನಮ್ಮ ತಾಯಿ ಮಾತ್ರ ಒಮ್ಮೆ ಕೂಡ ಅದನ್ನು ಕೇಳಿದ್ದಿಲ್ಲ. ಅರೆ ನಮ್ಮ ತಾಯಿಗೆ ನಮ್ಮ ತಂದೆಗಿಂತ ಎಷ್ಟೋ ವಿಷಯಗಳು ಗೊತ್ತಿತ್ತು. ಹಾಗೆ ಜ್ವಾಲೆ ಏನೋ ಹೇಳಿದಳು, ಇವನು ಪರ್ಯಾಲೋಚನೆ ಮಾಡಬಹುದಾಗಿತ್ತಲ್ಲ, ಇವನಿಗೂ ಅಪೇಕ್ಷೆ ಇದ್ದಿರಲಾರದೆ ಯುದ್ಧ ಮಾಡಿಬಿಡೋಣ ಅಂತ. ಅಂದರೆ ಒಬ್ಬರನ್ನ ಬಹಳ ಈಸಿಯಾಗಿ ಸ್ಕೇಪ್ ಕೋಟ್ ಆಗಿ ಮಾಡುವಂಥದ್ದು ಕಾಣಿಸುತ್ತದೆ. ಇವನು ಬಂದು ನಿನ್ನಿಂದಾಗಿ ನಾನು ಕೆಟ್ಟೆ ಅಂತ ತಂದುಬಿಡ್ತಾನೆ, ಮತ್ತೆ ನನ್ನ ಮನೆ ಬಿಟ್ಟು ಹೋಗ್ಬಿಡು, ಕಷ್ಟ ಆಗುತ್ತೆ, ತುಂಬ ಕಷ್ಟವಾಗುತ್ತೆ. ಆಕೆಯದು ಮನೆ ಅಲ್ವಾ, ಗೃಹಿಣಿ ಗೃಹ ಮುಚ್ಚತೆ ಅಂತಂತೀವಿ. ಏನೋ ಇವುಗಳೆಲ್ಲ ಬಹಳ ದುಃಖಕ್ಕೆ ತರತಕ್ಕಂಥವು. ನಾಳೆ ಜ್ವಾಲೆಯ ಪರಿಸ್ಥಿತಿಯನ್ನು ನಾವು ನೋಡೋಣ. ನಮಸ್ಕಾರ.